ಹಾಯ್ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ನಾವು ಆಲ್ರೆಡಿ ಪಿ ಸಿ ಕ್ವಶನ್ ಪೇಪರ್ ಟೂ ತೌಸಂಡ್ ಡಿಸ್ಕಷನ್ ಮಾಡ್ತಾ ಇದ್ವಿ ಸೊ ಅದ್ರ ಕಂಟಿನ್ಯೂಷನ್ ಮಾಡ್ತಾ ಹೋಗೋಣ ಸೊ ಎಲ್ರಿಗೂ ಶೇರ್ ಮಾಡ್ರಿ ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ ಸಪ್ರೇಟ್ ಆಗಿ ನೋಟ್ಸ್ ಗಳನ್ನ ರೆಡಿ ಮಾಡ್ರಿ ಪ್ರತಿಯೊಂದು ಪಾಯಿಂಟ್ಸ್ ಗಳನ್ನ ಬರ್ಕೊಡ್ರಿ ಬೇರೆ ಯಾವ್ದು ರೆಫರ್ ಮಾಡ್ಬೇಕಂತ ನೀಡಿರಂಗಿಲ್ಲ ಪ್ರತಿಯೊಂದನ್ನು ಕವರ್ ಆಗ್ತಾ ಹೋಗುತ್ತಾ ಪಾಯಿಂಟ್ಸ್ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಅಂತ ಹೇಳಿ ಯಾವ್ದಾದ್ರು ಒಂದು ಬುಕ್ಸ್ ರೆಫರ್ ಮಾಡ್ರಿ ಸಾಕಷ್ಟೇ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಫ್ರೆಂಚ್ ಓಪನ್ ನಲ್ಲಿ ಯಾವ ಮಾದರಿಯ ಟೆನಿಸ್ ಕೋರ್ಟ್ ಅನ್ನು ಉಪಯೋಗಿಸಲಾಗುತ್ತದೆ ಅಂತ ಕ್ವಶನ್ ಕೇಳಿದ್ರೆ ಸೊ ಯಾವ ತರ ಉಪಯೋಗ ಮಾಡ್ತಾರ ಅಂದ್ರೆ ಕ್ಲೇ ಕೋರ್ಟ್ ಅನ್ನ ಯೂಸ್ ಮಾಡ್ತಾರ ಇಲ್ಲಿ ನೋಡ್ರಿ ಕ್ಲೇ ಕೋರ್ಟ್ ಅಂದ್ರ ಸೊ ಮಣ್ಣಿನಿಂದ ಕೂಡಿರೋ ಕೋರ್ಟ್ ಅನ್ನ ಯೂಸ್ ಮಾಡ್ತಾರ ಸೊ ಟೆನಿಸ್ ಅಲ್ಲಿ ಟೋಟಲ್ ಆಗಿ ನಾಲ್ಕು ಗ್ರಾಂಡ್ ಸ್ಲಾಮ್ಸ್ ಬರ್ತಾವ ಟೋಟಲ್ ಆಗಿ ಬರ್ತಾವ ಬರ್ತಾವಂತ ಹೇಳಿದ್ರೆ ನಾಲ್ಕು ಗ್ರಾಂಡ್ ಸ್ಲಾಮ್ಸ್ ಬರ್ತಾವ ಅಂತಂದ ಹೇಳಿದ್ರೆ ಅವು ಟೂರ್ನಾಮೆಂಟ್ಸ್ ಅದ್ರಲ್ಲಿ ಫಸ್ಟ್ ಅಂತ ಹೇಳಿದ್ರೆ ಆಸ್ಟ್ರೇಲಿಯನ್ ಆಮೇಲೆ ಫ್ರೆಂಚ್ ಓಪನ್ ಆಮೇಲೆ ವಿಂಬಲ್ಡನ್ ಆಮೇಲೆ ಯು ಎಸ್ ಓಪನ್ ಸೊ ಈ ತರ ಏನಂತ ಹೇಳಿದ್ರೆ ನಾಲ್ಕು ಬರ್ತವೆ ಇದ್ರಲ್ಲಿ ನಮ್ ಕ್ವಶನ್ ಗಳನ್ನ ಕೇಳ್ತಾರ ಯಾವ ತರ ಅಂತ ಹೇಳಿದ್ರೆ ಇವಾಗ ಕೇಳಿದಾರೆ ನೋಡಿದ್ರೆ ಫ್ರೆಂಚ್ ಓಪನ್ ಯಾವ ತರ ಟೆನಿಸ್ ಕೋರ್ಟ್ ಅನ್ನ ಹೊಂದಿದೆ ಅಂತ ಹೇಳಿ ಕ್ಲೇ ಕೋರ್ಟ್ ಅದೇ ತರ ಏನ್ ಕೇಳ್ತಾರ ಅಂತ ಹೇಳಿದ್ರೆ ಆಸ್ಟ್ರೇಲಿಯನ್ ಓಪನ್ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಕೇಳ್ತಾರ ಹತ್ತೊಂಬತ್ ನೂರ ಐದ್ರಲ್ಲಿ ಸ್ಟಾರ್ಟ್ ಆಗುತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಹತ್ತೊಂಬತ್ ನೂರ ಐದ್ರಲ್ಲಿ ಸ್ಟಾರ್ಟ್ ಆಗುತ್ತಾ ಆಸ್ಟ್ರೇಲಿಯಾದ್ದು ಆಸ್ಟ್ರೇಲಿಯನ್ ಓಪನ್ ಯಾವ ಸ್ಥಳದಲ್ಲಿ ನಡೆಯುತ್ತೆ ಅಂತ ನಿಮ್ ಕ್ವಶನ್ ಕೇಳಬಹುದು ಎಲ್ಲಿ ಹೇಳಿದ್ರೆ ಮೆಲ್ಬೋರ್ನ್ ಅಲ್ಲಿ ನಡೆಯುತ್ತೆ ಎಲ್ಲಿ ಮೆಲ್ಬೋರ್ನ್ ಸಿಟಿಯಲ್ಲಿ ನಡೆಯುತ್ತಾ ಆಮೇಲೆ ನೋಡ್ರಿ ನೆಕ್ಸ್ಟ್ ಫ್ರೆಂಚ್ ಓಪನ್ ಫ್ರೆಂಚ್ ಓಪನ್ ಯಾವಾಗ ಸ್ಟಾರ್ಟ್ ಅಂತ ಹೇಳಿದ್ರೆ ಹದಿನೆಂಟು ಎಂ ಹದಿನೆಂಟು ತೊಂಬತ್ತೊಂದರಲ್ಲಿ ಸ್ಟಾರ್ಟ್ ಆಗುತ್ತ ನೋಡ್ರಿ ಫ್ರೆಂಚ್ ಓಪನ್ ಯಾವಾಗ ಸ್ಟಾರ್ಟ್ ಆಗತ್ತಪ್ಪ ಅಂತ ಹೇಳಿದ್ರೆ ಹದಿನೆಂಟು ತೊಂಬತ್ತೊಂದರಲ್ಲಿ ಸ್ಟಾರ್ಟ್ ಆಗುತ್ತೆ ಇದು ನಡೆಯೋ ಸ್ಥಳ ಯಾವ್ದಪ್ಪ ಹೇಳಿದ್ರೆ ಪ್ಯಾರಿಸ್ ಎಲ್ಲಿ ಅಂತ ಹೇಳಿದ್ರೆ ಪ್ಯಾರಿಸ್ ಅಲ್ಲಿ ನಡೆಯುತ್ತೆ ಇದ್ರ ಕೋರ್ಟ್ ಯಾವುದು ಕ್ಲೇ ಕೋರ್ಟ್ ಆಮೇಲೆ ಇದ್ರದ್ದು ಯಾವುದು ಆಸ್ಟ್ರೇಲಿಯಾದ ಯಾವುದು ಕಾರ್ಪೆಟ್ ಕೋರ್ಟ್ ಆಸ್ಟ್ರೇಲಿಯಾದ್ ಯಾವ್ದಪ್ಪ ಅಂತ ಹೇಳಿದ್ರೆ ಕಾರ್ಪೆಟ್ ಕೋರ್ಟ್ ಅದೇ ತರ ನೋಡ್ರಿ ವಿಂಬಲ್ಡನ್ ನೆಕ್ಸ್ಟ್ ಒನ್ ಯಾವ್ದಪ್ಪ ಅಂತ ಹೇಳಿದ್ರೆ ವಿಂಬಲ್ಡನ್ ಇದು ಯಾವಾಗ ನಡೆಯುತ್ತಂತ ಸ್ಟಾರ್ಟ್ ಆಗಿದ್ದಂದ್ರೆ ಹದಿನೆಂಟ್ನೂರ ಎಪ್ಪತ್ತೇಳರಲ್ಲಿ ಸ್ಟಾರ್ಟ್ ಆಗಿದ್ದು ಹದ್ನೆಂಟನೂರ ಎಪ್ಪತ್ತೇಳರಲ್ಲಿ ಕ್ವಶನ್ ಕೇಳಿದಾರ ಅತಿ ಹಳೆಯದಾದ ಟೆನ್ನಿಸ್ ಗ್ರ ಇದು ಯಾವುದು ಅಂತ ಟೂರ್ನಮೆಂಟ್ ಯಾವ್ದು ಅಂತ ಕೇಳಿದಾರ ಅತ್ಯಂತ ಹಳೆಯದಾದ ಟೆನ್ನಿಸ್ ಟೂರ್ನಮೆಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ವಿಂಬಲ್ಡನ್ ಟೂರ್ನಾಮೆಂಟ್ ಅಥವಾ ವಿಂಬಲ್ಡನ್ ಓಪನ್ ಟೆನ್ನಿಸ್ ಅಂತಂದು ಹೇಳ್ತೀವಿ ಇದನ್ನೇನ್ಪಿಟ್ಕೊಳ್ರಿ ಹದಿನೆಂಟು ನೂರ ಎಪ್ಪತ್ತೇಳರಲ್ಲಿ ಸ್ಟಾರ್ಟ್ ಆಗುತ್ತೆ ಇದೆಲ್ಲಿ ನಡೆಯುತ್ತಪ್ಪ ಅಂತ ಹೇಳಿ ಹದಿನಿಮ್ ಕ್ವಶನ್ ಇದೆ ಎಲ್ಲಿ ನಡೆಯುತ್ತೆ ನೋಡ್ರಿ ವಿಂಬಲ್ಡನ್ ಎಲ್ಲಿ ಬರುತ್ತ ಸೊ ಅದ್ ಅಲ್ಲಿ ಅಲ್ಲಿ ಯಾವ್ದ್ ದೇಶದಲ್ಲಿ ಬರುತ್ತಂತ ನಾವು ನೋಡ್ಕೋಬೇಕು ಆಮೇಲೆ ಇದ್ರದ್ದು ಯಾವ್ದು ಕೋರ್ಟ್ ಅಂತ ಹೇಳಿದ್ರೆ ಗ್ರಾಸ್ ಕೋರ್ಟ್ ಹುಲ್ಲಿನ ಕೋರ್ಟ್ ಅಂತ ಹೇಳ್ತೀವಿ ಲಾಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಯು ಎಸ್ ಓಪನ್ ಇದು ಯಾವಾಗ ಸ್ಟಾರ್ಟ್ ಆಗತ್ತಂದ್ರೆ ಅಂದ್ರೆ ನೂರ ಎಂಬತ್ತೊಂದರಲ್ಲಿ ಸ್ಟಾರ್ಟ್ ಆಗತ್ತ ಇದು ಎಲ್ಲಿ ನಡೆಯುತ್ತ ಅಂತ ಹೇಳಿದ್ರೆ ಹಾರ್ಡ್ ಕೋರ್ಟ್ ಅಲ್ಲಿ ನಡೆಯುತ್ತಾ ಹಾರ್ಡ್ ಕೋರ್ಟ್ ಅಲ್ಲಿ ನಡೆಯುತ್ತಾ ಇದು ಟೋಟಲ್ ಆಗಿ ನಾಲ್ಕು ಕೋರ್ಟ್ ಗಳ ಬಗ್ಗೆ ನಾವು ನೋಡ್ ನೆನ್ಪಿಟ್ಕೋಬೇಕು ಆಮೇಲೆ ಓಲ್ಡೆಸ್ಟ್ ಯಾವ್ದು ಅಂತ ಕೇಳ್ತಾರೆ ವಿಂಬಲ್ಡನ್ ಅದಾದ ನಂತರ ಯಾವ್ದು ವಿಂಬಲ್ಡನ್ ಆದ ನಂತರ ಯು ಎಸ್ ಓಪನ್ ಅಥವಾ ಫ್ರೆಂಚ್ ಓಪನ್ ಆಸ್ಟ್ರೇಲಿಯನ್ ಓಪನ್ ಅಂತ ಹೇಳಿ ಅನುಕ್ರಮವಾಗಿ ಬರೀರಿ ನೋಡ್ತಾ ಹೋಗೋಣ ಅದ್ನು ಕೂಡ ನಿಮ್ ಕ್ವಶನ್ ಕೇಳಬಹುದು ನೆಕ್ಸ್ಟ್ ಒಂದ್ ನೋಡ್ರಿ ಸೊ ಫೈರ್ ವಾಲ್ ಅಪ್ಲಿಕೇಶನ್ ಇದು ಯಾವ್ದಕ್ಕೆ ಸಂಬಂಧಪಟ್ಟೈತೆ ಅಂತ ಹೇಳಿದ್ರೆ ಯಾವುದಕ್ಕೆ ಸಂಬಂಧಪಟ್ಟೈತೆ ಗಣಕಯಂತ್ರಕ್ಕೆ ಸಂಬಂಧಪಟ್ಟೈತೆ ಇಲ್ಲಿ ನೋಡ್ರಿ ಫೈರ್ ವಾಲ್ ಒಂಥರ ಏನಂತ ಹೇಳಿದ್ರೆ ಇದು ಸುರಕ್ಷತೆಯನ್ನ ಒದಗಿಸುತ್ತಾ ಗೋಡೆ ತರ ಇಂಟರ್ನೆಟ್ ಮತ್ತು ಹೋಮ್ ನೆಟ್ವರ್ಕ್ ಗೆ ಏನ್ ಅಂತ ಹೇಳಿದ್ರೆ ಗಣಕಯಂತ್ರಗಳಿಗೆ ಫೈರ್ ವಾಲ್ ಅಪ್ಲಿಕೇಶನ್ ಒಂಥರ ಸೆಕ್ಯೂರಿಟಿಯನ್ನ ಸುರಕ್ಷತೆಯನ್ನ ಒದಗಿಸತ್ತ ನೆಕ್ಸ್ಟ್ ನೋಡ್ರಿ ಕ್ವಶನ್ ಇದು ವಿಶ್ವ ವಿಶ್ವಸಂಸ್ಥೆಯ ಭಾಗವಲ್ಲ ಅಂತ ಕೇಳಿದರೆ ಕೆಳಗಿನವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಭಾಗವಲ್ಲ ಹೇಳಿ ನಾವು ಒಂದೊಂದಾಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಸೊ ಆನ್ಸರ್ ಯಾವ್ದಂತ ಹೇಳಿದ್ರೆ ಡಬ್ಲ್ಯೂ ಟಿಒ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಹೇಳ್ತೀವಿ ಸೊ ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ ನೋಡ್ರಿ ಯು ಎನ್ ಓ ವಿಶ್ವಸಂಸ್ಥೆ ಅಂತ ಹೇಳ್ತೀವಿ ಯಾವಾಗ ಸ್ಥಾಪನೆ ಆಗತ್ತ ವಿಶ್ವಸಂಸ್ಥೆ ಹತ್ತೊಂಬತ್ ನೂರ ನಲ್ವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಹತ್ತೊಂಬತ್ ಅಕ್ಟೋಬರ್ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕರ ಅಂತ ಹೇಳಿದ್ರೆ ಸ್ಟಾರ್ಟ್ ಆಗತ್ತೆ ಯಾಕೆ ಸ್ಟಾರ್ಟ್ ಆಗುತ್ತೆ ಒಂದನೇ ವರ್ಲ್ಡ್ ವಾರ್ ನಡೆಯುತ್ತೆ ಒಂದನೇ ವರ್ಲ್ಡ್ ವಾರ್ ಯಾವಾಗ ನಡೆಯುತ್ತೆ ಹತ್ತೊಂಬತ್ ನೂರ ಹದ್ನಾಲ್ಕರಿಂದ ಹತ್ತೊಂಬತ್ ನೂರ ಹದಿನೆಂಟರವರೆಗೂ ನಡೆಯುತ್ತ ಸೊ ಅದಾದ ನಂತರ ಒಂದ್ ಒಪ್ಪಂದ ಆಗತ್ತ ಆ ಒಪ್ಪಂದ ಯಾವ್ದಂತ ನಿಮ್ ಕ್ವಶನ್ ಸೊ ಆ ಒಪ್ಪಂದ ಆದ ನಂತರ ರಾಷ್ಟ್ರ ಸಂಘ ಸ್ಥಾಪನೆ ಆಗತ್ತ ರಾಷ್ಟ್ರ ಸಂಘ ಬಟ್ ಆದ್ರೆ ಇದು ಸ್ಥಾಪನೆ ಆದ್ರೆ ನೆಕ್ಸ್ಟ್ ಯುದ್ಧ ಆಗ್ಬಾರ್ದಂತ ಸ್ಥಾಪನೆ ಆಗತ್ತ ಬಟ್ ಆದ್ರೆ ಇದ್ರ ಮಾತು ಯಾರು ಕೇಳಂಗಿಲ್ಲ ಸೆಕೆಂಡ್ ವರ್ಲ್ಡ್ ವಾರ್ ಆಗತ್ತ ಸೊ ಇದನ್ ಮೀರ್ ಏನಾಗತ್ತ ಹೇಳಿದ್ರೆ ಎರಡನೇ ವರ್ಲ್ಡ್ ವಾರ್ ಆಗತ್ತೆ ಯಾವಾಗ ಅಂದ್ರೆ ಹತ್ತೊಂಬತ್ ನೂರ ಮೂವತ್ತೊಂಬತ್ತರಿಂದ ಹತ್ತೊಂಬತ್ ನೂರ ವರೆಗೂ ಫಸ್ಟ್ ಟೈಮ್ ಏನ್ ಮಾಡತ್ತ ಜರ್ಮನಿ ಪೋಲೆಂಡ್ ಮೇಲೆ ದಾಳಿ ಮಾಡತ್ತ ಅವಾಗಿಂದ ಎರಡನೇ ಮಹಾಯುದ್ಧ ಸ್ಟಾರ್ಟ್ ಆಗತ್ತ ಇನ್ ನೆಕ್ಸ್ಟ್ ಯಾವತ್ತು ಆಗ್ಬಾರ್ದು ಅಂತಂದ್ ಹೇಳಿ ಏನ್ ಮಾಡ್ತಾರ ಅಂತಂದೇಳಿದ್ರೆ ಹತ್ತೊಂಬತ್ ನೂರ ನಲವತ್ತೈದು ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಒಂದು ದೊಡ್ಡ ಸಂಸ್ಥೆಯನ್ನ ವಿಶ್ವಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರ ಅದನ್ನ ಯಾವಾಗ ಸ್ಥಾಪನೆ ಮಾಡಿದ್ರ ಅಕ್ಟೋಬರ್ ಇಪ್ಪತ್ನಾಲ್ಕ ಸ್ಥಾಪನೆ ಮಾಡೋದ್ರಿಂದ ಅಕ್ಟೋಬರ್ ಇಪ್ಪತ್ನಾಲ್ಕನ ಏನಂತ ಕರಿತೀವಿ ವಿಶ್ವ ಸಂಸ್ಥೆಯ ದಿನ ಅಂತ ಕರಿತೀವಿ ಏನಂತ ಕರಿತೀವಿ ಸಂಸ್ಥೆಯ ದಿನ ಅಂತ ಕರಿತೀವಿ ಟೋಟಲ್ ಆಗಿ ವಿಶ್ವ ಸಂಸ್ಥೆಯಲ್ಲಿ ಎಷ್ಟು ದೇಶಗಳಿದಾವ ನೂರ ತೊಂಬತ್ ಮೂರು ದೇಶಗಳಿದಾವ ಸದಸ್ಯರು ಆಮೇಲೆ ಏನಂತ ಹೇಳಿದ್ರೆ ವೀಕ್ಷಕ ದೇಶಗಳಿದಾವ ಎರಡೇನಪ್ಪಾ ಅಂತ ಹೇಳಿದ್ರೆ ವೀಕ್ಷಕ ದೇಶಗಳಿದಾವ ಇವಾಗ ಕಾರ್ಯದರ್ಶಿ ಯಾರಿದಾರ ಇನ್ ಕ್ವಶನ್ ಕೇಳ್ಬಹುದು ನಿಮ್ಗೆ ಕರೆಂಟ್ ಅಫೇರ್ಸ್ ಅಲ್ಲಿ ವಿಶ್ವ ಸಂಸ್ಥೆಯ ಕಾರ್ಯದರ್ಶಿ ಯಾರಿದ್ದಾರೆ ಇವಾಗ ಆಂಟೋನಿಯೋ ಗುಟೆರಸ್ ಯಾರಿದಾರಪ್ಪ ಅಂತ ಹೇಳಿದ್ರೆ ಆಂಟೋನಿಯೋ ಗುಟೆರಸ್ ಇದಾನ ಇವ್ ಯಾವ ದೇಶದವನು ಅಂತ ಕೇಳ್ಬಹುದು ಪೋರ್ಚುಗಲ್ ದೇಶದವ್ನು ನೆನ್ಪಿಟ್ಕೊಂಡ್ ಆಂಟೋನಿಯೋ ಗುಟರಸ್ ಯಾವ ದೇಶದವನು ಪೋರ್ಚುಗಲ್ ದೇಶದವನು ಆಮೇಲೆ ವಿಶ್ವಸಂಸ್ಥೆಯ ಮೊದಲ ಕಾರ್ಯದರ್ಶಿ ಯಾರಾಗಿದ್ರು ವಿಶ್ವಸಂಸ್ಥೆಯ ಮೊದಲ ಮಹಾ ಕಾರ್ಯದರ್ಶಿ ಯಾರಾಗಿದ್ರಪ್ಪ ಅಂತ ಹೇಳಿದ್ರೆ ಟ್ರಿಗ್ವೇಲಿ ಆಗಿದ್ರು ಟ್ರಿಗ್ವೇಲಿ ಮೊದಲ ಯಾರನ್ಪಾ ಅಂತ ಹೇಳಿದ್ರೆ ಟ್ರಿಗ್ವೇಲಿ ಇವಾಗ ಯಾರಿದ್ದಾರೆ ಆಂಟೋನಿಯೋ ಗುಟೆರಸ್ ಆಮೇಲೆ ವಿಶ್ವಸಂಸ್ಥೆಯಲ್ಲಿ ಟೋಟಲ್ ಆಗಿ ಆರು ಭಾಷೆಗಳನ್ನ ಯೂಸ್ ಮಾಡ್ತಾರೆ ವಿಶ್ವಸಂಸ್ಥೆಯಲ್ಲಿ ಏನ್ ಮಾಡ್ತಾರ ಟೋಟಲ್ ಆಗಿ ಆರು ಭಾಷೆಗಳನ್ನ ಯೂಸ್ ಮಾಡ್ತಾರ ಆ ಆರು ಭಾಷೆಗಳು ಯಾವಂತ ನಾವು ನೋಡ್ತಾ ಹೋಗೋಣ ನೋಡ್ರಿ ಫಸ್ಟ್ ಒನ್ ಯಾವ್ದಪ್ಪ ಹೇಳಿದ್ರೆ ಅರೇಬಿಕ್ ಫಸ್ಟ್ ಯಾವ್ದು ಯೂಸ್ ಮಾಡ್ತಾರ ಅರೇಬಿಕ್ ಆಮೇಲೆ ಚೈನೀಸ್ ಆಮೇಲೆ ಇನ್ನೊಂದು ಆಂಗ್ಲ ಭಾಷೆ ಇಂಗ್ಲಿಷ್ ಆಮೇಲೆ ಫ್ರೆಂಚ್ ಆಮೇಲೆ ರಷ್ಯನ್ ಅದಾದ ನಂತರ ಸ್ಪ್ಯಾನಿಶ್ ಇವ್ ನೋಡ್ರಿ ಟೋಟಲ್ ಆಗಿ ಆರು ಭಾಷೆಗಳನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ವಿಶ್ವಸಂಸ್ಥೆಯಲ್ಲಿ ಯೂಸ್ ಮಾಡ್ತಾರ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಇಂಗ್ಲಿಷ್ ಯೂಸ್ ಮಾಡ್ತಾರ ಬಟ್ ಈ ಆರು ಲ್ಯಾಂಗ್ವೇಜ್ ಗಳನ್ನ ವಿಶ್ವಸಂಸ್ಥೆಯಲ್ಲಿ ಯೂಸ್ ಮಾಡ್ತಾರ ಸೊ ಈ ಪಾಯಿಂಟ್ ಗಳನ್ನ ನೀವು ನೆಟ್ ನೆಮ್ಮಿಟ್ಕೋಬೇಕು ಆಮೇಲೆ ವಿಶ್ವಸಂಸ್ಥೆಯ ಮುಖ್ಯ ಅಂಗಗಳು ಬರ್ತಾವ ಇದನ್ನು ಕೂಡ ಕ್ವಶನ್ ಕೇಳಿದಾರೆ ನೆಕ್ಸ್ಟ್ ಕ್ವಶನ್ ಏನಂತ ಹೇಳಿದ್ರೆ ವಿಶ್ವಸಂಸ್ಥೆಯಲ್ಲಿ ಮೂರ್ ಕ್ವಶನ್ ಕೇಳಿದಾರ ಒಂದೇ ಎಕ್ಸಾಮ್ ಅಲ್ಲಿ ವಿಶ್ವಸಂಸ್ಥೆ ಬಗ್ಗೆ ಮೂರು ಕ್ವಶನ್ಸ್ ಕೇಳಿದಾರ ಅಂತ ಹೇಳಿದ್ರೆ ಟಾಪಿಕ್ ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಒಂದೊಂದು ಟಾಪಿಕ್ ವಿಶ್ವಸಂಸ್ಥೆಯ ಮುಖ್ಯ ಅಂಗಗಳೇವು ಸಾಮಾನ್ಯ ಸಭೆ ಆಮೇಲೆ ಭದ್ರತಾ ಮಂಡಳಿ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಟ್ರಸ್ಟ್ ಸಿಪ್ ಕೌನ್ಸಿಲ್ ಅಂತ ಬರುತ್ತೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಮತ್ತು ಯು ಎನ್ ಸೆಕ್ರೆಟರಿಯೇಟ್ ಅಂತ ಬರುತ್ತೆ ನೋಡ್ರಿ ಯು ಎನ್ ನಾವು ಮುಖ್ಯ ಕಾರ್ಯದರ್ಶಿ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಅದನ್ನ ನಾವು ಹೇಳಿದ್ವಿ ಫಸ್ಟ್ ಯಾರು ಟ್ರಿಗ್ವೆಲಿ ಇವಾಗಿರೋನ್ ಯಾರು ಆಂಟೋನಿಯೋ ಅಂತ ಹೇಳಿ ಇದ್ರ ಬಗ್ಗೆ ಸ್ಟಡಿ ಮಾಡಿದೀವಿ ಯು ಎನ್ ಸೆಕ್ರೆಟರಿಯೇಟ್ ಅಂತ ಆಮೇಲೆ ನೋಡ್ರಿ ಸಾಮಾನ್ಯ ಸಭೆ ಈ ಸಾಮಾನ್ಯ ಸಭೆಯಲ್ಲಿ ವಿಶ್ವಸಂಸ್ಥೆ ಎಷ್ಟು ಜನ ಸದಸ್ಯರಿರ್ತಾರ ಇರ್ತಾರೋ ಅವ್ರೆಲ್ಲರೂ ಏನಂತಂದ್ರೆ ಸದಸ್ಯರು ನೂರ ತೊಂಬತ್ ಮೂರು ಜನ ಸಾಮಾನ್ಯ ಸಭೆಯಲ್ಲಿ ಸದಸ್ಯರಾಗಿರ್ತಾರ ಆಮೇಲೆ ಏನ್ ಕೇಳ್ತಾರು ಇದ್ರ ಸಭೆ ಯಾವಾಗ ನಡೆಯುತ್ತೆ ಅಂತ ಕೇಳ್ತಾರ ಎವ್ರಿ ಇಯರ್ ಸೆಪ್ಟೆಂಬರ್ ತರ್ಡ್ ವೀಕ್ ಅಲ್ಲಿ ನಡೆಯುತ್ತೆ ಎವ್ರಿ ಇಯರ್ ಪ್ರತಿ ವರ್ಷ ಸೆಪ್ಟೆಂಬರ್ ತರ್ಡ್ ವೀಕ್ ಅಲ್ಲಿ ಏನಾಗತ್ತ ಸಾಮಾನ್ಯ ಸಭೆಯ ಸಭೆ ನಡೆಯುತ್ತ ಇದ್ರಲ್ಲಿ ನೂರ ತೊಂಬತ್ ಮೂರು ಜನ ಸದಸ್ಯರು ಭಾಗವಹಿಸಿರ್ತಾರೆ ಅದಾದ ನಂತರ ನೋಡ್ರಿ ಭದ್ರತಾ ಮಂಡಳಿ ಈ ಭದ್ರತಾ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಹೇಳ್ತೀವಿ ಭದ್ರತಾ ಮಂಡಳಿ ಇದ್ರಲ್ಲಿ ಎಷ್ಟು ಜನ ಅಂದ್ರೆ ಹದಿನೈದು ಜನ ಸದಸ್ಯರು ಇರ್ತಾರ ಈ ಹದಿನೈದು ಜನರಲ್ಲಿ ಐದು ಜನ ಕಾಯಂ ಇರ್ತಾರ ಕಾಯಂ ಸದಸ್ಯತ್ವ ಹೊಂದಿರ್ತಾರ ಇನ್ ಹತ್ತು ಜನ ಏನಂತಂದು ಹೇಳಿದ್ರೆ ಎರಡು ವರ್ಷದವರೆಗೆ ಮಾತ್ರ ಅಧಿಕಾರವನ್ನ ಹೊಂದಿರ್ತಾರ ಎರಡು ವರ್ಷಕ್ಕೆ ಏನಂತ ಹೇಳಿದ್ರೆ ಚೇಂಜ್ ಆಗ್ತಾರ ಐದು ಜನ ಏನಂತಂದು ಹೇಳಿದ್ರೆ ಕಾಯಂ ಸದಸ್ಯರಾಗಿರ್ತಾರ ಈ ಕಾಯಂ ಸದಸ್ಯರು ಯಾರ್ಯಾರು ಅದೇ ಬೇಕು ಯಾರು ಅಮೆರಿಕ ಇಂಗ್ಲೆಂಡ್ ಅಮೇರಿಕಾ ಇಂಗ್ಲೆಂಡ್ ಫ್ರಾನ್ಸ್ ಅದಾದ ನಂತರ ಚೀನಾ ಆಮೇಲೆ ಇನ್ನೊಂದ್ ಯಾವ್ದು ನೋಡ್ರಿ ಸೊ ಟೋಟಲ್ ಆಗ ಏನಂತ ಹೇಳಿದ್ರೆ ಐದು ಜನ ಇರ್ತಾರ ಐದು ಜನರು ನೀವು ನೋಡ್ಕೋಬೇಕು ಅದು ಕೂಡ ನೆಕ್ಸ್ಟ್ ಕ್ವಶನ್ ಐತೆ ಸೊ ಅದಾದ ನಂತರ ನೋಡ್ರಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಇವ್ ನೋಡ್ರಿ ಈ ಐದು ಕಾಯಂ ದೇಶಗಳಿರ್ತವಲ್ಲ ಇವು ಯಾವ ಪವರ್ ಅನ್ನ ಹೊಂದಿರ್ತಾವ ವೀಟೋ ಪವರ್ ಅನ್ನ ಹೊಂದಿರ್ತಾವ ಸೊ ಯಾವ್ದೇ ತರದ ಡಿಸಿಷನ್ ಅನ್ನ ಇವು ಕ್ಯಾನ್ಸಲ್ ಮಾಡ್ಬೋದು ಎಲ್ಲಾನು ಓಕೆ ಅಂದ್ರೂ ಕೂಡ ಈ ಐದು ಕಾಯಂ ಸದಸ್ಯರಲ್ಲಿ ಯಾವ್ದಾದ್ರು ಒಂದ್ ದೇಶ ನಮ್ಗೆ ಇಷ್ಟ ಇಲ್ಲ ಇದು ಬ್ಯಾಡ ಅಂತ ಹೇಳ್ತಂದ್ರ ಅದ್ ಕ್ಯಾನ್ಸಲ್ ಆಗೋಗ್ಬಿಡುತ್ತಾ ಆ ಬಿಲ್ ಅಂತ ಮಸೂದೆ ಅಂತಂದ್ ಹೇಳ್ತಿವಿ ಸೊ ವಿಟೋ ಪವರ್ ಅನ್ನ ಹೊಂದಿರ್ತಾವ ನೆಕ್ಸ್ಟ್ ನೋಡ್ರಿ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಬಗ್ಗೆ ನಮ್ ಕ್ವಶನ್ ಕೇಳಬಹುದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ ಅಂತಂದು ಇಲ್ಲಿವರೆಗೂ ಕ್ವಶನ್ ಕೇಳಿದಾರ ನೆದರ್ಲ್ಯಾಂಡಿನ ನ ಹೆಗಲ್ಲಿ ನೆದರ್ಲ್ಯಾಂಡ್ ನ ಹೆಗಲ್ ಏನಂತಂದು ಹೇಳಿದ್ರೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಆಯ್ತ ಸೊ ಇದನ್ನ ನೆನ್ಪಿಟ್ಕೊಳ್ಬೇಕು ಸೊ ಅದಾದ ನಂತರ ನೋಡ್ರಿ ಇನ್ಸಂಬ ವಿಶೇಷ ಸಂಸ್ಥೆಗಳು ಅಂತ ಬರ್ತವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಗಳು ಅದ್ರಲ್ಲಿ ಫಸ್ಟ್ ಒನ್ ಎ ಎಫ್ಎ ಅಂತ ಹೇಳ್ತೀವಿ ಇದೇನಂತಂದ್ ಹೇಳಿದ್ರೆ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಆಹಾರ ಮತ್ತು ಕೃಷಿ ಸಂಸ್ಥೆ ಆಹಾರ ಮತ್ತು ಕೃಷಿ ಸಂಸ್ಥೆ ಇಲ್ಲಿ ನಮ್ಗೆ ಇವ್ರ ಬಗ್ಗೆ ಕ್ವಶನ್ಸ್ ಗಳನ್ನ ಏನ್ ಅಂತ ಹೇಳಿದ್ರೆ ಇವುಗಳ ಕೇಂದ್ರ ಕಚೇರಿ ಎಲ್ಲಿ ಐತಿ ಅಂತ ಕೇಳಿದಾರೆ ಇಲ್ಲಿವರೆಗೂ ಏನಂತ ಹೇಳಿದ್ರೆ ಇವುಗಳ ಕೇಂದ್ರ ಕಚೇರಿ ಎಲ್ಲಿ ಐತಿ ಅಂತ ಕ್ವಶನ್ ಕೇಳಿದಾರೆ ಅವನಷ್ಟು ನಾವು ನೆನ್ಪಿಟ್ಕೋಬೇಕು ಫಸ್ಟ್ ಒನ್ ಎಫ್ ಎ ಓ ಆಹಾರ ಮತ್ತು ಕೃಷಿ ಸಂಸ್ಥೆ ಇತರದ ಹೆಡ್ ಕ್ವಾರ್ಟರ್ಸ್ ಎಲ್ಲೈತಿ ರೋಮ್ ಅಲ್ಲ ಐತೆ ರೋಮ್ ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವ್ದಪ್ಪ ಅಂತ ಹೇಳಿದ್ರೆ ಐ ಎಲ್ ಓಲ್ ಓ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇತರದ ಹೆಡ್ ಕ್ವಾರ್ಟರ್ಸ್ ಜಿನೇವಾದಲ್ಲಿ ಐತೆ ಹೆಡ್ ಕ್ವಾರ್ಟರ್ಸ್ ಜಿನೇವಾದಲ್ಲಿ ನೆಕ್ಸ್ಟ್ ನೋಡ್ರಿ ಐ ಎಂ ಓ ಐ ಎಂ ಓ ಅಂತ ಹೇಳಿದ್ರೆ ಇಂಟರ್ ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ ಇಂಟರ್ ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಜೇಷನ್ ಇತರದ ಎಲ್ಲ ಐತೆ ಅಂದ್ರೆ ಹೆಡ್ ಕ್ವಾರ್ಟರ್ಸ್ ಲಂಡನ್ ನಲ್ಲಿ ಐತೆ ಲಂಡನ್ ಆಮೇಲೆ ನೆಕ್ಸ್ಟ್ ಐ ಎಂ ಎಫ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಐ ಎಂ ಎಫ್ ಎಂಟ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಹೇಳ್ತೀವಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಈ ವಾಷಿಂಗ್ಟನ್ ಡಿಸಿ ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಐತೆ ವಾಷಿಂಗ್ಟನ್ ಡಿ ಸಿ ಆಮೇಲೆ ಇನ್ನೊಂದು ಯುನೆಸ್ಕೋ ನಾವು ಆಲ್ರೆಡಿ ಕೇಳ್ತೀವಿ ವಿಶ್ವ ಪಾರಂಪರಿಕ ತಾಣಗಳಂತ ಹೇಳಿ ಅದನ್ನ ಗುರುತಿಸೋದು ಯುನೆಸ್ಕೊ ಸೊ ಈ ಎಲ್ಲ ಎಲ್ಲೈತಪ್ಪ ಅಂತ ಹೇಳಿದ್ರೆ ವಿಶ್ವ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಅಂತ ಕರಿತೀವಿ ಇತರದ ಹೆಡ್ ಕ್ವಾರ್ಟರ್ಸ್ ಪ್ಯಾರಿಸ್ ಅಲ್ಲಿ ಐತೆ ಫ್ರಾನ್ಸ್ ದೇಶದ ಪ್ಯಾರಿಸ್ ನಗರದಲ್ಲಿ ಐತೆ ಆಮೇಲೆ ಡಬ್ಲ್ಯೂ ಎಚ್ಒ ಇವು ನೋಡಿರ್ಬೋದು ಕೊರೋನಾ ಅಂದ ತಕ್ಷಣ ಡಬ್ಲ್ಯೂ ಓ ನೀವು ಕೇಳಿರ್ಬಹುದು ಕೇಳಿ ಕೇಳಿ ಗೊತ್ತಿರುತ್ತೆ ವಿಶ್ವ ಆರೋಗ್ಯ ಸಂಸ್ಥೆ ಅಂತ ಹೇಳ್ತೀವಿ ವಿಶ್ವ ಆರೋಗ್ಯ ಸಂಸ್ಥೆ ಇತರ ಹೆಡ್ ಕ್ವಾರ್ಟರ್ಸ್ ಜಿನೇವಾದಲ್ಲಿ ಇತರ ಹೆಡ್ ಕ್ವಾರ್ಟರ್ಸ್ ಎಲ್ಲೈತೆ ಜಿನೇವಾದಲ್ಲಿ ಐತೆ ಆಮೇಲೆ ನೋಡ್ರಿ ನೆಕ್ಸ್ಟ್ ಡಬ್ಲ್ಯೂ ಎಂ ಒ ಇನ್ನೊಂದ್ ಯಾವ್ದು ಡಬ್ಲ್ಯೂ ಎಂ ಒ ಏನಂತ ಹೇಳಿದ್ರೆ ವಿಶ್ವ ಹವಾಮಾನ ಸಂಸ್ಥೆ ಅಂತ ಹೇಳ್ತೀವಿ ವಿಶ್ವ ಹವಾಮಾನ ಸಂಸ್ಥೆ ಇದರದ್ದು ಕೂಡ ಏನಂತ ಹೇಳಿದ್ರೆ ಜಿನೇವಾದಲ್ಲಿ ಹೆಡ್ ಕ್ವಾರ್ಟರ್ಸ್ ಐತೆ ನಿಮ್ಗೆ ಈಸಿ ಆಗಿ ನೆನ್ಪಿ ಅಂತ ಹೇಳಿದ್ರೆ ಜಿನೇವಾದಲ್ಲಿ ಇದಾವ ಉಳಿದಿದ್ದು ಔಟ್ಸೈಡ್ ಎಲ್ಲಿದಾವ ಅಂತ ಹೇಳಿ ಇಲ್ಲ ಔಟ್ಸೈಡ್ ದಷ್ಟು ನೆನ್ಪಿಟ್ಕೊಟ್ರಿ ಉಳ್ದುದಮ್ ಆಗಿ ಗೊತ್ತಾಗ್ತಾವ ಆಮೇಲೆ ನಾನು ಆಗ್ಲೇ ಹೇಳಿದೆ ಡಬ್ಲ್ಯೂ ಟಿ ಅಂತ ಹೇಳಿ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಹೇಳಿ ಟೋಟಲ್ ಆಗಿ ಇದ್ರಲ್ಲಿ ಎಷ್ಟು ಸದಸ್ಯರು ಇದಾರೆ ಅಂದ್ರೆ ನೂರ ಅರವತ್ ನಾಲ್ಕ ಜನ ಸದಸ್ಯರಿದ್ದಾರೆ ಇದ್ರದ್ದು ಕೂಡ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಬರುತ್ತೆ ಜಿನೇವಾದಲ್ಲಿ ಕಂಡು ಬರುತ್ತೆ ಜಿನೇವಾ ವರ್ಲ್ಡ್ ಡಬ್ಲ್ಯೂ ಟಿಒ ಬಗ್ಗೆ ನಾವು ಆಮೇಲೆ ಡಿಸ್ಕಶನ್ ಮಾಡ್ತಾ ಹೋಗೋಣ ನೆಕ್ಸ್ಟ್ ನೋಡ್ರಿ ನಗಿಸುವ ಅನಿಲ ಯಾವುದು ಅಂತ ಕೇಳಿದಾರ ಲಾಫಿಂಗ್ ಗ್ಯಾಸ್ ಅಂದ್ರೆ ಯಾವ್ದು ಅಂತ ಕೇಳಿದ ಆನ್ಸರ್ ಯಾವುದು ನೈಟ್ರಸ್ ಆಕ್ಸೈಡ್ ಇಲ್ಲ ನೋಡ್ರಿ ನೈಟ್ರಸ್ ಆಕ್ಸೈಡ್ ಎನ್ ಟು ಓ ಅಂತ ಹೇಳ್ತೀವಿ ನೈಟ್ರಸ್ ಆಕ್ಸೈಡ್ ಆಮೇಲೆ ಇದ್ರಲ್ಲಿ ಇನ್ನೊಂದು ಕ್ವಶನ್ ಕೇಳ್ತಾರೆ ಕಾರ್ಬನ್ ಮೊನಾಕ್ಸೈಡ್ ಇದೇನಂತ ಹೇಳಿದ್ರೆ ಹಾನಿಕಾರಕ ಪರಿಸರ ಮಾನವನ್ನು ಯೂಸ್ ಮಾಡುತ್ತಾ ಮಾಡುತ್ತಾ ಅದಾದ ನಂತರ ನೋಡ್ರಿ ಕಾರ್ಬನ್ ಮೊನಾಕ್ಸೈಡ್ ಎಲ್ಲಿ ಬಿಡುಗಡೆ ಆಗುತ್ತೆ ಅಂದ್ರೆ ವಾಹನಗಳಿಂದ ಬಿಡುಗಡೆ ಆಗುತ್ತೆ ಆಮೇಲೆ ಸಲ್ಫರ್ ಡೈಆಕ್ಸೈಡ್ ಇದು ಕೂಡ ಏನಂತಂದ್ರೆ ಹಾನಿಕಾರಕ ಆಮೇಲೆ ಆಮ್ಲ ಮಳೆಯಲ್ಲಿ ಏನಾಗತ್ತಂತ ಹೇಳಿದ್ರೆ ಇದು ಕಾರಣ ಆಗತ್ತ ಆಮ್ಲ ಮಳೆಗೆ ಸಲ್ಫರ್ ಡೈಆಕ್ಸೈಡ್ ಕಾರಣ ಆಗುತ್ತೆ ಆಮೇಲೆ ಹೈಡ್ರೋಜನ್ ಫೆರಾಕ್ಸೈಡ್ ಹೈಡ್ರೋಜನ್ ಫೆರಾಕ್ಸೈಡ್ ಇದನ್ನ ಎಲ್ಲಿ ಯೂಸ್ ಮಾಡ್ತಾರ ಅಂತಂದ್ರೆ ಮೈಲ್ಡ್ ಆಂಟಿಸೆಪ್ಟಿಕ್ ಆಗಿ ಯೂಸ್ ಮಾಡ್ತಾರೆ ಮೈಲ್ಡ್ ಆಗ ಏನಂತ ಹೇಳಿದ್ರೆ ಆಂಟಿಸೆಪ್ಟಿಕ್ ಆಗಿ ಯೂಸ್ ಮಾಡ್ತಾರೆ ಎಂತಂದ್ರೆ ಇವಾಗ ಗಾಯ ಆಗಿರತ್ತಲ್ಲ ಸೊ ಪೇನ್ ಆಗ್ತಿರತ್ತ ಅಲ್ಲಿ ಆಂಟಿಸೆಪ್ಟಿಕ್ ಆಗಿ ಯೂಸ್ ಮಾಡ್ತಾರ ಹೈಡ್ರೋಜನ್ ಫೆರಾಕ್ಸೈಡ್ ಅನ್ನ ನೆಕ್ಸ್ಟ್ ನೋಡ್ರಿ ದೂರದರ್ಶನದ ರಿಮೋಟ್ ಕಂಟ್ರೋಲ್ ನಲ್ಲಿ ಹೆಚ್ಚಾಗಿ ಯಾವ್ದನ್ನ ಬಳಸ್ತಾರ ಅಂತ ಕೇಳ್ತಾರ ಸೊ ರಿಮೋಟ್ ಕಂಟ್ರೋಲ್ ನಲ್ಲಿ ಯಾವ್ದನ್ನ ಬಳಸುತ್ತಾರ ಕಿರಣಗಳನ್ನು ಕಿರಣಗಳನ್ನ ಯಾವ್ದನ್ನ ಬಳಸ್ತಾರ ರೆಡ್ ಕಿರಣಗಳನ್ನ ಐಆರ್ ಅಂತ ಹೇಳ್ತೀವಿ ಐಆರ್ ರೇಸ್ ಗಳನ್ನ ಬಳಸ್ತಾರ ಇಲ್ಲಿ ನೋಡ್ರಿ ಗ್ಯಾಮ ರೇಸ್ ಗಳನ್ನ ಆಮೇಲೆ ಎಕ್ಸ್ ರೇಸ್ ಗಳನ್ನ ಎಲ್ಲಿ ಬಳಸ್ತಾರ ಅಂದ್ರೆ ವೈದ್ಯಕೀಯದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸ್ಕ್ಯಾನಿಂಗ್ ಮಾಡಕ್ ಯೂಸ್ ಮಾಡ್ತಾರ ಗ್ಯಾಮ ರೇಸ್ ಮತ್ತು ಎಕ್ಸ್ ರೇಸ್ ಗಳನ್ನ ಆಮೇಲೆ ನೋಡ್ರಿ ಇನ್ಫ್ರಾರೆಡ್ ರೇಸ್ ಗಳನ್ನ ಮತ್ತೆಲ್ಲಿ ಯೂಸ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ರಾತ್ರಿ ದೃಷ್ಟಿ ಕನ್ನಡಕಗಳಲ್ಲಿ ರಾತ್ರಿ ಟೈಮ್ ಅಂದ್ರೆ ಇವಾಗ ಮಿಲ್ಟರಿಲ್ಲ ಇರ್ತಾವ ನೋಡ್ರಿ ರಾತ್ರಿ ದೃಷ್ಟಿ ಕನ್ನಡಕಗಳಲ್ಲಿ ಐಆರ್ ರೇಸ್ ಗಳನ್ನ ಯೂಸ್ ಮಾಡ್ತಾರ ಆಮೇಲೆ ಇನ್ನೊಂದ್ ಬರತ್ತಾ ನೇರಳಾತೀತ ಕಿರಣಗಳನ್ನು ಯು ವಿ ರೇಸ್ ನೇರಳಾತೀತ ಈ ಕಿರಣಗಳೇನಂತಂದ್ರೆ ಚರ್ಮದ ಕ್ಯಾನ್ಸರ್ ಗಳನ್ನ ಉಂಟು ಮಾಡುತ್ತಾ ಅಂತಂದ್ರೆ ಗೊತ್ತೈತೆ ನಮ್ಗೆ ಆಮೇಲೆ ಇವುಗಳನ್ನ ಓಝೋನ್ ಲೇಯರ್ ಏನ್ ಮಾಡತ್ತ ಹೀರ್ಕೊಳತ್ತ ಸ್ಟ್ರಾಟೋಸ್ಪಿಯರ್ ಅಥವಾ ಸಮೋಷ್ಣ ಮಂಡಲದಲ್ಲಿರುವ ಓಝೋನ್ ಲೇಯರ್ ಏನ್ ಮಾಡತ್ತ ನೇರಳಾತೀತ ಕಿರಣಗಳನ್ನ ಹೀರ್ಕೊಳತ್ತ ಅಂತ ಹೇಳಿ ನಾವು ಆಲ್ರೆಡಿ ಕಲ್ತಿದೀವಿ ನೆಕ್ಸ್ಟ್ ನೋಡ್ರಿ ಪಯೋರಿಯಾ ಕಾಯಿಲೆ ಯಾವ್ದಕ್ ಸಂಬಂಧಪಟ್ಟೈತೆ ಅಂತ ಕೇಳಿದ್ರೆ ಪಯೋರಿಯಾ ಕಾಯಿಲೆ ಯಾವ್ದಕ್ ಸಂಬಂಧಪಟ್ಟೈತೆ ಒಸಡುಗಳಿಗೆ ಸಂಬಂಧಪಟ್ಟೈತೆ ಹೇಳಿದ್ರೆ ಒಸಡುಗಳಿಗೆ ಸಿಂಟಮ್ಸ್ ಅದ್ರ ಬಗ್ಗೆ ಏನ್ ಟೆನ್ಷನ್ ತೊಗೊಳಕ್ ಹೋಗ್ಬಿಟ್ಟು ಜಸ್ಟ್ ಏನಂತ ಹೇಳಿದ್ರೆ ಯಾವ ಡಿಸೀಸಸ್ ಗಳು ಹೇಳಿ ನಾವು ನೋಡ್ತಾ ಹೋಗ್ಬೇಕಾಗತ್ತೆ ನೆಕ್ಸ್ಟ್ ಕ್ವಶನ್ಸ್ ಗಳು ಬರ್ತಾವ ಅದ್ರಲ್ಲೂ ಸ್ಟಡಿ ಮಾಡ್ತಾ ಹೋಗೋಣ ಕೆಲವು ಕ್ವಶನ್ಸ್ ಗಳನ್ನ ನಾವು ನೋಡ್ತಾ ಹೋಗೋಣ ನೋಡ್ರಿ ಏಡ್ಸ್ ಏಡ್ಸ್ ಹೇಳಿದ್ರೆ ಇಲ್ಲಿವರೆಗೂ ಕೇಳಿರೋದು ಏಡ್ಸ್ ಹೇಳಿದ್ರೆ ಅಕ್ವೈಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಹೇಳ್ತೀವಿ ಅಕ್ವೈರ್ಡ್ ಇಮ್ಯುನೋ ಡೆಫಿಶಿಯೆನ್ಸಿ ಸಿಂಡ್ರೋಮ್ ಇದ್ರ ಫುಲ್ ಫಾರ್ಮ್ ಕೇಳಿದಾರೆ ಆಮೇಲೆ ಇದಕ್ಕೆ ಯಾವ್ದು ಕಾರಣ ಅಂತ ಕೇಳಿದಾರೆ ವೈರಸ್ ಎಚ್ ಐ ವಿ ವೈರಸ್ ಕಾರಣ ಆಗತ್ತೆ ಇದ್ರದ್ದು ಫುಲ್ ಫಾರ್ಮ್ ಕೇಳಿದಾರೆ ಹ್ಯೂಮ್ಯಾನ್ ಇಮ್ಯುನೋ ಡೆಫಿಶಿಯೆನ್ಸಿ ವೈರಸ್ ಅಂತ ಹೇಳ್ತೀವಿ ಹ್ಯೂಮ್ಯಾನ್ ಇಮ್ಯುನೊ ಡೆಫಿಶಿಯೆನ್ಸಿ ವೈರಸ್ ಇದು ವೈರಸ್ ಯಾವ್ದ್ರ ಮೇಲೆ ಆಕ್ಟ್ ಅಂತ ಕೇಳಿದಾರ ಟಿ ಲಿಂಪೋಸೈಟ್ಸ್ ಗಳನ್ನ ಅಂದ್ರೆ ಟಿ ಲಿಂಪೋಸೈಟ್ಸ್ ಗಳನ್ನ ಏನ್ ಮಾಡತ್ತ ನಾಶ ಮಾಡತ್ತೆ ನೋಡ್ರಿ ಡಬ್ಲ್ಯೂ ಬಿ ಸಿ ಅಲ್ಲಿ ಬಿಳಿ ರಕ್ತ ಕಣಗಳಲ್ಲಿ ತುಂಬಾ ಟೈಪ್ ಬರ್ತಾವ ಅದರಲ್ಲಿ ಟೀಲ್ ಇಂಪೋಸೈಡ್ಸ್ ಅಂತ ಹೇಳ್ತಿವಿ ಟೀಲ್ ಇಂಪೋಸೈಡ್ಸ್ ಏನ್ ಮಾಡ್ತಾವ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡ್ತಾವ ಸೊ ಇವೇನ್ ಮಾಡ್ತಾವ ಡೈರೆಕ್ಟ್ ಆಗಿ ಮೇನ್ ನಮ್ದೇನು ಸೆಕ್ಯೂರಿಟಿ ಸಿಸ್ಟಮ್ ಇರುತ್ತೆ ನಮ್ ಬಾಡಿಯಲ್ಲಿ ಟೀಲ್ ಇಂಪೋಸೈಡ್ಸ್ ಅವುಗಳನ್ನ ಏನ್ ಮಾಡತ್ತ ಇದು ನಾಶ ಮಾಡತ್ತ ಅವಾಗ ನಮ್ ನಿರೋ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಅವಾಗ ಹೇಳಿದ್ರೆ ಎಲ್ಲಾ ತರದ ರೋಗಗಳು ಬಂದು ಸತ ಹೋಗುತ್ತೆ ಮನುಷ್ಯ ಆಮೇಲೆ ನೋಡ್ರಿ ಏಡ್ಸ್ ಬಂದೈತೆ ಅಂತ ತಿಳ್ಕೊಳಕ್ಕೆ ಯಾವ ಟೆಸ್ಟ್ ಅನ್ನ ಮಾಡಿಸ್ತೀವಿ ಅಂತ ಕೇಳಿದ್ರೆ ಕ್ವಶನ್ ಎಲಿಸಾ ಟೆಸ್ಟ್ ಯಾವ ಕ್ವಶನ್ ಯಾವ ಟೆಸ್ಟ್ ಎಲಿಸಾ ಟೆಸ್ಟ್ ಅಂತ ಕೇಳಿ ಕೇಳಿದಾರ ಆಮೇಲೆ ಇದ್ರದ್ದು ಫುಲ್ ಫಾರ್ಮ್ ಕೇಳಿದಾರ ಎಂಜೈಮ್ ಲಿಂಕ್ಡ್ ಇಮಿನೋ ಸರ್ಬಮ್ ಅಸ್ಸೆ ಅಂತ ಹೇಳ್ತೀವಿ ಎಂಜೈಮ್ ಲಿಂಕ್ಡ್ ಇಮ್ಯುನೋ ಸರ್ಬಮ್ ಅಸ್ಸೆ ಅಂತ ಹೇಳ್ತೀವಿ ಆಮೇಲೆ ಏಡ್ಸ್ ದಿನ ಅಂತ ಯಾವಾಗ ಆಚರಣೆ ಮಾಡ್ತೀವಿ ಡಿಸೆಂಬರ್ ಒಂದನ್ನ ನಾವು ವಿಶ್ವ ಏಡ್ಸ್ ದಿನ ಅಂತ ಆಚರಣೆ ಮಾಡ್ತೀವಿ ನೆನ್ಪಿಟ್ಕೊಡು ಇಷ್ಟು ಪಾಯಿಂಟ್ಸ್ ಗಳನ್ನ ಇಷ್ಟಾದ್ರೆ ಸಾಕು ಇನ್ನು ಫುಲ್ ಡೀಟೇಲ್ ಆಗಿ ಕಲಿಯೋದ್ ಬೇಡ ಅವು ಹೆಂಗ್ ಬರುತ್ತೆ ಸೊ ಅದಕ್ಕೆ ಏನೇನ್ ಮಾಡ್ಬೇಕು ಹೇಳಿ ಅಷ್ಟೊಂದೆಲ್ಲ ಡೀಟೇಲ್ಸ್ ಆಗಬೇಡ ಮೇನ್ ಮೇನ್ ಪಾಯಿಂಟ್ಸ್ ಗಳಷ್ಟು ಸಾಕು ಆಮೇಲೆ ಇನ್ನೊಂದು ಕೇಳಿದ್ರೆ ಹೆಪಟೈಟಿಸ್ ಅಂತಂದೇಳಿ ಹೆಪಟೈಟಿಸ್ ರೋಗ ಯಾವ್ದಕ್ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ರೆ ಯಕೃತಕ್ಕೆ ಸಂಬಂಧಪಟ್ಟಿದ್ದು ನಾವು ನೆಕ್ಸ್ಟ್ ಮತ್ತೆ ನೋಡೋಣ ಹಾರ್ಟ್ ಸಂಬಂಧಪಟ್ಟಿದ್ದು ಲಂಗ್ಸ್ಗೆ ಆಮೇಲೆ ಒಂದೊಂದಾಗಿ ನಾವು ಸಪ್ರೇಟ್ ಆಗಿ ನೋಡ್ತಾ ಹೋಗೋಣ ಆಮೇಲೆ ನಿಮ್ಗೆ ಇನ್ನೂ ಡೀಟೇಲ್ಸ್ ಬೇಕಾಗಿತ್ತು ಅಂತ ಹೇಳಿದ್ರೆ ಸೈನ್ಸ್ ಕ್ಲಾಸಸ್ ಗಳಿದಾವನ್ನೊಂದು ನಾನು ಮಾಡಿರೋದಾಗ್ಲಿ ಸೊ ಅವುಗಳನ್ನ ರೆಫರ್ ಮಾಡ್ರಿ ನೆಕ್ಸ್ಟ್ ನೋಡ್ರಿ ಘೈಲಂ ಜೀವಕೋಶ ಎಲ್ಲಿದೆ ಅಂತ ಕೇಳಿದ್ರೆ ಝೈಲಮ್ ಎಲ್ಲಿ ಕಂಡು ಬರ್ತಾ ಝೈಲಂ ಫ್ಲೋಯಂ ಅಂತ ಹೇಳಿ ಫೋಟೋಸಿಂಥಸಿಸ್ ಇಂತ ವರ್ಡ್ಸ್ ಗಳು ಸಸ್ಯಗಳಲ್ಲಿ ಸಸ್ಯಗಳಲ್ಲಿ ಕಂಡು ಬರುತ್ತ ಗೈಲಮ್ ಏನಿದು ಇದೇನ್ ಮಾಡತ್ತ ಇಲ್ಲಿ ನೋಡ್ರಿ ಈ ತರ ಇದೆ ನೋಡ್ರಿ ಸ್ಟ್ರಕ್ಚರ್ ಇದು ಘೈಲಮ್ ಇದು ಫ್ಲೋಯಂ ಝೈಲಮ್ ಏನ್ ಮಾಡತ್ತಪ್ಪ ಹೇಳಿದ್ರೆ ನೀರು ಮತ್ತು ಖನಿಜಗಳನ್ನ ಸರಬರಾಜು ಮಾಡುತ್ತ ಬೇರಿನಿಂದ ಎಲೆಗಳಿಗೆ ಮತ್ತು ಮುಂತಾದ ಭಾಗಗಳಿಗೆ ಏನಂದ್ರೆ ಬೇರುಗಳಿಂದ ನೀರು ಮತ್ತು ಖನಿಜ ಲವಣಾಂಶಗಳನ್ನ ಟ್ರಾನ್ಸ್ಫರ್ ಮಾಡತ್ತ ಅಂದ್ರೆ ಟ್ರಾನ್ಸ್ಪೋರ್ಟ್ ಮಾಡತ್ತ ಅಂತ ಹೇಳ್ತೀವಿ ಅದೇ ತರ ಫ್ಲೋಯಂ ನೋಡ್ರಿ ಆಹಾರವನ್ನ ಎಲೆಯಲ್ಲಿ ತಯಾರಾಗಿರುವ ಆಹಾರವನ್ನ ಗಿಡದ ಅಥವಾ ಸಸ್ಯದ ಎಲ್ಲಾ ಭಾಗಗಳಿಗೆ ಏನ್ ಮಾಡತ್ತ ಟ್ರಾನ್ಸ್ಫರ್ ಮಾಡತ್ತ ಅದೇ ತರ ಈ ತರ ಆಹಾರ ತಯಾರಿಕೆ ಏನ್ ಕಾರಣ ಪೋಟೋಸಿಂಥಿಸ್ ಕ್ರಿಯೆ ಅಂತ ಹೇಳ್ತೀವಿ ಪೋಟೋಸಿಂಥಸಿಸ್ ಪತ್ರ ಹರಿತು ಅಂತ ಹೇಳ್ತೀವಿ ಪತ್ರ ಹರಿತಲ್ಲಿ ಯಾವ ಮೂಲವಸ್ತು ಜಾಸ್ತಿ ಐತೆ ಮ್ಯಾಗ್ನೇಸಿಯಮ್ ಅಂತ ಹೇಳ್ತೀವಿ ಸೊ ಇಷ್ಟೇನಂತ ಹೇಳಿದ್ರೆ ನೆನ್ಪಿಟ್ಕೊಳ್ಬೇಕು ಕ್ಲೋರೋಫಿಲ್ ಇರೋದ್ರಿಂದ ಆ ಸಸ್ಯದ ಎಲೆ ಯಾವ ತರ ಕಾಣಿಸುತ್ತ ಕ್ಲೋರೋಫಿಲ್ ಇರೋದ್ರಿಂದ ಹಸಿರಾಗಿ ಕಾಣಿಸುತ್ತ ಹಸಿರು ಈ ತರ ಏನಂತ ಹೇಳಿದ್ರೆ ನಿಮ್ ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತಾರ ನೆಕ್ಸ್ಟ್ ನೋಡ್ರಿ ನೈಟ್ ಬ್ಲೈಂಡ್ನೆಸ್ ಇರುಳು ಗನ್ನು ಯಾವ ವಿಟಾಮಿನ್ ಕೊರತೆಯಿಂದ ಬರುತ್ತಂತ ಕ್ವಶನ್ ಕೇಳಿದ ನೈಟ್ ಬ್ಲೈಂಡ್ನೆಸ್ ಯಾವುದರಿಂದ ಬರುತ್ತಾ ವಿಟಾಮಿನ್ ಎದಿಂದ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ ವಿಟಾಮಿನ್ ಎ ಬಿ ಸಿ ಡಿ ತುಂಬಾ ಮುಂತಾದವುಗಳು ಬರ್ತಾವ್ ವಿಟಾಮಿನ್ ಎ ಕೊರತೆಯಿಂದ ಏನಾಗತ್ತ ನೈಟ್ ಬ್ಲೈಂಡ್ನೆಸ್ ಬರುತ್ತೆ ಹಗಲ್ ಟೈಮ್ ಕರೆಕ್ಟ್ ಆಗಿ ಕಾಣಿಸ್ತೈತೆ ಬಟ್ ಆದ್ರೆ ನೈಟ್ ಟೈಮ್ ಏನಂತ ಹೇಳಿದ್ರೆ ಏನು ಕಾಣಸಂಗಿಲ್ಲ ನೈಟ್ ಬ್ಲೈಂಡ್ನೆಸ್ ಅಂತಂದು ಹೇಳ್ತೀವಿ ನೋಡ್ರಿ ಸೊ ವಿಟಾಮಿನ್ ಎ ವಿಟಾಮಿನ್ ಎ ಏನ್ ಹೇಳಿದ್ರೆ ಚರ್ಮ ಮತ್ತು ಕಣ್ಣುಗಳನ್ನ ಆರೋಗ್ಯವಾಗಿರಿಸುತ್ತ ಇದ್ರ ಕೊರತೆಯಿಂದ ನೈಟ್ ಬ್ಲೈಂಡ್ನೆಸ್ ಬರುತ್ತೆ ಅದೇ ತರ ವಿಟಾಮಿನ್ ಸಿ ನೋಡ್ರಿ ವಿಟಾಮಿನ್ ಸಿ ಇದೇನಂತ ಹೇಳಿದ್ರೆ ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ ವಿಟಾಮಿನ್ ಸಿ ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ ಅದೇ ತರ ವಿಟಮಿನ್ ಡಿ ಏನ್ ಮಾಡುತ್ತಾ ವಿಟಾಮಿನ್ ಡಿ ಮೂಳೆ ಮತ್ತು ಹಲ್ಲುಗಳನ್ನು ಗಟ್ಟಿಯಾಗಿರ್ಸತ್ತೆ ಕ್ಯಾಲ್ಸಿಯಂ ಬಳಸಕ್ ಏನಂತ ಹೇಳಿದ್ರೆ ಕ್ಯಾಲ್ಸಿಯಂ ಅನ್ನ ಬಳಸಲು ಸಹಾಯ ಮಾಡುತ್ತಾ ಮೂಳೆ ಮತ್ತು ಹಲ್ಲುಗಳಿಗೆ ಆಮೇಲೆ ವಿಟಮಿನ್ ಕೆ ದಿಂದ ಏನಾಗತ್ತ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ವಿಟಮಿನ್ ಕೆ ಏನಂತ ಹೇಳಿದ್ರೆ ರಕ್ತ ಹೆಪ್ಪು ಕಟ್ಟಲು ಯೂಸ್ ಆಗತ್ತ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತಾ ಸೊ ಇವೆಲ್ಲ ಕಡಿಮೆ ಆದಂತ ಹೇಳಿದ್ರೆ ನಮ್ಗೆ ಏನಂತಂದ್ರೆ ರೋಗಗಳು ಬರ್ತಾವೆ ವಿಟಾಮಿನ್ ದಿಂದ ನೈಟ್ ಬ್ಲೈಂಡ್ನೆಸ್ ವಿಟಾಮಿನ್ ಇಂದ ಯಾವ್ದು ಬರುತ್ತ ರೋಗ ಸ್ಕರ್ವಿ ಅಂತ ಬರುತ್ತೆ ಇವನೇ ಕ್ವಶನ್ಸ್ ಗಳನ್ನ ಕೇಳ್ತಾರೆ ಸ್ಕರ್ವಿ ರೋಗ ಆಮೇಲೆ ವಿಟಮಿನ್ ಡಿ ಇಂದ ಯಾವ್ದು ಬರುತ್ತೆ ರಿಕೇಟ್ಸ್ ಅಂತ ಬರುತ್ತೆ ರಿಕೇಟ್ಸ್ ವಿಟಮಿನ್ ಕೆ ದಿಂದ ರಕ್ತ ಹೆಪ್ಪುಗಟ್ಟದಿರುವುದು ರಕ್ತ ಹೆಪ್ಪುಗಟ್ಟದಿರುವುದು ಆಮೇಲೆ ವಿಟಮಿನ್ ಇ ದಿಂದ ನೋಡ್ರಿ ಬಂಜತನ ಬರುತ್ತ ವಿಟಮಿನ್ ಇ ಕಡಿಮೆ ಆತಂತ ಹೇಳಿದ್ರೆ ಬಂಜತನ ಬರುತ್ತಾ ವಿಟಮಿನ್ ಬಿ ಒನ್ ಕಡಿಮೆ ಆದ್ರೆ ಬೇರೆ ಬೇರೆ ರೋಗ ಬರುತ್ತ ನಾವು ನೆಕ್ಸ್ಟ್ ನೋಡ್ರಿ ನಾನು ಲಿಸ್ಟ್ ಕೊಟ್ಟಿದ್ದೀನಿ ವಿಟಮಿನ್ ಎ ರಾತ್ರಿ ಕುರ್ಡುತ್ತಾನ ವಿಟಮಿನ್ ಬಿ ಒನ್ ಬೇರೆ ಬೇರೆ ರೋಗ ಬರುತ್ತಾ ವಿಟಮಿನ್ ಬಿ ಟು ಅರಿಬೋಫ್ಲಾವಿನೋಸಿಸ್ ಅಂತ ಬರುತ್ತೆ ಬಿ ತ್ರೀ ಫೆಲಾಗ್ರಾ ಬರುತ್ತಾ ವಿಟಾಮಿನ್ ಬಿ ಫೈವ್ ಇಂದ ಫೆರಿಸ್ಟೇಷಿಯಾ ಬರುತ್ತಾ ವಿಟಾಮಿನ್ ಬಿ ಸಿಕ್ಸ್ ರಕ್ತಹೀನತೆ ಹಿಮೋಫಿಲಿಯಾ ಅಂತ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ನೋಡ್ರಿ ವಿಟಮಿನ್ ಬಿ ಸೆವೆನ್ ಇಂದ ಡರ್ಮಟೈಟಿಸ್ ಬರುತ್ತೆ ಆಮೇಲೆ ವಿಟಮಿನ್ ಬಿ ನೈನ್ ಬಿ ಟ್ವೆಲ್ ಕಡಿಮೆ ಆಗೋದ್ರಿಂದ ಮೆಗಾಲೊಬ್ಲಾಸ್ಟಿಕ್ ರಕ್ತಹೀನತೆ ಆಗುತ್ತಾ ಆಮೇಲೆ ವಿಟಮಿನ್ ಸಿ ಸ್ಕರ್ವಿ ರೋಗ ಒಸಡುಗಳ ಒಡೆತ ಆಮೇಲೆ ವಿಟಾಮಿನ್ ಡಿ ಇಂದ ರಿಕೇಟ್ಸ್ ವಿಟಮಿನ್ ಇ ದಿಂದ ಬಂಜೆತನ ಅಂತ ಹೇಳ್ತೀವಿ ಬಂಜೆತನ ಆಮೇಲೆ ವಿಟಾಮಿನ್ ಕೆ ರಕ್ತ ಹೆಪ್ಪುಗಳು ಆಮೇಲೆ ಇನ್ನು ಕೆಲವುಗಳು ಬರ್ತಾವ ಕ್ಯಾಲ್ಸಿಯಂ ಕಡಿಮೆ ಆಗೋದ್ರಿಂದ ಏನಾಗತ್ತ ನಮ್ ಬೋನ್ ಬೋನ್ ಅಂತ ಹೇಳಿದ್ರು ಮೂಳೆಗಳು ಮತ್ತು ಹಲ್ಲುಗಳು ಏನಾಗ್ತಾವ ವೀಕ್ ಆಗ್ತಾವ ಏನಾಗ್ತಾವ ವೀಕ್ ಆಗ್ತಾವ ಆಮೇಲೆ ಅಯೋಡಿನ್ ಕಡಿಮೆ ಆದ್ರೆ ಸರಳ ಗೊಯ್ಟ್ರ್ ಬರುತ್ತೆ ಸರಳ ಗೊಯ್ಟ್ರ್ ಬರುತ್ತ ಅದಾದ ನಂತರ ನೋಡ್ರಿ ಐರನ್ ಕಡಿಮೆ ಆದ್ರೆ ಅನೇಮಿಯಾ ರೋಗ ಬರುತ್ತೆ ಇಷ್ಟು ಕ್ವಶನ್ಸ್ ಗಳನ್ನ ನಿಮ್ಗೆ ಇದ್ರಲ್ಲಿ ಕೇಳಬಹುದು ನೆಕ್ಸ್ಟ್ ನೋಡ್ರಿ ಹಾಲಿನಲ್ಲಿರುವ ಸಕ್ಕರೆ ಯಾವುದು ಅಂತ ಕೇಳಿದಾರ ಹಾಲಿನಲ್ಲಿ ಇರುವ ಸಕ್ಕರೆ ಯಾವುದು ಇವನ್ನ ಏನಂತ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ ನಾವು ಡೈಲಿ ಏನೇನು ತಿಂತೀವಲ್ಲ ಇದ್ರಲ್ಲಿ ಎಲ್ಲಾ ಶುಗರ್ ಕಂಟೆಂಟ್ ಇರುತ್ತೆ ಕಾರ್ಬೋಹೈಡ್ರೇಟ್ಸ್ ಇರ್ತವೆ ಅವುಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ಮತ್ತೆ ಸಿಂಪಲ್ ಆಗಿ ಮತ್ತೆ ಕಾಂಪ್ಲೆಕ್ಸ್ ಆಗಿ ಡಿವೈಡ್ ಮಾಡ್ತಾ ಹೋಗ್ತಾರೆ ಸಿಂಪಲ್ ಅಲ್ಲಿ ಮೋನೋಸ್ಯಾಕ್ರೈಡ್ಸ್ ಡೈಸ್ಯಾಕ್ರೈಡ್ಸ್ ಬರ್ತಾವ ಗ್ಲೂಕೋಸು ಫ್ರೂಕ್ಟೋಸು ಗ್ಯಾಲಾಕ್ಟೋಸು ಆಮೇಲೆ ಡೈಸ್ಯಾಕ್ರೈಡ್ಸ್ ಅಲ್ಲಿ ಮಾಲ್ಟೋಸು ಲ್ಯಾಕ್ಟೋಸು ಸೂಕ್ರೋಸು ಆಮೇಲೆ ಪಾಲಿಸ್ಯಾಕ್ರೈಡ್ಸ್ ಅಲ್ಲಿ ಸ್ಟಾರ್ಚ್ ಸೊ ಫೈಬರ್ಸ್ ಆಮೇಲೆ ಗ್ಲೈಕೋಜನ್ ಅಂತ ಬರುತ್ತೆ ಸ್ಟಾರ್ಚ್ ಅಂತ ಹೇಳಿದ್ರೆ ನಾವು ಸಸ್ಯಗಳಿಂದ ಬಂದಿರೋದೇನು ಆಹಾರ ತಿಂತೀವಲ್ಲ ಅದೆಲ್ಲ ಸ್ಟಾರ್ಚ್ ಅದಾದ ನಂತರ ಗ್ಲೂಕೋಸ್ ಏನಂತ ಹೇಳ್ತೀವಿ ನೀವು ಪುಡಿ ಕುಡಿತೀರಲ್ಲ ಅದು ಗ್ಲೂಕೋಸ್ ಆಮೇಲೆ ಪ್ರುಕ್ಟೋಸ್ ಎಲ್ಲಿ ಕಂಡು ಬರುತ್ತ ಹಣ್ಣುಗಳಲ್ಲಿ ಕಂಡು ಬರುತ್ತ ಸೊ ಅದಾದ ನಂತರ ಸುಕ್ರೋಸ್ ಜೇನ್ ಅದಾದ ನಂತರ ಕಬ್ಬಿನ ರಸದಲ್ಲಿ ಆಮೇಲೆ ಲ್ಯಾಕ್ಟೋಸ್ ಎಲ್ಲಿ ಕಂಡು ಬರುತ್ತ ಹಾಲಿನಲ್ಲಿ ಸೊ ಹಾಲಿನಲ್ಲಿರೋ ಸಕ್ಕರೆ ಯಾವುದು ಲ್ಯಾಕ್ಟೋಸ್ ಅಂತ ಹೇಳ್ತೀವಿ ಇವುಗಳ ಮೇಲೆ ನಿಮ್ಗೆ ಸಮ್ ಕ್ವಶನ್ಸ್ ಗಳನ್ನ ಕೇಳ್ತಾರ ಸೊ ಇದನ್ನ ನೀವು ನೋಡ್ಕೋಬೇಕು ಅದಾದ ನಂತರ ನೋಡ್ರಿ ಈ ಕೆಳಗಿನವುಗಳಲ್ಲಿ ಯಾವ ಚಿತ್ರವು ಏಷ್ಯಾಗಳ ಸಂಬಂಧವನ್ನ ಸೂಚಿಸುತ್ತೆ ಅಂತಂದೇಳಿ ನಾನ್ ಡೈರೆಕ್ಟ್ ಆಗಿ ಆನ್ಸರ್ ಐತೆ ನೋಡ್ರಿ ಭಾರತ ಪಾಕಿಸ್ತಾನ ಮತ್ತು ಏಷ್ಯಾ ಇವ್ ಏನಂತ ನೀವು ನೋಡ್ಕೋಬೇಕು ಸಿಂಪಲ್ ಟ್ರಿಕ್ ಅದು ಅದನ್ನ ಬಿಟ್ ಮತ್ತೇನಿಲ್ಲ ಭಾರತ ಅಂತಂದ ಹೇಳಿದ್ರೆ ನೋಡ್ರಿ ಅದೊಂದ್ ದೇಶ ಪಾಕಿಸ್ತಾನ ಏನು ಇದೊಂದ್ ದೇಶ ಇವೆರಡು ಏನಂತಂದ ಹೇಳಿದ್ರೆ ದೇಶಗಳಾಗಿರೋದನ್ನ ಇವೆರಡು ಬೇರೆ ಬೇರೆ ಇದಾವ ಆಮೇಲೆ ಇವೆರಡು ಏನಂತಂದ್ರೆ ಏಷ್ಯಾ ಅಂತ ಕೊಟ್ಟಿದಾನೆ ಇವುಗಳ ಸಂಬಂಧ ಕೇಳಿದಾನೆ ಏಷ್ಯಾ ಅಂದ ತಕ್ಷಣ ಏನಿದು ಸೊ ಕಂಡಲ್ಲ ಈ ಖಂಡದೊಳಗಡೆ ಏನಂತ ಹೇಳಿದ್ರೆ ಎರಡು ದೇಶಗಳು ಬರ್ತಾವ ಅಂದ್ರೆ ಇದೇನಾಯ್ತಲ್ಲ ಇದ್ರ ಏರಿಯಾದಲ್ಲಿ ಏನ್ ಮಾಡತ್ತಂತ ಹೇಳಿದ್ರೆ ಇವೆರಡು ಕಂಡು ಬರ್ತವ ಅಂತ ಅಷ್ಟೇ ಇದು ಏಷ್ಯಾ ಖಂಡ ಏಷ್ಯಾ ಖಂಡದಲ್ಲಿ ಭಾರತ ದೇಶನು ಕಂಡು ಬರುತ್ತ ಆಮೇಲೆ ಪಾಕಿಸ್ತಾನ ದೇಶನು ಕಂಡು ಬರುತ್ತೆ ಅಂತ ಹೇಳಿದ್ರು ಇದೇ ನೋಡ್ರಿ ಇಲ್ಲಿ ಪಾಕಿಸ್ತಾನ ಬಿಟ್ಬಿಟ್ಟು ಏನಾದ್ರು ಯಾವ್ದಾದ್ರು ಒಂದು ರಾಜ್ಯ ಕೊಟ್ಟಿದ್ರೆ ಫಾರ್ ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂತ ಕೊಟ್ಟಿದ್ರೆ ಅವಾಗ ನೀವ್ ಯಾವ ತರ ಹಾಕ್ಬೇಕು ಇದು ಏಷ್ಯಾ ಖಂಡ ಏಷ್ಯಾ ಖಂಡದೊಳಗೆ ಭಾರತ ಬರುತ್ತಾ ಭಾರತದಲ್ಲಿ ಕರ್ನಾಟಕ ರಾಜ್ಯ ಬರುತ್ತಾ ಈ ತರ ಆಗ್ತಿತ್ತು ಸೊ ಅದೇ ತರ ಇನ್ನೊಂದು ನೋಡ್ರಿ ಇನ್ನೊಂದು ಕ್ವಶನ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಮಹಿಳೆಯರು ಮಹಿಳೆಯರು ಅದಾದ ನಂತರ ವೈದ್ಯರು ಆಮೇಲೆ ಇನ್ನೊಂದು ಪುರುಷರು ಸೊ ಈ ತರ ಇವರ ನಡುವಿನ ಸಂಬಂಧ ಹೆಂಗಿರುತ್ತ ಅಂತ ಕೇಳಿದಾರೆ ಈಗ ನೋಡ್ರಿ ಮಹಿಳೆಯರು ಏನಂತ ಹೇಳಿದ್ರೆ ಇವರು ಡಿಫ್ರೆಂಟ್ ಪುರುಷರು ಇವರು ಡಿಫ್ರೆಂಟ್ ಅದಾದ ನಂತರ ವೈದ್ಯರು ಮಹಿಳೆಯರು ಆಗಿರ್ಬೋದು ಅಥವಾ ಪುರುಷರಾಗಿರ್ಬೋದು ಇಬ್ರು ಆಗಿರ್ಬೋದಲ್ಲ ಮಹಿಳೆಯರು ಡಾಕ್ಟರ್ಸ್ ಇರ್ತಾರ ಪುರುಷರು ಡಾಕ್ಟರ್ಸ್ ಇರ್ತಾರೆ ಅವಾಗೇನು ಇವರು ಸ್ವಲ್ಪ ಜನ ಇರ್ಬೋದು ಇವರು ಸ್ವಲ್ಪ ಜನ ಇರ್ಬೋದು ಹೇಳಿ ಈ ತರ ನಾವು ಡೈಗ್ರಾಮ್ ಹಾಕ್ತಿವಿ ಸೊ ಇವುಗಳ ಬಗ್ಗೆ ನೀವು ಸ್ವಲ್ಪ ನೋಡ್ಕೋಬೇಕಾಗತ್ತೆ ಸೊ ನಿಮ್ಗೆ ಅರ್ಥ ಆಯ್ತು ಅನ್ಕೊಂದಿದ್ವಿ ನೆಕ್ಸ್ಟ್ ನೋಡ್ರಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯ ಸಂಸ್ಥಾಪಕರು ಯಾರು ಅಂತ ಕೇಳಿದಾರೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಸಂಸ್ಥಾಪಕರು ಯಾರಪ್ಪ ಅಂತ ಹೇಳಿದ್ರೆ ಜವಾಹರ್ಲಾಲ್ ನೆಹರು ಅವರು ಸಮ್ ಇಂಪಾರ್ಟೆಂಟ್ ಪತ್ರಿಕೆಗಳು ಬರ್ತಾವ ಅದ್ರ ಬಗ್ಗೆ ಸ್ಟಡಿ ಮಾಡೋಣ ಫಸ್ಟ್ ಯಾವ್ದಪ್ಪ ಅಂದ್ರೆ ಬೆಂಗಾಲ್ ಗಜೆಟ್ ದಿ ಬೆಂಗಾಲ್ ಗಜೆಟ್ ಅಂತ ಹೇಳ್ತೀವಿ ಬೆಂಗಾಲ್ ಗಜೆಟ್ ಹದಿನೇಳನೂರ ಎಂಬತ್ತರಲ್ಲಿ ಕೋಲ್ಕತ್ತಾದಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ತಾರ ನಮ್ಮ ಭಾರತ ದೇಶದ ಮೊದಲ ಪತ್ರಿಕೆ ಯಾವ್ದಪ್ಪ ಅಂದ್ರೆ ದಿ ಬೆಂಗಾಲ್ ಗಜೆಟ್ ಇದನ್ನ ಯಾರು ಸ್ಟಾರ್ಟ್ ಮಾಡ್ತಾರ ಜೇಮ್ಸ್ ಅಗಸ್ಟಸ್ ಹಿಕ್ಕಿ ಅಂತ ಹೇಳ್ತಿವಿ ಜೇಮ್ಸ್ ಅಗಸ್ಟಸ್ ಹಿಕ್ಕಿ ಅವರು ಸ್ಟಾರ್ಟ್ ಮಾಡ್ತಾರ ಆಮೇಲೆ ನೋಡ್ರಿ ಸಮ್ ಇಂಪಾರ್ಟೆಂಟ್ ಬರ್ತಾವ ಅದೇ ಕರ್ನಾಟಕದಲ್ಲಿ ಯಾವ್ದು ಮಂಗಳೂರು ಸಮಾಚಾರ ಕರ್ನಾಟಕದಲ್ಲಿ ಮೊದಲ ಪತ್ರಿಕೆ ಯಾವುದು ಮಂಗಳೂರು ಸಮಾಚಾರ ಇದನ್ನ ಯಾರು ಸ್ಟಾರ್ಟ್ ಮಾಡ್ತಾರ ಸರ್ ಮೋಗ್ಲಿಂಗ್ ಅವ್ರು ಸ್ಟಾರ್ಟ್ ಮಾಡ್ತಾರ ಯಾರು ಸರ್ ಮೋಗ್ಲಿಂಗ್ ಅವರು ಸ್ಟಾರ್ಟ್ ಮಾಡ್ತಾರ ಅದೇ ಬರ್ಕೊಡ್ರಂಗೆ ಸಂವಾದ ಕೌಮುದಿ ಸಂವಾದ ಕೌಮುದಿ ಅಂತ ಹೇಳಿ ಯಾರು ಸ್ಟಾರ್ಟ್ ಮಾಡ್ತಾರ ರಾಜಾರಾಮ್ ಮೋಹನ್ ರಾಯರ್ ಅವರು ಸ್ಟಾರ್ಟ್ ಮಾಡ್ತಾರ ಆಮೇಲೆ ಬಾಂಬೆ ಟೈಮ್ಸ್ ಅಂತ ಯಾರು ಸ್ಟಾರ್ಟ್ ಮಾಡ್ತಾರ ಬಾಂಬೆ ಟೈಮ್ಸ್ ರಾಬರ್ಟ್ ನೈಟ್ ಅಂತ ಬರ್ತಾರ ರಾಬರ್ಟ್ ನೈಟ್ ಅವರು ಬಾಂಬೆ ಟೈಮ್ಸ್ ಅನ್ನ ಸ್ಟಾರ್ಟ್ ಮಾಡ್ತಾರ ದಿ ಹಿಂದೂ ದಿ ಹಿಂದೂ ಇದನ್ನ ಯಾರು ಸ್ಟಾರ್ಟ್ ಮಾಡ್ತಾರ ಜಿ ಎಸ್ ಅಯ್ಯರ್ ವೀರ ರಾಘವಚಾರಿ ಮತ್ತು ಸುಬ್ಬಾರಾವ್ ಪಂಡಿತ್ ಅಂತಂದೇಳಿ ಈ ಮೂರು ಜನ ಜಿ ಎಸ್ ಅಯ್ಯರ್ ವೀರ ರಾಘವಚಾರಿ ಸುಬ್ಬಾರಾವ್ ಪಂಡಿತ್ ಅಂತ ಹೇಳಿ ಮೂರ್ ಜನ ಸೇರಿ ದಿ ಹಿಂದೂ ಅನ್ನ ಸ್ಟಾರ್ಟ್ ಮಾಡ್ತಾರ ಅದೇ ತರ ನೋಡ್ರಿ ಕೇಸರಿ ಮತ್ತು ಮರಾಠ ಅಂತ ಬರುತ್ತೆ ಕೇಸರಿ ಮತ್ತು ಮರಾಠ ಈ ಪತ್ರಿಕೆಗಳನ್ನ ಸ್ಟಾರ್ಟ್ ಮಾಡಿದವ್ರು ಯಾರು ಬಾಲ್ ಗಂಗಾಧರ್ ತಿಲಕ್ ಬಾಲ್ ಗಂಗಾಧರ್ ತಿಲಕ್ ಅವ್ರ ಏನ್ಮಾಡ್ತಾರಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ ಯುಗಾಂತರ ಹೇಳಿ ಬರುತ್ತ ಯುಗಾಂತರ ಯುಗಾಂತರವನ್ನ ಯಾರು ಸ್ಟಾರ್ಟ್ ಮಾಡ್ತಾರ ಅಂತಂದ್ರೆ ಕುಮಾರ್ ಘೋಷ್ ಬರೀಂದರ್ ಕುಮಾರ್ ಘೋಷ್ ಅಂತ ಹೇಳಿದ್ರಿ ಯುಗಾಂತರವನ್ನ ಸ್ಟಾರ್ಟ್ ಮಾಡ್ದವ್ರ ಯಾರು ಬರೀಂದರ್ ಕುಮಾರ್ ಘೋಷ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ ಇವುಗಳ ಬಗ್ಗೆ ಇನ್ನು ಬರ್ತಾವ ತುಂಬಾ ಬರ್ತಾವ ಅವುಗಳ ಬಗ್ಗೆ ನೀವು ಒಂದೊಂದಾಗಿ ಸ್ಟಡಿ ಮಾಡ್ತಾ ಹೋಗ್ಬೇಕಾಗತ್ತ ಸೊ ನೆಕ್ಸ್ಟ್ ನೋಡ್ರಿ ಸೊ ಇವ್ ಅಂತ ಹೇಳಿದ್ರೆ ಗೋಪಾಲ್ ಕೃಷ್ಣ ಗೋಖಲೆ ಅವರು ಇವರು ಮಹಾತ್ಮ ಗಾಂಧೀಜಿ ಅವರು ಸೊ ಇಲ್ಲಿ ಕ್ವಶನ್ ಇದೆ ನೋಡ್ರಿ ದ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನ ಯಾರು ಸ್ಥಾಪನೆ ಮಾಡ್ತಾರ ಅಂತ ಕೇಳಿದಾರೆ ದಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನ ಯಾರ್ ಸ್ಟಾರ್ಟ್ ಹೇಳಿದ್ರೆ ಗೋಪಾಲ್ ಕೃಷ್ಣ ಗೋಖಲೆ ಅವರು ಸ್ಟಾರ್ಟ್ ಮಾಡ್ತಾರ ಸೊ ಇವರನ್ನ ಹತ್ತೊಂಬತ್ ನೂರ ಐದರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಸ್ಟಾರ್ಟ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಹತ್ತೊಂಬತ್ ನೂರ ಐದ್ರಲ್ಲಿ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯನ್ನ ಸ್ಟಾರ್ಟ್ ಮಾಡ್ತಾರ ಗೋಪಾಲ್ ಕೃಷ್ಣ ಗೋಖಲೆ ಅವರು ಏನಂದ್ರೆ ಗಾಂಧೀಜಿಯವರ ರಾಜಕೀಯ ಗುರು ಆಗಿದ್ದಾರೆ ಗಾಂಧೀಜಿಯವರ ರಾಜಕೀಯ ಗುರು ಯಾರಂತ ಹೇಳಿದ್ರೆ ಗೋಪಾಲ್ ಕೃಷ್ಣ ಗೋಖಲೆ ಅವರು ಇವರನ್ನ ನಾವು ಮಂದಗಾಮಿಗಳು ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಇವರನ್ನ ಮಂದಗಾಮಿಗಳು ಅಂತ ಹೇಳ್ತೀವಿ ನೆಕ್ಸ್ಟ್ ನೋಡ್ರಿ ದಾದಾಬಾಯಿ ನವರೋಜಿ ಅವರು ದಾದಾಬಾಯಿ ನವರೋಜಿ ಇಲ್ಲಿದ್ದಾರೆ ನೋಡ್ರಿ ದಾದಾಬಾಯಿ ನವರೋಜಿ ಅವರು ಸೊ ಇವರನ್ನ ಭಾರತದ ವೃದ್ಧ ಪಿತಾಮಹ ಅಂತ ಹೇಳ್ತಿವಿ ಭಾರತದ ವೃದ್ಧ ಪಿತಾಮಹ ಅಂತ ಹೇಳ್ತೀವಿ ಇವರು ನಮ್ಮ ಭಾರತದಲ್ಲಿ ಏನಂತ ಹೇಳಿದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ವ್ಯಕ್ತಪಡಿಸ್ತಾರ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಆಮೇಲೆ ಇವರೊಂದು ಕೃತಿಯನ್ನ ಬರಿತಾರ ಡ್ರೈನ್ ಆಫ್ ವೆಲ್ತ್ ಸಿದ್ಧಾಂತ ಅಂತ ಹೇಳಿ ಡ್ರೈನ್ ಆಫ್ ವೆಲ್ತ್ ಸಿದ್ಧಾಂತ ಅಂದ್ರೆ ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನೋ ಬುಕ್ ಅನ್ನ ಬರೆದು ಅದರಲ್ಲಿ ಡ್ರೈನ್ ತೇರಿ ಅಥವಾ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ಅಂದ್ರೆ ನಮ್ಮ ಭಾರತ ದೇಶದಿಂದ ಎಷ್ಟೊಂದು ಸಂಪತ್ತು ಬ್ರಿಟಿಷ್ ಅಂದ್ರೆ ಇಂಗ್ಲೆಂಡ್ ಗೆ ಹೋಗಿರುತ್ತೆ ಸೊ ಹೆಂಗ್ ಹರಿದು ಹೋಗೈತೆ ಯಾವ ತರ ಎಷ್ಟೆಷ್ಟು ಹರಿದು ಹೋಗೈತೆ ಹೇಳಿ ಸಂಪತ್ತಿನ ಬಗ್ಗೆ ಅದನ್ನೇ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ಹೇಳಿ ಇವರು ನಮ್ಗೆ ಏನಂತ ಹೇಳಿದ್ರೆ ಒಂದು ಕೃತಿಯನ್ನ ಬರೀತಾರ ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಹೇಳಿ ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಆಗತ್ತ ಹದಿನೆಂಟ್ನೂರ ಎಂಬತ್ತಾರು ಹದಿನೆಂಟುನೂರ ತೊಂಬತ್ ಮತ್ತು ಹತ್ತೊಂಬತ್ ಆರು ಈ ಮೂರು ಇಯರ್ ಅಲ್ಲಿ ನಡೆದ ಐಎನ್ ಸಿ ಭಾರತ ನ್ಯಾಷನಲ್ ಕಾಂಗ್ರೆಸ್ ಐ ಎನ್ ಸಿ ಇದೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದೆಯಲ್ಲ ಸೊ ಇದ್ರದ್ದು ಅಧಿವೇಶನದ ಅಧ್ಯಕ್ಷರಾಗಿರ್ತಾರ ಐಎನ್ಸಿ ಯ ಅಧಿವೇಶನದ ಅಧ್ಯಕ್ಷರ ಯಾವಾಗ ಯಾವಾಗ ಹದಿನೆಂಟುನೂರ ಎಂಬತ್ತಾರಲ್ಲಿ ಹದಿನೆಂಟ್ನೂರ ತೊಂಬತ್ಮೂರು ಮತ್ತು ಹತ್ತೊಂಬತ್ತು ನೂರ ಆರಲ್ಲಿ ಮೂರು ಅಧಿವೇಶನದ ಅಧ್ಯಕ್ಷರ ಯಾರಾಗಿರ್ತಾರ ದಾದಾಬಾಯಿ ನವರೋಜೊಯ್ಯ ಅವರಾಗಿರ್ತಾರ ಆಮೇಲೆ ನೋಡ್ರಿ ರಾಜಾರಾಮ್ ಮೋಹನ್ ರಾಯ್ ರಾಯರ ಬಗ್ಗೆ ರಾಜಾರಾಮ್ ಮೋಹನ್ ರಾಯ್ ಇವ್ರ ಬಗ್ಗೆ ಏನ್ ಇಂಪಾರ್ಟೆಂಟ್ ಇಲ್ಲ ನೋಡ್ರಿ ಇವ್ರ ಹೇಳಿದ್ರೆ ಇವರಿಗೆ ರಾಜ ಅಂತ ಬಿರುದು ಕೊಟ್ಟವ್ರು ಯಾರು ಎರಡನೇ ಅಕ್ಬರ್ ಇವರಿಗೆ ರಾಜ ಅಂತ ಬಿರುದು ಕೊಟ್ಟವ್ರು ಯಾರು ಎರಡನೇ ಅಕ್ಬರ್ ಇವ್ರು ಯಾವ ಸಮಾಜವನ್ನ ಸ್ಥಾಪನೆ ಮಾಡ್ತಾರ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡ್ತಾರ ಬ್ರಹ್ಮ ಸಮಾಜವನ್ನ ಯಾರು ಸ್ಥಾಪನೆ ಮಾಡ್ತಾರ ರಾಜಾರಾಮ್ ಮೋಹನ್ ರಾಯ್ ಅವರು ಸ್ಥಾಪನೆ ಮಾಡ್ತಾರ ಆಮೇಲೆ ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಕ್ ಜೊತೆ ಸೇರಿ ಲಾರ್ಡ್ ವಿಲಿಯಂ ಬೆಂಟಿಕ್ ಜೊತೆ ಸೇರಿ ಸತಿ ಪದ್ಧತಿಯನ್ನ ರದ್ದು ಮಾಡ್ತಾರ ಯಾರು ರಾಜಾರಾಮ್ ಮೋಹನ್ ರಾಯ್ ರವರು ಆಮೇಲೆ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟ್ ನಾರಾಯಣ ಗುರು ಅಂತ ಬರ್ತಾರ ನಾರಾಯಣ್ ಗುರು ಇಲ್ಲಿ ಆಪ್ಷನ್ ಇದ್ದಾರೆ ನೋಡ್ರಿ ನಾರಾಯಣ್ ಗುರು ಇವರೇನಂತ ಹೇಳಿದ್ರೆ ಕೇರಳ ಮೂಲದವರು ಅಂತ ಹೇಳಿದ್ರೆ ಕೇರಳದವರು ಇವ್ರು ತಿರುವಾಂಕುರದಲ್ಲಿ ತಿರುವಾಂಕುರದಲ್ಲಿ ಏನಂತ ಹೇಳಿದ್ರೆ ದೇವಾಲಯಗಳಲ್ಲಿ ಕೆಳಗಿನ ಜಾತಿಯವರಿಗೆ ಅಥವಾ ಕೆಳವರ್ಗದವರಿಗೆ ದೇವಾಲಯಗಳಿಗೆ ಪ್ರವೇಶ ಇರಂಗಿಲ್ಲ ಕೇರಳದಲ್ಲಿ ಸೊ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಜಾತಿ ಪದ್ಧತಿಯ ವಿರುದ್ಧ ಹೋರಾಡ್ತಾರ ಯಾರು ನಾರಾಯಣ್ ಗುರು ಅವರು ಕೇರಳದಲ್ಲಿ ಸೊ ಇದನ್ನ ಇಷ್ಟು ಪಾಯಿಂಟ್ ಗಳನ್ನ ನೀವು ನೆನ್ಪಿಟ್ಕೋಬೇಕಾಗತ್ತ ನೆಕ್ಸ್ಟ್ ಕ್ವಶನ್ ನೋಡ್ರಿ ಮಹದ್ ಸತ್ಯಾಗ್ರಹ ಅಂತ ಬರುತ್ತೆ ಮಹದ್ ಸತ್ಯಾಗ್ರಹ ಈ ಸತ್ಯಾಗ್ರಹವನ್ನ ಸ್ಟಾರ್ಟ್ ಮಾಡಿದವ್ರ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯಾಕೆ ಸ್ಟಾರ್ಟ್ ಮಾಡ್ತಾರ ಹೇಳಿದ್ರೆ ಮಹದದಲ್ಲಿ ಒಂದು ಕೆರೆ ಇರುತ್ತೆ ಈ ಕೆರೆಯಿಂದ ಏನಂತಂದ್ರೆ ಕೆಳ ವರ್ಗದ ಜನರಿಗೆ ನೀರ್ ಕುಡಿಯಲ್ಲಿ ನೀರ್ ಒಯ್ಯಕ್ ಬಿಡಂಗಿಲ್ಲ ಅಂದ್ರೆ ಕುಡಿಯುವ ನೀರಿನ ಸಂಬಂಧ ಯೂಸ್ ಯೂಸ್ ಮಾಡಕ್ ಬಿಡಂಗಿಲ್ಲ ಅಲ್ಲಿ ಜನ ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಸತ್ಯಾಗ್ರಹವನ್ನ ಮಾಡ್ತಾರ ಸೊ ನಾವು ನಮಗೂ ಅದ್ ನೀರ್ ಬೇಕು ನಮಗೂ ಸಮಾನತೆ ಬೇಕಂತ ಹೇಳಿ ಅದೇ ಯಾವ್ದಪ್ಪ ಅಂತ ಹೇಳಿದ್ರೆ ಮಹದ್ ಸತ್ಯಾಗ್ರಹ ಅಂತ ಹೇಳ್ತೀವಿ ತುಂಬಾ ಇಂಪಾರ್ಟೆಂಟ್ ಆಗತ್ತ ಮಹದ್ ಸತ್ಯಾಗ್ರಹ ಸೊ ಎದಕ್ಕೋಸ್ಕರ ಮಾಡ್ತಾರ ಕುಡಿಯುವ ನೀರಿಗೋಸ್ಕರ ಮಾಡ್ತಾರ ಆಮೇಲೆ ಬಿ ಆರ್ ಅಂಬೇಡ್ಕರ್ ಅಂದ ತಕ್ಷಣ ಕರುಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಇವ್ರೇನಂತ ಹೇಳಿದ್ರೆ ಕರುಡು ಸಮಿತಿಯ ಅಧ್ಯಕ್ಷರಾಗಿರ್ತಾರ ಆರ್ಟಿಕಲ್ ಮೂವತ್ತೆರಡನ್ನ ಇವ್ರು ಏನ್ ಹೇಳ್ತಾರೆ ಭಾರತ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಹೇಳ್ತಾರೆ ಆಮೇಲೆ ನೋಡ್ರಿ ಮೂರು ದುಂಡು ಮೇಜಿನ ಸಮ್ಮೇಳನಗಳನ್ನ ಅಟೆಂಡ್ ಮಾಡ್ತಾರೆ ಇವರು ಇಂಗ್ಲೆಂಡ್ ನಲ್ಲಿ ನಡೆದ ಮೂರು ದುಂಡು ಮೇಜಿನ ಸಮ್ಮೇಳನಗಳನ್ನ ಅಟೆಂಡ್ ಮಾಡ್ತಾರ ಆಮೇಲೆ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಪೂನಾ ಒಪ್ಪಂದವನ್ನ ಮಾಡ್ಕೊಂತಾರ ಯಾರ ಜೊತೆಗೆ ಮಾಡ್ಕೊಂತಾರ ಪೂನಾ ಒಪ್ಪಂದವನ್ನ ಗಾಂಧೀಜಿಯವರ ಜೊತೆ ಪೂನಾ ಒಪ್ಪಂದವನ್ನ ಮಾಡ್ಕೊಂಡು ಡಿಪ್ರೆಸ್ಡ್ ಕ್ಲಾಸ್ ಏನಂತ ಹೇಳಿದ್ರೆ ಮೀಸಲಾತಿಯನ್ನ ಒದಗಿಸಿಕೊಡ್ತಾರ ಚುನಾವಣಾ ಕ್ಷೇತ್ರದಲ್ಲಿ ಡಿಪ್ರೆಸ್ಡ್ ಕ್ಲಾಸ್ ಏನರು ಇರ್ತಾರ ಅವರಿಗೆ ಮೀಸಲಾತಿಯನ್ನ ಒದಗಿಸಿಕೊಡ್ತಾರ ಆಮೇಲೆ ಇವರಿಗೆ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಭಾರತ ರತ್ನ ಸಿಕ್ಕೇತ ಮರನೊಡ್ತಾರ ಹತ್ತೊಂಬತ್ತೂರ ತೊಂಬತ್ತರಲ್ಲಿ ಏನಂತ ಹೇಳಿದ್ರೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕೇತ ಆಮೇಲೆ ನೋಡ್ರಿ ಇವರು ಸಂ ಪಕ್ಷಗಳನ್ನ ಕಟ್ತಾರೆ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ಬಹಿಷ್ಕೃತ ಹಿತಕಾರಿಣಿ ಸಭಾವನ್ನ ಸ್ಟಾರ್ಟ್ ಮಾಡ್ತಾರ ಬಹಿಷ್ಕೃತ ಹಿತಕಾರಿಣಿ ಸಭಾವನ್ನ ಯಾರು ಸ್ಟಾರ್ಟ್ ಮಾಡ್ತಾರ ಬಿಆರ್ ಅಂಬೇಡ್ಕರ್ ಅವರು ಸ್ಟಾರ್ಟ್ ಮಾಡ್ತಾರ ಆಮೇಲೆ ಹತ್ತೊಂಬತ್ತು ನೂರ ಮೂವತ್ತಾರಲ್ಲಿ ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನ ಸ್ಥಾಪನೆ ಮಾಡ್ತಾರ ಸ್ವತಂತ್ರ ಕಾರ್ಮಿಕ ಪಕ್ಷವನ್ನ ಸ್ಥಾಪನೆ ಮಾಡ್ತಾರ ಆಮೇಲೆ ಮೂಕನಾಯಕ್ ಅಂತಂದೇಳಿ ವಾರ ಪತ್ರಿಕೆಯನ್ನ ಸ್ಟಾರ್ಟ್ ಮಾಡ್ತಾರ ಮೂಕನಾಯಕ್ ಅಂತಂದೇಳಿ ವಾರ ಪತ್ರಿಕೆಯನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸ್ಟಾರ್ಟ್ ಮಾಡ್ತಾರ ಆಮೇಲೆ ನೋಡ್ರಿ ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಬಗ್ಗೆ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ವಿ ಎಲ್ಲ ಪ್ರತಿಯೊಂದ ಗೊತ್ತು ಸೊ ಗುಜರಾತ್ನ ಪೋರ್ಬಂದರ್ ಜನಿಸ್ತಾರ ಆಮೇಲೆ ಇವ್ರು ನೋಡ್ರಿ ದಕ್ಷಿಣ ಆಫ್ರಿಕಾ ಹೋಗಿ ಹೋಗಿರ್ತಾರ ರಿಟರ್ನ್ ನೈನ್ತ್ ಜನವರಿ ಜನವರಿ ಒಂಬತ್ತು ಹತ್ತೊಂಬತ್ ನೂರ ಹದಿನೈದರಲ್ಲಿ ಬರ್ತಾರೆ ರಿಟರ್ನ್ ಭಾರತಕ್ಕೆ ಹತ್ತೊಂಬತ್ ನೂರ ಹದಿನೈದು ಜನವರಿ ಒಂಬತ್ತರಂದು ರಿಟರ್ನ್ ಭಾರತಕ್ಕೆ ಬರ್ತಾರ ಆ ದಿವಸನ ನಾವ್ ಏನಂತ ಆಚರಣೆ ಮಾಡ್ತೀವಿ ಭಾರತೀಯ ಪ್ರವಾಸ ದಿವಸ ಅಂತ ಆಚರಣೆ ಮಾಡ್ತೀವಿ ಭಾರತೀಯ ಪ್ರವಾಸ ದಿನ ಅಂತ ಆಚರಣೆ ಮಾಡ್ತೀವಿ ಇವತ್ತು ಫಸ್ಟ್ ಸತ್ಯಾಗ್ರಹ ಯಾವುದು ಚಂಪಾರಣ್ಯ ಸತ್ಯಾಗ್ರಹ ಯಾವುದು ಚಂಪಾರಣ್ಯ ಸತ್ಯಾಗ್ರಹ ನಂತರ ಯಾವ್ದು ಮಾಡ್ತಾರ ಅಹಮದಾಬಾದ್ ಸತ್ಯಾಗ್ರಹ ಮಾಡ್ತಾರ ಸೊ ಆಮೇಲೆ ಅಸ್ಪೃಶ್ಯರನ್ನ ಇವ್ರು ಏನಂತ ಕರೀತಾರ ಹರಿಜ ಹರಿಜನರು ಅಂತ ಕರೀತಾರೆ ಅಸ್ಪೃಶ್ಯರನ್ನ ಏನಂತ ಕರಿತಾರ ಹರಿಜನರು ಅಂತ ಕರಿತಾರ ಆಮೇಲೆ ಇವರು ಕೃತಿಗಳನ್ನ ಬರೀತಾರ ಯಾವ ಕೃತಿಗಳನ್ನ ಹಿಂದ್ ಸ್ವರಾಜ್ ಅಂತಂದೇಳಿ ಹಿಂದ್ ಸ್ವರಾಜ್ ಮತ್ತು ಮೈ ಎಕ್ಸ್ಪಿರಿಮೆಂಟ್ಸ್ ವಿತ್ ಟ್ರೂತ್ ಮೈ ಎಕ್ಸ್ಪಿರಿಮೆಂಟ್ಸ್ ವಿತ್ ಟ್ರೂತ್ ಅಂತ ಹೇಳಿ ಎರಡು ಕೃತಿಗಳನ್ನ ಬರಿತಾರ ಆಮೇಲೆ ಯಂಗ್ ಇಂಡಿಯಾ ಹೇಳಿ ಒಂದು ನ್ಯೂಸ್ ಪೇಪರ್ ಅನ್ನ ಸ್ಟಾರ್ಟ್ ಮಾಡ್ತಾರ ಯಂಗ್ ಇಂಡಿಯಾ ಅಂತ ಹೇಳಿ ಒಂದು ನ್ಯೂಸ್ ಪೇಪರ್ ಅನ್ನ ಮಹಾತ್ಮ ಗಾಂಧೀಜಿ ಅವರು ಸ್ಟಾರ್ಟ್ ಮಾಡ್ತಾರೆ ಇನ್ನೊಬ್ರು ನೋಡ್ರಿ ಇಲ್ಲಿ ನಾವು ನೋಡಬಹುದು ವಿನೋಬಾ ಅಲ್ಲಿ ನೋಡ್ರಿ ಇವ್ರ ಏನಂತ ಕರೆ ಇವರು ಯಾರಂತಂದ್ರೆ ವಿನೋಬಾ ಭಾವೆ ಅವರು ಹತ್ತೊಂಬತ್ ನೂರ ಐವತ್ತೊಂದರಲ್ಲಿ ಭೂದಾನ ಚಳವಳಿಯನ್ನ ಸ್ಟಾರ್ಟ್ ಮಾಡ್ತಾರೆ ಇವ್ರ ಬಗ್ಗೆ ಒಂದೇ ಇಂಪಾರ್ಟೆಂಟ್ ಬರ ತೆಲಂಗಾಣದಲ್ಲಿ ಭೂದಾನ ಚಳವಳಿಯನ್ನ ಹತ್ತೊಂಬತ್ ನೂರ ಐವತ್ತೊಂದರಲ್ಲಿ ಸ್ಟಾರ್ಟ್ ಮಾಡ್ತಾರ ಆಮೇಲೆ ತಿಲಕರು ಬಾಲ್ ಗಂಗಾಧರ್ ತಿಲಕ್ ಸೊ ಬಾಲ್ ಗಂಗಾಧರ್ ತಿಲಕರ ಬಗ್ಗೆ ತುಂಬಾ ಐತೆ ಇತಿಹಾಸ ಜಾಸ್ತಿ ಐತೆ ಅವ್ರ ಬಗ್ಗೆ ಬ್ರಿಟಿಷರ ವಿರುದ್ಧ ಹೋರಾಟ ಆಗಿರ್ಬೋದು ತೀವ್ರಗಾಮಿಗಳಾಗಿರ್ಬೋದು ಸೊ ಸೂರತ್ ಒಡಕು ಅಂತಂದು ಒಂದೊಂದಾಗಿ ನಾವು ಸ್ಟಡಿ ಮಾಡ್ ತಗೊಂಡು ನೋಡ್ರಿ ತಿಲಕರು ಅಂತ ಬಂದ ತಕ್ಷಣ ಶಿವಾಜಿ ಮತ್ತು ಗಣೇಶ ಚತುರ್ಥಿಗಳನ್ನ ಸ್ಟಾರ್ಟ್ ಮಾಡ್ತಾರೆ ಶಿವಾಜಿ ಜಯಂತಿ ಮತ್ತು ಗಣೇಶ ಜಯಂತಿ ಅಂತಂದೇಳಿ ಎರಡು ಹಬ್ಬಗಳನ್ನ ಸ್ಟಾರ್ಟ್ ಮಾಡ್ತಾರೆ ಯಾಕಪ್ಪ ಹೇಳಿದ್ರೆ ಎಲ್ಲಾ ಜನರನ್ನ ಏಕೀಕೃತ ಮಾಡೋಕೆ ಏಕತೆಯನ್ನ ಯುನಿಟಿಯನ್ನ ಏರ್ಪಾಡು ಮಾಡೋಕೆ ಏನ್ ಮಾಡ್ತಾರೆ ಎಲ್ಲಾ ಜನರನ್ನ ಸೇರಿಸಿ ರಾಷ್ಟ್ರೀಯತೆಯ ಬಗ್ಗೆ ಸ್ವತಂತ್ರದ ಬಗ್ಗೆ ತಿಳಿಸಿ ಹೇಳ್ತಾರ ಶಿವಾಜಿ ಮತ್ತು ಗಣೇಶ ಜಯಂತಿಯನ್ನ ಸ್ಟಾರ್ಟ್ ಮಾಡ್ತಾರ ಆಮೇಲೆ ಹತ್ತೊಂಬತ್ ನೂರ ಏಳರಲ್ಲಿ ನೋಡ್ರಿ ಹತ್ತೊಂಬತ್ ನೂರ ಏಳರಲ್ಲಿ ಐ ಎನ್ ಸಿ ಅಧಿವೇಶನ ನಡೆಯುತ್ತೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧಿವೇಶನ ನಡೆಯುತ್ತಾ ಇದ್ರಲ್ಲಿ ತಿಲಕರಾಗಿರಬೇಕು ಇಲ್ಲ ಲಾ ಲಾಲಾ ಲಜಪತ್ ರಾಯ್ ಅವರು ಯಾರಾದ್ರೂ ಒಬ್ರು ಅಧ್ಯಕ್ಷರಾಗಿರ್ಬೇಕು ಅಂತಂದ್ ಎಲ್ರು ಹೇಳ್ತಿರ್ತಾರೆ ತಿಲಕರು ಮತ್ತು ಅಥವಾ ಲಾಲಾ ಲಜಪತ್ ರಾಯ್ ಇವ್ರಿಬ್ರಲ್ಲಿ ಯಾರಾದ್ರೂ ಆಗ್ಬೇಕಂತ ಹೇಳಿ ಬಟ್ ಆದ್ರೆ ಅಲ್ಲಿ ಹಂಗಾಗಂಗಿಲ್ಲ ಅಲ್ಲಿ ಯಾರ ಅಧ್ಯಕ್ಷರಾಗ್ತಾರಂದ್ರೆ ರಾಸ್ ಬಿಹಾರಿ ಘೋಷ್ ಆಗ್ತಾರ ಯಾರಾಗ್ತಾರ ರಾಸ್ ಬಿಹಾರಿ ಘೋಷ್ ರವ್ರು ಹತ್ತೊಂಬತ್ನೂರ ಏಳರಲ್ಲಿ ಅಧ್ಯಕ್ಷರಾಗ್ತಾರ ಅವಾಗ ಏನಾಗತ್ತ ಇವ್ರ ನಡುವೆ ಬಿಕ್ಕಟ್ಟಾಗತ್ತಾ ಐಎನ್ಸಿ ಅಲ್ಲಿ ಬಿಕ್ಕಟ್ಟುಂಟಾಗಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಹೇಳಿ ಎರಡು ಸಂಘಟನೆಗಳಾಗ್ತಾವ ಮಂದಗಾಮಿಗಳು ಬೇರೆ ಆಗ್ತಾರ ಆಮೇಲೆ ತೀವ್ರಗಾಮಿಗಳು ಬೇರೆ ಆಗ್ತಾರ ಆಮೇಲೆ ಇವರೆಲ್ಲ ಸೇರಿದ್ದೇವಾಗ ಅಂತಂದ್ರೆ ಹತ್ತೊಂಬತ್ ನೂರ ಹದಿನಾರರಲ್ಲಿ ಹತ್ತೊಂಬತ್ತು ನೂರ ಹದಿನಾರಲ್ಲಿ ಏನಾಗತ್ತಂದ್ರೆ ಲಖನೌ ಒಪ್ಪಂದದ ಮೂಲಕ ಮತ್ತೆ ಇವ್ರಿಬ್ರು ಸೇರ್ತಾರ ಬಟ್ ಅದ್ರ ನೋಡ್ರಿ ಹತ್ತೊಂಬತ್ ನೂರ ಹದಿನಾರರಲ್ಲಿ ಇನ್ನೊಂದು ಚಳವಳಿಯನ್ನ ಸ್ಟಾರ್ಟ್ ಮಾಡ್ತಾರೆ ಬಾಲ್ ಗಂಗಾಧರ್ ತಿಲಕರು ಹೋಮ್ ರೂಲ್ ಚಳವಳಿ ಹೋಮ್ ರೂಲ್ ಚಳವಳಿಯನ್ನ ಬೆಸೆಂಟ್ ಸೋರಿ ಸೇರಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಹೋಮ್ ರೂಲ್ ಚಳವಳಿಯನ್ನ ಸ್ಟಾರ್ಟ್ ಮಾಡ್ತಾರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಅಜಾದ್ ಹಿಂದ್ ಪೌಸ್ ಅನ್ನು ಯಾವ ದೇಶದಲ್ಲಿ ಸ್ಥಾಪಿಸಲಾಯಿತು ಅಜಾದ್ ಹಿಂದ್ ಪೌಸ್ ಅನ್ನ ಯಾವ ದೇಶದಲ್ಲಿ ಸ್ಟಾರ್ಟ್ ಮಾಡ್ತಾರ ಅಂದ್ರೆ ಅಲ್ಲಿ ಸ್ಟಾರ್ಟ್ ಮಾಡ್ತಾರ ಸಿಂಗಾಪುರದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಯಾವಾಗಂದ್ರೆ ಹತ್ತೊಂಬತ್ ನೂರ ನಲ್ವತ್ ಮೂರರಲ್ಲಿ ಹತ್ತೊಂಬತ್ನೂರ ನೂರ ಸಿಂಗಾಪುರದಲ್ಲಿ ಅಜಾದ್ ಹಿಂದ್ ಪೌಜ್ ಸೈನ್ಯವನ್ನ ಸಂಘಟಿಸ್ತಾರೆ ಯಾರು ಸಂಘಟಿಸ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು ಆಮೇಲೆ ಇದಕ್ಕೊಂದು ಏನಂತ ಹೇಳಿದ್ರೆ ಘೋಷಣೆಯನ್ನ ಕೊಡ್ತಾರ ಚಲೋ ದಿಲ್ಲಿ ಅಂತ ಹೇಳಿ ಚಲೋ ದಿಲ್ಲಿ ಅಂತ ಹೇಳಿ ಒಂದು ಘೋಷಣೆಯನ್ನ ಕೊಡ್ತಾರ ಆಮೇಲೆ ಜನವರಿ ಇಪ್ಪತ್ ಮೂರನ್ನ ಜನವರಿ ಇಪ್ಪತ್ ಮೂರನ್ನ ಏನಂತ ಕರಿತೀವಿ ಪರಾಕ್ರಮ ದಿವಸ ಅಂತ ಕರಿತೀವಿ ಪರಾಕ್ರಮ ದಿವಸ ಅಂತ ಕರಿತೀವಿ ಸೊ ಜನವರಿ ಇಪ್ಪತ್ ಸುಭಾಷ್ ಚಂದ್ರ ಅವರ ಹುಟ್ಟಿದ ದಿನಾನೋ ಅಥವಾ ಹುತಾತ್ಮ ಆಗಿದ್ದ ದಿನಾನೋ ಸೊ ಯಾವ್ದಂತ ನಿಮ್ ಕೋಶನ್ ಜನವರಿ ಇಪ್ಪತ್ತ್ ಮೂರನ ಪರಾಕ್ರಮ ದಿವಸ ಅಂತ ಕರಿತೀವಿ ಆಮೇಲೆ ನೋಡ್ರಿ ಸುಭಾಷ್ ಚಂದ್ರ ಬೋಸ್ ಅವರು ಹತ್ತೊಂಬತ್ ನೂರ ಮೂವತ್ತೆಂಟರಲ್ಲಿ ಹರಿಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷರಾಗಿರ್ತಾರ ಹತ್ತೊಂಬತ್ ನೂರ ಮೂವತ್ತೆಂಟರಲ್ಲಿ ನಡೆದ ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿರ್ತಾರ ಆಮೇಲೆ ಇವರೊಂದು ಪಕ್ಷವನ್ನ ಸ್ಟಾರ್ಟ್ ಮಾಡ್ತಾರ ಫಾರ್ವರ್ಡ್ ಬ್ಲಾಕ್ ಅಂತ ಹೇಳಿ ಫಾರ್ವರ್ಡ್ ಬ್ಲಾಕ್ ಹೇಳಿ ಒಂದು ಪಕ್ಷವನ್ನ ಸಂಘಟಿಸ್ತಾರ ಅಥವಾ ಸ್ಥಾಪನೆ ಮಾಡ್ತಾರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ ಅಲ್ಲ ನೀವೇ ನೋಡ್ಕೋಬೇಕಾಗತ್ತ ಆನ್ಸರ್ ಯಾವ್ದು ಅಂತ ಹೇಳಿ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ಸೊ ಯಾವ್ದ್ರಿಂದನೂ ಕೂಡ ಅದು ಭಾಗಿಸಲ್ಪಡಬಾರ್ದು ಈ ಫಾರ್ ಎಕ್ಸಾಂಪಲ್ ಈಗ ಫೋರ್ ಇದೆ ಫೋರ್ ಏನಂತ ಹೇಳಿದ್ರೆ ಎರಡಿಂದ ಭಾಗ ಹೋಗುತ್ತೆ ಸೊ ಇದು ಅವಿಭಾಜ್ಯ ಸಂಖ್ಯೆ ಇಲ್ಲ ಇವಾಗ ಏನಂತಂದ್ ಹೇಳಿದ್ರೆ ಎರಡಿದೆ ಇದೆ ಸೊ ಎರಡನ್ನ ಬಿಟ್ಟು ತನ್ನದನ್ನ ಬಿಟ್ಟು ಬೇರೆ ಯಾವುದೇ ಅಂಕಿಯೊಂದಿಗೆ ಹೇಳಿದ್ರೆ ಇದು ಭಾಗಿಸಲ್ಪಡಬಾರ್ದು ಫಾರ್ ಎಕ್ಸಾಂಪಲ್ ಫೋರ್ ಹೋಗುತ್ತಾ ಇವಾಗ ಸಿಕ್ಸ್ ನೋಡ್ರಿ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ ಎರಡರಿಂದ ಮತ್ತು ಮೂರರಿಂದ ಭಾಗಿಸಲ್ಪಡುತ್ತೆ ಸೊ ಅದೇ ತರ ನೋಡ್ರಿ ಐದ್ ನೋಡ್ರಿ ಸೊ ಇದು ಭಾಗಿಸಲ್ಪಡುತ್ತಾ ಇಲ್ಲ ಇಲ್ಲ ಅದಾದ ನಂತರ ನೋಡ್ರಿ ಒಂದರಿಂದ ಮತ್ತು ತನ್ನ ಸಂಖ್ಯೆಯಿಂದ ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗಬಾರ್ದು ಅವುಗಳನ್ನ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಇವಾಗ ಎರಡ್ ಆಗಿರ್ಬೋದು ಅಥವಾ ಮೂರ್ ಆಗಿರ್ಬೋದು ಯಾವ್ದ್ರಿಂದನೂ ಹೋಗಂಗಿಲ್ಲ ಆಮೇಲೆ ಐದು ಆಮೇಲೆ ಏಳು ನೋಡ್ರಿ ಯಾವ್ದ್ರಿಂದ ಹೋಗುತ್ತಾ ಬಟ್ ಅದ್ರ ಒಂಬತ್ತು ಹೋಗುತ್ತೆ ಒಂಬತ್ತು ಅವಿಭಾಜ್ಯ ಸಂಖ್ಯೆ ಅಲ್ಲ ಆಮೇಲೆ ನೆಕ್ಸ್ಟ್ ಹನ್ನೊಂದು ಆಮೇಲೆ ನೆಕ್ಸ್ಟ್ ನೋಡ್ರಿ ಹದಿಮೂರು ಆಮೇಲೆ ಹದಿನೈದು ಹೋಗುತ್ತೆ ಹದಿನೈದು ಆಗಂಗಿಲ್ಲ ನೆಕ್ಸ್ಟ್ ಯಾವುದು ಹದಿನಾರು ಆಗಂಗಿಲ್ಲ ಹದಿನೇಳಾಗುತ್ತ ಸೊ ಅದಾದ ನಂತರ ನೆಕ್ಸ್ಟ್ ಹದಿನೆಂಟು ಹೋಗುತ್ತಾ ಅದಾಗಂಗಿಲ್ಲ ಆಮೇಲೆ ನೆಕ್ಸ್ಟ್ ಹತ್ತೊಂಬತ್ತು ಈ ತರ ಏನಂತ ಹೇಳಿದ್ರೆ ಅವಿಭಾಜ್ಯ ಸಂಖ್ಯೆಗಳನ್ನ ನೀವು ನೋಡ್ತಾ ಹೋಗುತ್ತೆ ಪ್ರೈಮ್ ನಂಬರ್ಸ್ ಅಂತಂದು ಹೇಳ್ತೀವಿ ನೆಕ್ಸ್ಟ್ ನೋಡ್ರಿ ಭಾರತದ ಯಾವ ನಗರವು ಸಿಟಿ ಆಫ್ ಜಾಯ್ ಎಂದು ಖ್ಯಾತವಾಗಿತ್ತು ಸಿಟಿ ಆಫ್ ಜಾಯ್ ಹ್ಯಾಪಿನೆಸ್ ಅಂತ ಹೇಳ್ತೀವಿ ಸಿಟಿ ಆಫ್ ಜಾಯ್ ಸೊ ಯಾವ ನಗರ ಅಂತ ಹೇಳಿದ್ರೆ ಕೋಲ್ಕತ್ತಾವನ್ನ ಸಿಟಿ ಆಫ್ ಜಾಯ್ ಅಂತ ಕರಿತೀವಿ ಕೋಲ್ಕತ್ತಾವನ್ನ ಏನಂತ ಕರಿತೀವಿ ಸಿಟಿ ಆಫ್ ಜಾಯ್ ಅಂತ ಕರಿತೀವಿ ಅದೇ ತರ ನೋಡ್ರಿ ಜೈಪುರನ್ನ ಏನಂತ ಕರಿತೀವಿ ಪಿಂಕ್ ಸಿಟಿ ಅಂತ ಕರಿತೀವಿ ಏನಂತ ಕರಿತೀವಿ ಪಿಂಕ್ ಸಿಟಿ ಬೆಂಗಳೂರನ್ನ ಗಾರ್ಡನ್ ಸಿಟಿ ಅಂತ ಕರಿತೀವಿ ಬೆಂಗಳೂರನ್ನ ಏನಂತ ಕರಿತೀವಿ ಗಾರ್ಡನ್ ಸಿಟಿ ಅಂತ ಕರಿತೀವಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಭಾರತ ಸರ್ಕಾರದ ಆಪರೇಷನ್ ಫ್ಲಡ್ ಕಾರ್ಯಕ್ರಮ ಯಾವ್ದಕ್ಕೆ ಸಂಬಂಧಪಟ್ಟೈತೆ ಆಪರೇಷನ್ ಫ್ಲಡ್ ಯಾವ್ದಕ್ಕೆ ಸಂಬಂಧಪಟ್ಟೈತೆ ಹಾಲು ಉತ್ಪಾದನೆಗೆ ಸಂಬಂಧಪಟ್ಟೈತೆ ಹಾಲು ಉತ್ಪಾದನೆಗೆ ಯಾವ ರೆವಲ್ಯೂಷನ್ ಕ್ರಾಂತಿ ಆಗತ್ತೆ ಶ್ವೇತ ಕ್ರಾಂತಿ ಆಪರೇಷನ್ ಪ್ಲಡ್ ಕಾರ್ಯಕ್ರಮ ಯಾವ್ದು ಸಂಬಂಧಪಟ್ಟೈತಿ ಶ್ವೇತ ಕ್ರಾಂತಿಗೆ ಸಂಬಂಧಪಟ್ಟೈತೆ ಶ್ವೇತ ಕ್ರಾಂತಿ ಯಾವ್ದಕ್ ಸಂಬಂಧಪಟ್ಟೈತಿ ಹಾಲು ಉತ್ಪಾದನೆಗೆ ಸಂಬಂಧಪಟ್ಟೈತೆ ಆಮೇಲೆ ನೆಕ್ಸ್ಟ್ ನೋಡ್ರಿ ಶ್ವೇತ ಕ್ರಾಂತಿ ಅಂತಂದ್ರೆ ಹೇಳಿದ್ರೆ ವೈಟ್ ರೆವಲ್ಯೂಷನ್ ಬಿಡಿ ಬಿಳಿ ಕ್ರಾಂತಿ ಅಂತ ಹೇಳ್ತಿ ಸೊ ಇದ್ರದ್ದು ಫಾದರ್ ಯಾರು ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಯಾರಪ್ಪ ಅಂತ ಹೇಳಿದ್ರೆ ವರ್ಗೀಸ್ ಕುರಿಯನ್ ಇನ್ನು ಕೂಡ ಕ್ವಶನ್ ಕೇಳಿದ್ರೆ ವರ್ಗೀಸ್ ಕುರಿಯನ್ ಏನಂತ ಹೇಳಿದ್ರೆ ಫಾದರ್ ಆಫ್ ವೈಟ್ ರೆವಲ್ಯೂಷನ್ ಆಮೇಲೆ ಹಾಲು ಜಾಸ್ತಿ ಉತ್ಪಾದನೆ ಆಗ್ಬೇಕಂತ ಹೇಳಿ ಸೊ ಇದನ್ನ ಸ್ಟಾರ್ಟ್ ಮಾಡ್ತಾರ ನೆಕ್ಸ್ಟ್ ನೋಡ್ರಿ ಇನ್ ಸಮ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಕ್ರಾಂತಿಗಳು ಬರ್ತಾವ ಇವು ಯಾವ್ದಕ್ ಅಂತ ಹೇಳಿ ಫಸ್ಟ್ ನೋಡ್ರಿ ಬ್ಲಾಕ್ ಕಪ್ಪು ಕ್ರಾಂತಿ ಕಪ್ಪು ಕ್ರಾಂತಿ ಅಂತ ಹೇಳ್ತೀವಿ ಯಾವ್ದಕ್ ಸಂಬಂಧಪಟ್ಟೈತೆ ಪೆಟ್ರೋಲ್ ಉತ್ಪಾದನೆಗೆ ಅಥವಾ ಪೆಟ್ರೋಲ್ ಉಪಕರಣಗಳಿಗೆ ಅಂತ ಸಂಬಂಧಪಟ್ಟ ಪೆಟ್ರೋಲ್ ಸಂಬಂಧಪಟ್ಟಿದ್ದು ಆಮೇಲೆ ಪಿಂಕ್ ಕ್ರಾಂತಿ ಅಂತ ಬರುತ್ತೆ ಪಿಂಕ್ ಪಿಂಕ್ ಕ್ರಾಂತಿ ಯಾವ್ದಕ್ ಸಂಬಂಧಪಟ್ಟೈತೆ ಮಾಂಸಗಳು ಮಾಂಸ ಮತ್ತು ಟೊಮೆಟೊ ಅಂತ ಹೇಳ್ತಿ ಉತ್ಪಾದನೆಗೆ ಸಂಬಂಧಪಟ್ಟೈತೆ ಆಮೇಲೆ ಬೂದು ಕ್ರಾಂತಿ ರಸಗೊಬ್ಬರಗಳ ಉತ್ಪಾದನೆಗೆ ಬೂದು ಕ್ರಾಂತಿ ಯಾವ್ದಕ್ ಸಂಬಂಧಪಟ್ಟೈತೆ ರಸಗೊಬ್ಬರಗಳಿಗೆ ಆಮೇಲೆ ಹಸಿರು ಕ್ರಾಂತಿ ಕೃಷಿಗೆ ಸಂಬಂಧಪಟ್ಟೈತೆ ಆಹಾರ ಉತ್ಪನ್ನ ಅಥವಾ ಕೃಷಿಗೆ ಸಂಬಂಧಪಟ್ಟೈತೆ ಸೊ ಫಾದರ್ ಆಫ್ ಹಸಿರು ಕ್ರಾಂತಿ ಯಾರು ಎಂ ಎಸ್ ಸ್ವಾಮಿನಾಥನ್ ಯಾರಪ್ಪ ಅಂತ ಹೇಳಿದ್ರೆ ಎಂ ಎಸ್ ಸ್ವಾಮಿನಾಥನ್ ಇನ್ನೊಂದು ಕೇಳಿದರ ಹಸಿರು ಕ್ರಾಂತಿ ಅಥವಾ ಕೃಷಿಗೆ ಸಂಬಂಧಪಟ್ಟೈತಲ್ಲ ಗ್ರೀನ್ ರೆವಲ್ಯೂಷನ್ ಇದು ಯಾವ ಯಾವ ಬೆಳೆಗಳಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ ಗೋಧಿ ಮತ್ತು ಭತ್ತ ಗೋಧಿ ಮತ್ತು ಭತ್ತ ಉತ್ಪಾದನೆ ಅಂತ ಹೇಳಿದ್ರೆ ಹಸಿರು ಕ್ರಾಂತಿ ಸಂಬಂಧಪಟ್ಟೈತ ಆಮೇಲೆ ಹಳದಿ ಕ್ರಾಂತಿ ಯಾವ್ದಕ್ ಸಂಬಂಧಪಟ್ಟೈತೆ ಎಣ್ಣೆ ಬೀಜಗಳಿಗೆ ಹಳದಿ ಕ್ರಾಂತಿ ಯಾವ್ದಕ್ ಸಂಬಂಧಪಟ್ಟೈತೆ ಎಣ್ಣೆ ಬೀಜಗಳಿಗೆ ಸಂಬಂಧಪಟ್ಟೈತೆ ಆಮೇಲೆ ಬೆಳ್ಳಿ ಕ್ರಾಂತಿ ಸಿಲ್ವರ್ ಅಂತ ಹೇಳ್ತೀವಿ ಬೆಳ್ಳಿ ಕ್ರಾಂತಿ ಯಾವ್ದು ಸಂಬಂಧಪಟ್ಟೈತಿ ಮೊಟ್ಟೆಗಳಿಗೆ ಸಂಬಂಧಪಟ್ಟೈತೆ ಮೊಟ್ಟೆಗಳ ಪ್ರೊಡಕ್ಷನ್ಗೆ ಆಮೇಲೆ ನೀಲಿ ಕ್ರಾಂತಿ ಜಲಚರ ಪ್ರಾಣಿಗಳಿಗೆ ನೀಲಿ ಕ್ರಾಂತಿ ಯಾವ್ದಕ್ಕೆ ಸಂಬಂಧಪಟ್ಟೈತಿ ಜಲಚರ ಪಾನಿಗಳಿಗೆ ಆಮೇಲೆ ರೌಂಡ್ ನೋಡ್ರಿ ರೌಂಡ್ ರೆವಲ್ಯೂಷನ್ ರೌಂಡ್ ರೆವಲ್ಯೂಷನ್ ಯಾವ್ದಕ್ ಸಂಬಂಧಪಟ್ಟೈತಿ ಆಲೂಗಡ್ಡೆ ಆಲೂಗಡ್ಡೆ ಉತ್ಪಾದನೆಗೆ ಸಂಬಂಧಪಟ್ಟೈತೆ ಇದನ್ನ ನೆನ್ಪಿಟ್ಕೊಳ್ ಆಮೇಲೆ ನೋಡ್ರಿ ವೈಟ್ ರೆವಲ್ಯೂಷನ್ ಅಲ್ಲಿ ಒಂದು ಪೈಟ್ ಬಿಟ್ವಿ ವೈಟ್ ರೆವಲ್ಯೂಷನ್ ಅಂದ್ರೆ ಶ್ವೇತ ಕ್ರಾಂತಿ ಆದಾಗ ಏನಾಗತ್ತ ಹಾಲು ಉತ್ಪಾದನೆ ಜಾಸ್ತಿ ಆಗತ್ತೆ ಅದೇ ತರ ಏನಂತಂದ್ರೆ ಹಾಲು ಉತ್ಪಾದಕ ಒಂದು ಸಂಘ ಸ್ಥಾಪನೆ ಆಗತ್ತ ಯಾವ್ದಂತ ಹೇಳಿದ್ರೆ ಅಮೂಲ್ ಹೇಳಿ ಅಮೂಲ್ ಹಾಲು ಉತ್ಪಾದಕ ಸಂಘ ಹೇಳ್ತೀವಿ ಸೊ ಇದು ಅಮೂಲ್ ಏನಂತ ಹೇಳಿದ್ರೆ ನಮ್ಮ ಭಾರತ ದೇಶದ ಅತಿ ದೊಡ್ಡ ಸಂಘ ಇದು ಹಾಲು ಇತರಲ್ಲಿ ಹಾಲು ಮಾರುಕಟ್ಟೆಯಲ್ಲಿ ಏನಂತ ಹೇಳಿದ್ರೆ ಭಾರತದ ಅತಿ ದೊಡ್ಡ ಸಂಘ ಯಾವುದಪ್ಪ ಅಂತ ಹೇಳಿದ್ರೆ ಅಮೂಲ್ ಅಂತ ಹೇಳ್ತೀವಿ ಇದು ನೆನ್ಪಿಟ್ಕೊಂಡು ನಮ್ ಕರ್ನಾಟಕದಲ್ಲಿ ಯಾವ್ದೈತೆ ಎಂ ಎಫ್ ನಮ್ಮ ಕರ್ನಾಟಕದಲ್ಲಿ ಎಂ ಎಫ್ ಇದ್ ನೆನ್ಪಿಟ್ ಆಮೇಲೆ ಇನ್ನೊಂದು ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಅಂತ ಬರುತ್ತೆ ಗೋಲ್ಡನ್ ಫೈಬರ್ ರೆವಲ್ಯೂಷನ್ ಯಾವ್ದಕ್ ಸಂಬಂಧಪಟ್ಟಿದ್ದು ಅಂದ್ರೆ ಸೆಣಬುಗೆ ಸಂಬಂಧಪಟ್ಟಿದ್ದು ಸೆಣಬು ಉತ್ಪಾದನೆಗೆ ಸಂಬಂಧಪಟ್ಟಿದ್ದು ಆಮೇಲೆ ನೋಡ್ರಿ ಯಾವ ಕಾನೂನುಬದ್ಧ ಅಧಿಕಾರಿಯು ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸುವ ಹಕ್ಕನ್ನ ಹೊಂದಿರ್ತಾರ ಅಂತ ಕ್ವಶನ್ ಕೇಳಿದ್ರು ಅಂದ್ರೆ ಇವಾಗ ಸಂಸತ್ ನಡೀತಾ ಇರುತ್ತೆ ಅಲ್ಲಿ ಸಭೆ ನಡೀತಾ ಇರುತ್ತೆ ಸಂಸತ್ತಿನ ಕಲಾಪಗಳು ನಡೀತಿರ್ತಾರ ಸೊ ಅದ್ರಲ್ಲಿ ಯಾರು ಹೋಗಿ ಅಟೆಂಡ್ ಆಗ್ತಾರ ಬಟ್ ಆದ್ರೆ ಅವ್ರಿಗೆ ಅಟೆಂಡ್ ಆಗೋ ಹಕ್ಕು ಮಾತ್ರ ಇರುತ್ತೆ ಬಟ್ ಆದ್ರೆ ಹಕ್ಕುಗಳನ್ನ ಮತದಾನ ಚಲಾಯಿಸುವ ಹಕ್ಕಿರಂಗಿಲ್ಲ ಜಸ್ಟ್ ಹೋಗಿ ಅಟೆಂಡ್ ಕೂತ್ಕೋಬಹುದು ಅಷ್ಟೇ ಅಂದ್ರೆ ಆಟಕುಂಟು ಅಲ್ಲಿ ಲೆಕ್ಕಕ್ಕಿಲ್ಲ ಅಂದ್ ಜಸ್ಟ್ ಹೋಗಿ ಏನಂತಂದು ಹೇಳಿದ್ರೆ ಜಸ್ಟ್ ನೆನ್ಪಿಟ್ಕೊಳಕಷ್ಟೇ ಸೊ ಏನಂತ ಹೇಳಿದ್ರೆ ಹೋಗಿ ಅಟೆಂಡ್ ಆಗ್ಬೋದು ಬಟ್ ಆದ್ರೆ ವೋಟ್ ಅನ್ನ ಚಲಾಯಿಸ ಹಕ್ಕಿಲ್ಲ ಯಾರಪ್ಪ ಅಂತ ಹೇಳಿದ್ರೆ ಅಟಾರ್ನಿ ಜನರಲ್ ಯಾರಪ್ಪ ಅಂತ ಹೇಳಿದ್ರೆ ಅಟಾರ್ನಿ ಜನರಲ್ ಅವರು ಸಂಸತ್ತಿನ ಕಲಾಪಗಳಲ್ಲಿ ಭಾಗವಹಿಸುವ ಹಕ್ಕನ್ನ ಹೊಂದಿರ್ತಾರ ಸೊ ಅಟಾರ್ನಿ ಜನರಲ್ ಬಗ್ಗೆ ಹೇಳುವ ವಿಧಿ ಯಾವುದು ಎಪ್ಪತ್ತಾರು ವಿಧಿ ಎಪ್ಪತ್ತಾರು ಏನೇಳ್ತಾರೆ ಅಟಾರ್ನಿ ಜನರಲ್ ಬೇಕು ಅಂತ ರಾಷ್ಟ್ರಪತಿ ರಾಷ್ಟ್ರಪತಿಯವರು ಅಟಾರ್ನಿ ಜನರಲ್ ಅನ್ನ ನೇಮಕ ಮಾಡ್ತಾರ ಆಮೇಲೆ ಇವಾಗಿರೋ ಅಟಾರ್ನಿ ಜನರಲ್ ಯಾರು ಇವರ ನೋಡ್ರಿ ಕೆ ಕೆ ವೇಣುಗೋಪಾಲ್ ಕೆ ಕೆ ವೇಣುಗೋಪಾಲ್ ಏನಂತ ಹೇಳಿದ್ರೆ ಇವಾಗ ಅಟಾರ್ನಿ ಜನರಲ್ ಇದಾರ ಆಮೇಲೆ ನೆಕ್ಸ್ಟ್ ನೋಡ್ರಿ ಇವ್ರು ಏನ್ ಮಾಡ್ತಾರಂತಂದ್ ಹೇಳಿದ್ರೆ ನಮ್ಮ ಸುಪ್ರೀಂ ಕೋರ್ಟಿನ ಪ್ರಧಾನ ವಕೀಲರಾಗಿರ್ತಾರ ಅಟಾರ್ನಿ ಜನರಲ್ ಏನಂತ ಹೇಳಿದ್ರೆ ಸುಪ್ರೀಂ ಕೋರ್ಟಿನ ಪ್ರಧಾನ ಅಂದ್ರೆ ಮೊದಲ ಕಾನೂನು ಅಧಿಕಾರಿ ನಮ್ಮ ಭಾರತ ದೇಶದ ಮೊದಲ ಕಾನೂನು ಅಧಿಕಾರಿ ಯಾರು ಹೇಳಿದ್ರೆ ಅಟಾರ್ನಿ ಜನರಲ್ ರಾಜ್ಯದಂತ ಬಂದಾಗ ಅಡ್ವೊಕೇಟ್ ಜನರಲ್ ಇವ್ನ ನೆನ್ಪಿಟ್ಕೊಳ್ರಿ ಮೊದಲ ಕಾನೂನು ಅಧಿಕಾರಿ ಯಾರಪ್ಪಾ ಹೇಳಿದ್ರೆ ಅಟಾರ್ನಿ ಜನರಲ್ ಇವಾಗ ಯಾರಿದ್ರೆ ಕೆ ಕೆ ವೇಣುಗೋಪಾಲ್ ಇದಾರ ಫಸ್ಟ್ ಯಾರಿದ್ರು ಎಂ ಸಿ ಸೆಟಲ್ವಾಡ್ ಫಸ್ಟ್ ಅಟಾರ್ನಿ ಜನರಲ್ ಯಾರಂತ ಹೇಳಿದ್ರೆ ಎಂ ಸಿ ಸೆಟಲ್ವಾಡ್ ಹೇಳಿ ಆಮೇಲೆ ನೋಡ್ರಿ ಅಡ್ವೊಕೇಟ್ ಜನರಲ್ ಅಡ್ವೊಕೇಟ್ ಜನರಲ್ ಯಾರಂತ ಹೇಳಿದ್ರೆ ರಾಜ್ಯಗಳಲ್ಲಿ ರಾಜ್ಯಗಳಲ್ಲಿ ಏನಂತ ಹೇಳಿದ್ರೆ ಪ್ರಧಾನ ಕಾನೂನು ಅಧಿಕಾರಿ ಆಗಿರ್ತಾರೆ ಮೊದಲ ಕಾನೂನು ಅಧಿಕಾರಿ ಆಗಿರ್ತಾರೆ ಈಗ ನಮ್ಮ ಕರ್ನಾಟಕದ ಯಾರಿದ್ದಾರೆ ಪ್ರಭುಲಿಂಗ್ ನಾವಡಿಗಿ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಯಾರಿದ್ದಾರೆ ಪ್ರಭುಲಿಂಗ್ ನಾವಡಗಿ ಇದಾರೆ ಆಮೇಲೆ ಅಡ್ವೊಕೇಟ್ ಜನರಲ್ ಬೇಕು ಹೇಳಿ ಯಾವ ಆರ್ಟಿಕಲ್ ಹೇಳುತ್ತ ಆರ್ಟಿಕಲ್ ನೂರ ಅರವತ್ತೈದು ವಿಧಿ ನೂರ ಅರವತ್ತೈದು ಏನಾದಿರುತ್ತೆ ಅಡ್ವೊಕೇಟ್ ಜನರಲ್ ಬಗ್ಗೆ ಮಾಹಿತಿಯನ್ನ ಒದಗಿಸುತ್ತಾ ನೆನ್ಪಿಟ್ಕೊಳ್ಳಿ ಪ್ರಭುಲಿಂಗ್ ಲಾವಡಿಗೆ ಯಾರು ನಮ್ಮ ಕರ್ನಾಟಕದ ಅಡ್ವೊಕೇಟ್ ಜನರಲ್ ಆಮೇಲೆ ನೋಡ್ರಿ ಸಿಎಜಿ ಸಾಲಿಸಿಟರ್ ಜನರಲ್ ಯಾರಿದ್ದಾರೆ ಇವಾಗ ಸಾಲಿಸಿಟರ್ ಜನರಲ್ ಅಂದ್ರೆ ಅಡ್ವ ಇದು ಅಟಾರ್ನಿ ಜನರಲ್ ಆದ ನಂತರ ನೆಕ್ಸ್ಟ್ ಬರೋರು ಯಾರು ಅಂತ ಹೇಳಿದ್ರೆ ಸಾಲಿಸಿಟರ್ ಜನರಲ್ ಸೊ ಇವಾಗ ಯಾರಿದ್ದಾರೆ ಅಂತ ಹೇಳಿದ್ರೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹತಾ ಇದಾರೆ ತುಷಾರ್ ಮೆಹತಾ ಆಮೇಲೆ ಸಿಎಜಿ ಜಿ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತ ಹೇಳ್ತೀವಿ ನೂರ ನೂರ ನಲವತ್ತೆಂಟು ವಿಧಿ ನೂರ ನಲವತ್ತೆಂಟು ಏನ್ ಹೇಳುತ್ತಾ ಅಡ್ವೊಕೇಟ್ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಬಗ್ಗೆ ಹೇಳುತ್ತಾ ಸಿ ಎಲ್ಲ ಇವಾಗ ಸಿ ಎ ಜಿ ಯಾರಿದಾರ ಗಿರೀಶ್ ಚಂದ್ರ ಮುರ್ಮಿದಾನ ಗಿರೀಶ್ ಚಂದ್ರ ಮುರ್ಮಿದಾರ ಆಮೇಲೆ ಮೊದಲ ಸಿ ಎ ಜಿ ಯಾರಿದ್ರು ವಿ ನರಹರಿರಾವ್ ವಿ ನರಹರಿರಾವ್ ಇಷ್ಟು ಕ್ವಶನ್ಸ್ ಗಳನ್ನ ಕೇಳಿದಾರ ಇನ್ನು ವಿಧಿಗಳು ಬರ್ತಾವೆ ಅವುಗಳ ಬಗ್ಗೆ ನಾವು ಫುಲ್ ಡೀಟೇಲ್ ಆಗಿ ನೆಕ್ಸ್ಟ್ ಯಾವ್ದಾದ್ರು ಕ್ಲಾಸಲ್ಲಿ ಡಿಸ್ಕಶನ್ ಮಾಡ್ತಾ ಹೋಗೋಣ ನೆಕ್ಸ್ಟ್ ನೋಡ್ರಿ ಇವರ ನೋಡ್ರಿ ನಾವು ನಾವಡ್ಗಿ ಆಮೇಲೆ ಯಾರು ಯಾರಂತ ಹೇಳಿದ್ರೆ ಗಿರೀಶ್ ಚಂದ್ರ ಮುರ್ಮು ಗಿರೀಶ್ ಚಂದ್ರ ಮುಂ ಇವ್ರು ಜಿ ಇದಾರೆ ಇವರು ಅಡ್ವೊಕೇಟ್ ಜನರಲ್ ಇದಾರೆ ನಮ್ಮ ಕರ್ನಾಟಕದ ಆಮೇಲೆ ದ್ರವ ಬಂಗಾರ ಅಂತ ಯಾವ್ದನ್ನ ಕರಿತಿ ದ್ರವ ಬಂಗಾರ ಅಂತ ಯಾವ್ದನ್ನ ಕರಿತೀವಿ ಅಂತ ಹೇಳಿದ್ರೆ ಪೆಟ್ರೋಲ್ ಅನ್ನ ಕರಿತಿ ದ್ರವ ಬಂಗಾರ ಅಂತ ಹೇಳಿ ಪೆಟ್ರೋಲ್ ಅನ್ನ ಕರಿತೀವಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಾದ ನಂತರ ನೋಡ್ರಿ ಬ್ರೋಮಿನ್ ಇದೊಂದು ಏನಂತ ಹೇಳಿದ್ರೆ ಹ್ಯಾಲೋಜನ್ ಆಮೇಲೆ ಪಾದರಸವನ್ನ ಎಲ್ಲಿ ಯೂಸ್ ಮಾಡ್ತೀವಿ ಥರ್ಮೋಮೀಟರ್ ಗಳಲ್ಲಿ ಯೂಸ್ ಮಾಡ್ತೀವಿ ಪಾದರಸದ ಅದಿರು ಯಾವುದು ಅಂತ ಕ್ವಶನ್ ಕೇಳಿದ್ರೆ ಪಾದರಸದ ಅದಿರು ಯಾವ್ದಪ್ಪ ಅಂತಂದೇಳಿದ್ರೆ ಹೇಳಿದ್ರೆ ಸಿನ್ನಾಬಾರ್ ಏನಂತ ಹೇಳಿದ್ರೆ ಇದರಿಂದ ಮೂಲಕ ಪಾದರಸವನ್ನ ಪಡಿತಾರೆ ಸಿನ್ನಾಬಾರ್ ಪಾದರಸದ ಅದಿರು ಅಂತ ಹೇಳ್ತೀವಿ ಆಮೇಲೆ ನೋಡ್ರಿ ನೆಕ್ಸ್ಟ್ ಮ್ಯಾಗ್ನೇಷಿಯಂ ಮ್ಯಾಗ್ನೇಷಿಯಂ ಕ್ವಶನ್ ಏನ್ ಕೇಳಿದಾರ ಅಂತ ಹೇಳಿದ್ರೆ ಮ್ಯಾಗ್ನೇಷಿಯಂ ಪತ್ರ ಹರಿತಿನಲ್ಲಿ ಜಾಸ್ತಿ ಇರುತ್ತೆ ಪತ್ರ ಹರಿತಿನಲ್ಲಿ ಜಾಸ್ತಿ ಇರುವ ಮೂಲವಸ್ತು ಯಾವ್ದಂತ ಅಂತ ಹೇಳಿದ್ರೆ ಮ್ಯಾಗ್ನೇಷಿಯಂ ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನೋಡ್ರಿ ಸೋಡಿಯಂ ಸೋಡಿಯಂ ಬಗ್ಗೆ ಸ್ವಲ್ಪ ನೋಡ್ಕೊಂಡ್ರಿ ಸೋಡಿಯಂ ಏನಂತ ಹೇಳಿದ್ರೆ ಆಕ್ಸಿಜನ್ ಜೊತೆಗೆ ಈಸಿಯಾಗಿ ಹೊತ್ಕೊಂಡು ಉರಿತೇತಿ ಗಾಳಿಗಿಟ್ಟಿದಂತ ಹೇಳಿದ್ರೆ ಸೋಡಿಯಂ ಹೊತ್ಕೊಂಡು ಉರಿಯೋದ್ರಿಂದ ಇದನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸೀಮೆ ಎಣ್ಣೆಯಲ್ಲಿ ಸ್ಟೋರ್ ಮಾಡ್ತೀವಿ ಸೀಮೆ ಎಣ್ಣೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸೋಡಿಯಂ ಅನ್ನ ಸ್ಟೋರ್ ಮಾಡ್ತೀವಿ ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ ನಗರವು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತ ಕರಿತೀವಿ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಅಂತ ಯಾವ್ದನ್ನ ಕರಿತೀವಿ ಕೊಯಮತ್ತೂರನ್ನ ಕರಿತೀವಿ ಆಮೇಲೆ ನಮ್ಮ ಭಾರತ ದೇಶದ ಮ್ಯಾಂಚೆಸ್ಟರ್ ಯಾವ್ದಂತ ನಿಮ್ ಕ್ವಶನ್ ಭಾರತದ ಮ್ಯಾಂಚೆಸ್ಟರ್ ಯಾವ್ದು ನೋಡ್ರಿ ಆಮೇಲೆ ನಮ್ಮ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವ್ದು ದಾವಣಗೆರೆ ನಮ್ಮ ಕರ್ನಾಟಕದ ಮ್ಯಾಂಚೆಸ್ಟರ್ ಯಾವ್ದಪ್ಪ ಅಂತ ಹೇಳಿದ್ರೆ ದಾವಣಗೆರೆ ಸೊ ಇದನ್ನ ಮ್ಯಾಂಚೆಸ್ಟರ್ ಅಂತ ಯಾಕೆ ಕರಿತೀವಿ ಅದನ್ನ ನೋಡ್ಕೋಬೇಕಲ್ಲ ಮ್ಯಾಂಚೆಸ್ಟರ್ ಅಂದ್ರೆ ಇಂಗ್ಲೆಂಡ್ ದೇಶದ ಮ್ಯಾಂಚೆಸ್ಟರ್ ನಗರದಲ್ಲಿ ಅತಿ ಹೆಚ್ಚು ಹತ್ತಿ ಗಿರಣಿಗಳು ಕಂಡು ಬರೋದ್ರಿಂದ ಸೊ ಅದನ್ನ ಉಲ್ಲೇಖವಾಗಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ಯಾವ ಅಂತ ನಾವು ಹೇಳ್ತೀವಿ ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಯಾವ್ದು ಕೊಯಮತ್ತೂರ್ ಆಮೇಲೆ ಕರ್ನಾಟಕದ ದಾವಣಗೆರೆ ಆಮೇಲೆ ಭಾರತದ ಯಾವ್ದು ಅಂತ ನೀವು ನೋಡ್ರಿ ನೆಕ್ಸ್ಟ್ ನೋಡ್ರಿ ಕೆಳಗಿನವುಗಳಲ್ಲಿ ಯಾವ ವನ್ಯಜೀವಿ ದಂಗಗಳು ಕರ್ನಾಟಕದಲ್ಲಿ ಇದಾವೆ ಅಂತ ಕ್ವಶನ್ ಕೇಳಿದ್ರ ಕೆಳಗಿನವುಗಳಲ್ಲಿ ಯಾವ ವನ್ಯಜೀವಿಧಾಮಗಳು ಅಂತ ಹೇಳಿದ್ರೆ ಆನ್ಸರು ಭದ್ರಾ ದಾಂಡೇಲಿ ಪುಷ್ಪಗಿರಿ ಮತ್ತು ಶೆಟ್ಟಿಹಳ್ಳಿ ಭದ್ರಾ ದಾಂಡೇಲಿ ಪುಷ್ಪಗಿರಿ ಮತ್ತು ಶೆಟ್ಟಿಹಳ್ಳಿ ಅಂತ ಹೇಳ್ತೀವಿ ಸೊ ಟೋಟಲ್ ಆಗಿ ಮೂವತ್ತ್ ಮೂರು ಏನೋ ಬರ್ತಾವ ತರ್ಟಿ ತ್ರೀ ಕರೆಕ್ಟ್ ಆಗಿ ಸೊ ಟೋಟಲ್ ಎಷ್ಟು ವನ್ಯಜೀವಿಗಳು ಬರ್ತಾವ ಆಮೇಲೆ ಕ್ವಶನ್ ಏನ್ ಕೇಳಿದಾರೆ ಅಂತ ಹೇಳಿದ್ರೆ ನಮ್ ಕರ್ನಾಟಕದಲ್ಲಿ ಕಂಡು ಬರುವ ನ್ಯಾಷನಲ್ ಪಾರ್ಕ್ ಗಳು ಎಷ್ಟಂತ ಕೇಳಿದರೆ ಟೋಟಲ್ ನ್ಯಾಷನಲ್ ಪಾರ್ಕ್ ಗಳು ಎಷ್ಟು ಐದು ನ್ಯಾಷನಲ್ ಪಾರ್ಕ್ಗಳು ಕಂಡುಬರ್ತಾವ ಕಂಡು ಬರ್ತಾವ ಬಂಡೀಪುರ ನ್ಯಾಷನಲ್ ಪಾರ್ಕ್ ಫಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಬಂಡೀಪುರ ನ್ಯಾಷನಲ್ ಪಾರ್ಕ್ ಸೊ ಎಲ್ಲಿ ಕಂಡು ಬರುತ್ತೆ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂತ ನಿಮ್ ಕ್ವಶನ್ ಕೇಳುವ ಬಂಡೀಪುರ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ ಚಾಮರಾಜನಗರದಲ್ಲಿ ಕಂಡು ಬರುತ್ತೆ ಎಲ್ಲಿ ಚಾಮರಾಜನಗರ ಆಮೇಲೆ ಇನ್ನೊಂದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇದು ಎಲ್ಲಿ ಕಂಡು ಬರುತ್ತಾ ಬೆಂಗಳೂರಲ್ಲಿ ಬೆಂಗಳೂರು ಆಮೇಲೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಇನ್ನೊಂದ್ ಯಾವ್ದು ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಇದನ್ನ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತಾನು ಕರೀತಾರ ಏನಂತ ಕರೀತಾರ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಇದು ಎಲ್ಲಿ ಕಂಡು ಬರುತ್ತಾ ಕೊಡಗು ಮತ್ತು ಮೈಸೂರು ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಕಂಡು ಆಮೇಲೆ ಇನ್ನೊಂದು ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಕುದುರೆ ಮುಖ ನ್ಯಾಷನಲ್ ಪಾರ್ಕ್ ಇದು ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಂಗ್ಳೂರಲ್ಲಿ ಕಂಡು ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಂಗ್ಳೂರ ಭಾಗಗಳಲ್ಲಿ ಕಂಡು ಆಮೇಲೆ ಇನ್ನೊಂದು ಅಂಶಿ ನ್ಯಾಷನಲ್ ಪಾರ್ಕ್ ಅಂಶಿ ನ್ಯಾಷನಲ್ ಪಾರ್ಕ್ ಇದೆಲ್ಲಿ ಕಂಡು ಬರುತ್ತ ಉತ್ತರ ಕನ್ನಡದಲ್ಲಿ ಕಂಡು ಉತ್ತರ ಕನ್ನಡ ಎಲ್ಲೆಲ್ಲಿ ಕಂಡು ಅಂತಂದೇಳಿ ನಿಮ್ ಕ್ವಶನ್ ಕೇಳ್ತಾರೆ ಆಮೇಲೆ ನೋಡ್ರಿ ಆಪ್ಷನ್ ಅಲ್ಲಿ ಕೊಟ್ಟಿದ್ರಿ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ವನ್ಯಜೀವಿಧಾಮ ವನ್ಯಜೀವಿಧಾಮ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಕರಿತೀವಿ ಸೊ ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಸೊ ಇದೆ ಕಂಡು ಬರುತ್ತೆ ಅಂದ್ರೆ ಚಾಮರಾಜನಗರ ಮಂಡ್ಯ ಮತ್ತು ರಾಮನಗರಗಳಲ್ಲಿ ಚಾಮರಾಜನಗರ ಮಂಡ್ಯ ಮತ್ತು ರಾಮನಗರಗಳಲ್ಲಿ ಏನಂತ ಹೇಳಿದ್ರೆ ಕಾವೇರಿ ವೈಲ್ಡ್ ಲೈಫ್ ಸೆಂಚುರಿ ಕಂಡು ಬರುತ್ತ ಆಮೇಲೆ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಇದು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದಲ್ಲಿ ಕಂಡು ಬರುತ್ತ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದಲ್ಲಿ ಆಮೇಲೆ ದಾಂಡೇಲಿ ಸೊ ನೀವು ಆಲ್ರೆಡಿ ಎಲ್ಲ ಹೋಗಿರ್ಬೋದು ದಾಂಡೇಲಿಗೆಲ್ಲ ಪ್ರವಾಸಕ್ಕೆ ಸೊ ದಾಂಡೇಲಿ ಉತ್ತರ ಕನ್ನಡದಲ್ಲಿ ಕಂಡು ಬರುತ್ತೆ ಆಮೇಲೆ ಪುಷ್ಪಗಿರಿ ಅಂತ ಬರುತ್ತೆ ಪುಷ್ಪಗಿರಿ ವೈಲ್ಡ್ ಲೈಫ್ ಸೆಂಚುರಿ ಕೊಡಗುದಲ್ಲಿ ಕಂಡು ಬರುತ್ತೆ ಕೊಡಗು ಆಮೇಲೆ ರಾಣೆಬೆನ್ನೂರು ಅಂತ ಬರುತ್ತೆ ರಾಣೆಬೆನ್ನೂರು ವೈಲ್ಡ್ ಲೈಫ್ ಸೆಂಚುರಿ ಹಾವೇರಿಯಲ್ಲಿ ಕಂಡು ಬರುತ್ತೆ ಇಲ್ಲಿ ಕೃಷ್ಣ ಮೃಗಗಳು ಜಾಸ್ತಿ ಕಂಡು ಬರ್ತಾವ ಕೃಷ್ಣ ಮೃಗಗಳು ಕೃಷ್ಣ ಮೃಗಗಳ ಸಂರಕ್ಷಣೆಗಾಗಿ ಇದನ್ನ ಸ್ಟಾರ್ಟ್ ಮಾಡ್ತಾರ ರಾಣೆಬೆನ್ನೂರು ಕೃಷ್ಣ ಮೃಗ ಅಭಯಾರಣ್ಯನು ಅಂತ ಅದನ್ನ ಕರಿತೀವಿ ನೆಕ್ಸ್ಟ್ ನೋಡ್ರಿ ಶೆಟ್ಟಿಹಳಿ ಎಲ್ಲಿ ಬರುತ್ತೆ ಅಂದ್ರೆ ಶಿವಮೊಗ್ಗದಲ್ಲಿ ಬರುತ್ತೆ ಆಮೇಲೆ ಗುಡವಿ ಪಕ್ಷಿಧಾಮ ಇದು ಕೂಡ ಶಿವಮೊಗ್ಗದಲ್ಲಿ ಆಮೇಲೆ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯದಲ್ಲಿ ಆಮೇಲೆ ಮಂಡಗದ್ದೆ ಮಂಡಗದ್ದೆ ಪಕ್ಷಿಧಾಮ ಅಂತ ಹೇಳ್ತೀವಿ ಶಿವಮೊಗ್ಗದಲ್ಲಿ ಆಮೇಲೆ ಬಂಕಾಪುರ ನವಿಲು ಅಭಯಾರಣ್ಯ ಆಮೇಲೆ ಅಂದ್ರೆ ನವಿಲುಗಳ ಸಂರಕ್ಷಣೆಗಾಗಿ ಬಂಕಾಪುರದಲ್ಲಿ ಒಂದು ಅಭಯಾರಣ್ಯನ ಸ್ಟಾರ್ಟ್ ಮಾಡ್ತಾರ ಬಂಕಾಪುರ ನವಿಲು ಅಭಯಾರಣ್ಯ ಅಂದ್ರೆ ಹಾವೇರಿಯಲ್ಲಿ ಇಲ್ಲೆಪ್ಪಾ ಹೇಳಿದ್ರೆ ಹಾವೇರಿಯಲ್ಲಿ ಆಮೇಲೆ ರಾಮದೇವರ ಬೆಟ್ಟ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ರಾಮದೇವರ ಬೆಟ್ಟ ಇದೆಲ್ಲಂತಂದು ಹೇಳಿದ್ರೆ ರಾಮನಗರದಲ್ಲಿ ರಾಮನಗರ ಇದ್ಯಾಕ್ ಫೇಮಸ್ ಅಪ್ಪ ಅಂತಂದ್ರೆ ಹೇಳಿದ್ರೆ ರಣಹದ್ದುಗಳ ಸಂರಕ್ಷಣೆಗಾಗಿ ಅದನ್ನ ಯೂಸ್ ಮಾಡ್ತಾರೆ ಮಾಡಿದ್ದಾರೆ ಯೂಸ್ ಅಲ್ಲ ಸ್ಥಾಪನೆ ಮಾಡಿದ ರಾಮ್ ದೇವರ ಬೆಟ್ಟ ನೆಕ್ಸ್ಟ್ ನೋಡ್ರಿ ಇನ್ನು ಬರ್ತಾವ ಸೊ ನಾವು ಆಯಾ ಕ್ವಶನ್ಸ್ ಗಳು ಬಂದಾಗ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ಸೊ ನೋಡ್ರಿ ಯಾವ ಮರುಭೂಮಿಯಲ್ಲಿ ವಿಶ್ವದ ಅತಿ ದೊಡ್ಡ ಆಪ್ಟಿಕಲ್ ದೂರದರ್ಶಕವನ್ನ ಸ್ಟಾರ್ಟ್ ಮಾಡ್ತಾ ಇದಾರ ಅಥವಾ ನಿರ್ಮಾಣ ಮಾಡ್ತಿದಾರೆ ಅಂತ ಕ್ವಶನ್ ಕೇಳಿದಾರೆ ಯಾವ ಡೆಸರ್ಟ್ ಅಲ್ಲಿ ಅಟಕಾಮ ಡೆಸರ್ಟ್ ಇಲ್ಲಿದೆ ನೋಡ್ರಿ ದಕ್ಷಿಣ ಅಮೆರಿಕಾದ ಸೌತ್ ಅಮೆರಿಕಾದ ಅಟಕಾಮ ಡೆಸರ್ಟ್ ಅಲ್ಲಿ ಏನಂತ ಹೇಳಿದ್ರೆ ವಿಶ್ವದ ಅತಿ ದೊಡ್ಡ ಆಫ್ಟಿಕಲ್ ದೂರದರ್ಶಕವನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ ನಮ್ಮ ಕ್ವಶನ್ಸ್ ಏನು ಏನ್ ಅಂತ ಹೇಳಿದ್ರೆ ಡೆಸರ್ಟ್ಸ್ ಅಂತ ಬಂದಾಗ ಅತಿ ದೊಡ್ಡ ಡೆಸರ್ಟ್ ಯಾವುದು ಅಂತ ಕೇಳ್ತಾರೆ ಕ್ವಶನ್ ಅತಿ ದೊಡ್ಡ ಡೆಸರ್ಟ್ ಯಾವುದಂತ ಹೇಳಿದ್ರೆ ಅಂಟಾರ್ಟಿಕಾ ಮರುಭೂಮಿ ಅಂಟಾರ್ಟಿಕಾ ಶೀತ ಮರುಭೂಮಿ ಮರುಭೂಮಿಗಳಲ್ಲಿ ಶೀತ ಮತ್ತು ಉಷ್ಣ ಎರಡು ಬರ್ತಾವ ಶೀತ ಮರುಭೂಮಿ ಮತ್ತು ಉಷ್ಣ ಮರುಭೂಮಿ ಎರಡು ಶೇರಿ ಅತಿ ದೊಡ್ಡದ ಯಾವ್ದಪ್ಪ ಅಂತಂದ್ರೆ ಹೇಳಿದ್ರೆ ಅಂಟಾರ್ಟಿಕಾ ಮರುಭೂಮಿ ಸೆಕೆಂಡ್ ಯಾವುದು ಆರ್ಕ್ಟಿಕ್ ಮರುಭೂಮಿ ಸೆಕೆಂಡ್ ಯಾವ್ದು ಹೇಳಿದ್ರೆ ಆರ್ಕ್ಟಿಕ್ ಮರುಭೂಮಿ ತರ್ಡ್ ಬರುತ್ತಾ ಸಹರ ಉಷ್ಣ ಮರುಭೂಮಿ ಅತಿ ದೊಡ್ಡದ ಯಾವ್ದಂತ ಕೇಳಿದ್ರೆ ಸಹರ ಬಟ್ ಆದ್ರೆ ಟೋಟಲ್ ಅಂತ ಬಂದಾಗ ಈ ಥರ್ಡ್ ನಂಬರ್ ಐತೆ ಸಹರ ಮರುಭೂಮಿ ಅದೇ ತರ ನೋಡ್ರಿ ನಮ್ಮ ಭಾರತದಲ್ಲಿ ತಾರ್ಮರ್ ಡೆಸರ್ಟ್ ಕಂಡು ಬರುತ್ತ ಆಮೇಲೆ ಇನ್ನೊಂದು ನಿಮ್ಗೆ ಇಲ್ಲಿ ಕ್ವಶನ್ ಕೇಳಿದಾರ ಸೊ ಮುನ್ನೂರು ವರ್ಷಗಳಿಂದ ಎರಡ್ ನೂರು ಮುನ್ನೂರು ವರ್ಷಗಳಿಂದ ಒಂದ್ ಸ್ವಲ್ಪನು ಮಳೆ ಆಗಿಲ್ಲ ಅತ್ಯಂತ ವನ ಪ್ರದೇಶ ಯಾವ್ದು ಅಂತ ಕೇಳಿದಾರ ಅದು ಕೂಡ ಏನಂತ ಹೇಳಿದ್ರೆ ಅಟಕಾಮ ಡೆಸರ್ಟ್ ಅದು ಕೂಡ ಏನಂತ ಹೇಳಿದ್ರೆ ಅಟಕಾಮ ಡೆಸರ್ಟ್ ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಗೋಬಿ ಡೆಸರ್ಟ್ ಇನ್ನೊಂದ್ ಕ್ವಶನ್ ಕೇಳಿದ್ರೆ ಗೋಬಿ ಡೆಸರ್ಟ್ ಇದೆಲ್ಲಿ ಕಂಡು ಬರುತ್ತೆ ಚೀನಾದಲ್ಲಿ ಕಂಡು ಬರುತ್ತೆ ನೋಡ್ರಿ ಗೋಬಿ ಡೆಸರ್ಟ್ ಅಲ್ಲಿ ಚೀನಾ ಮತ್ತು ಮಂಗೋಲಿಯಾದಲ್ಲಿ ಕಂಡು ಬರುತ್ತೆ ಅರಬ್ ಅರಬ್ ದೇಶಗಳಲ್ಲಿ ಕಂಡು ಬರ್ತಾವ ಅದೇ ಅಂತ ನೋಡ್ರಿ ಆಮೇಲೆ ದಸ್ಕಿ ವೀರ ಆಮೇಲೆ ದಸ್ತಿ ಲೂಟ್ ಅಂತ ಬರ್ತಾವ ಇದು ಆಮೇಲೆ ಇನ್ನೊಂದ್ ನೋಡ್ರಿ ಕಲಹರಿ ಮತ್ತು ನಮೀಬ್ ಡೆಸರ್ಟ್ಸ್ ಅಂತ ಬರ್ತಾವ ಕಲಹರಿ ಮತ್ತು ನಮಿಬ್ ಡೆಸರ್ಟ್ ಕಲಹರಿಗಳಲ್ಲಿ ಏನಂತ ಹೇಳಿದ್ರೆ ಬುಷ್ಮನ್ ಅನ್ನು ಜನಾಂಗ ಕಂಡು ಬರುತ್ತೆ ಬುಷ್ಮನ್ ಜನಾಂಗಗಳು ಕಂಡು ಬರ್ತಾವ ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಆಸ್ಟ್ರೇಲಿಯಾದಲ್ಲಿ ಗ್ರೇಟ್ ವಿಕ್ಟೋರಿ ಆಮೇಲೆ ಗ್ರೇಟ್ ಸ್ಯಾಂಡಿ ಗ್ರೇಟ್ ವಿಕ್ಟೋರಿಯಾ ಮತ್ತು ಗ್ರೇಟ್ ಸ್ಯಾಂಡಿ ಆಮೇಲೆ ಗಿಬ್ಸನ್ ಈ ತರ ಏನಂತ ಹೇಳಿದ್ರೆ ಮೂರು ಪ್ರಮುಖ ಮರುಭೂಮಿಗಳು ಕಂಡು ಬರ್ತವೆ ನೋಡ್ರಿ ಇಲ್ಲಿ ಮರುಭೂಮಿಗಳಿದ್ದು ಮರುಭೂಮಿಗಳಲ್ಲಿ ಏನಂತಂದ್ರೆ ಹೇಳಿದ್ರೆ ಗಾಡಿ ಬೀಸ್ತಾ ಇದ್ರೆ ಮಾರುತಗಳು ಬೀಸಿ ಅಲ್ಲಿರುವ ಸೂಕ್ಷ್ಮ ಮಣ್ಣನ್ನ ಏನ್ ಮಾಡ್ತಾವಂತ ಹೇಳಿದ್ರೆ ಈ ತರ ತಂದು ಬೇರೆ ಕಡೆಗೆ ಸ್ಥಳಾಂತರ ಮಾಡ್ತವೆ ಈ ತರ ಈ ರೀತಿಯಾಗಿ ನಿರ್ಮಾಣಗೊಂಡಿರುವ ಮೈದಾನಗಳನ್ನ ನಾವೇನಂತ ಕರಿತೀವಿ ಲೋಯೆಸ್ಟ್ ಮೈದಾನಗಳು ಅಂತ ಕರಿತೀವಿ ಇದ್ರ ಮೇಲೆ ಕ್ವಶನ್ಸ್ ಕೇಳಿದಾರೆ ಲೋಯೆಸ್ಟ್ ಮೈದಾನ ಅಂತ ಹೇಳಿ ಲೋಯೆಸ್ಟ್ ಮೈದಾನದಲ್ಲಿ ಈ ಮೈದಾನದಲ್ಲಿ ಒಂದು ನದಿ ಹೋಗುತ್ತೆ ಹುವ್ಯಾಂಗೋ ನದಿ ಸೊ ಏನಂತ ಹೇಳಿದ್ರೆ ಅಲ್ಲಿರೋ ಮಣ್ಣು ಹಳದಿ ಆಗಿರೋದ್ರಿಂದ ಅದನ್ನ ಹಳದಿ ನದಿ ಅಂತಾನು ಕರೀತಾರೆ ಯಾಕಂತ ಹೇಳಿದ್ರೆ ನೀರು ಹಳದಿ ಆಗಿರ್ತೈತೆ ಅದಕ್ಕೋಸ್ಕರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಕೆಳಗಿನವುಗಳಲ್ಲಿ ಯಾವ ದೇಶವು ಚತುಷ್ಪಕ್ಷೀಯ ಕಾರ್ಯತಾಂತ್ರಿಕ ಸಂವಾದ ಕ್ಯೂ ಎಸ್ ಡಿ ಅಂತಂದು ಭಾಗವಾಗಿಲ್ಲ ಅಂತ ಸಿಂಪಲ್ ಆಗಿ ನೋಡ್ರಿ ಕ್ವಾಡ್ ದೇಶ ಅಂತ ಹೇಳ್ತೀವಿ ಕ್ವಾಡ್ ದೇಶ ಸೊ ಇದ್ರಲ್ಲಿ ಯಾವ್ದು ಕ್ವಾಡ್ ದೇಶ ಅಲ್ಲ ಅಂತ ಕೇಳಿದ್ರೆ ಯಾವ್ದಪ್ಪ ಅಂತ ಹೇಳಿದ್ರೆ ಚೀನಾ ದೇಶ ಅಲ್ಲ ಸೊ ಯಾವ ಅಂದ್ರೆ ಇಂಡಿಯಾ ಜಪಾನ್ ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಈ ನಾಲ್ಕು ದೇಶಗಳೇನಂತ ಹೇಳಿದ್ರೆ ಕ್ವಾಡ್ ದೇಶಗಳಾಗಿದಾವ ಸೊ ಇದನ್ನ ನೆನ್ಪಿಟ್ಕೊಳ್ರಿ ಕ್ವಾಡ್ ದೇಶಗಳು ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ ವಿಶ್ವಸಂಸ್ಥೆಯ ದಿನ ಯಾವ್ದಂತ ಕೇಳಿದ್ರೆ ನಾನು ಆಗ್ಲೇ ಹೇಳಿದೆ ಸೊ ಮತ್ತೊಂದು ಕ್ವಶನ್ ಕೇಳಿದ್ರೆ ವಿಶ್ವಸಂಸ್ಥೆ ವಿಶ್ವಸಂಸ್ಥೆಯ ದಿನ ಯಾವ್ದಂತ ಹೇಳಿದ್ರೆ ಇಪ್ಪತ್ನಾಲ್ಕು ಅಕ್ಟೋಬರ್ ನಾವೇನಂತ ಕರಿತೀವಿ ವಿಶ್ವಸಂಸ್ಥೆಯ ದಿನ ಅಂತ ಕರಿತೀವಿ ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಅತಿ ಹೆಚ್ಚು ಗ್ರಾಂಡ್ ಸ್ಲಾಮ್ ಗಳನ್ನ ವಿಜೇತರಾಗಿರುವ ಮಹಿಳಾ ಟೆನಿಸ್ ಯಾರು ಅಂತ ಕೇಳಿದಾರೆ ಸೊ ನಾವು ಆಲ್ರೆಡಿ ನಾಲ್ಕು ಟೆನಿಸ್ ಟೂರ್ನಾಮೆಂಟ್ ಗಳನ್ನ ಹೇಳಿದ್ವಿ ನಾಲ್ಕು ಟೆನಿಸ್ ಟೂರ್ನಾಮೆಂಟ್ ಗಳನ್ನ ಅದರಲ್ಲಿ ಅತಿ ಹೆಚ್ಚು ಗ್ರಾಂಡ್ ಸ್ಲಾಮ್ ಗಳನ್ನ ಗೆದ್ದಿರೋರು ಯಾರು ಅಂತ ಕ್ವಶನ್ ಕೇಳಿದಾರ ಮಾರ್ಗ ಇಲ್ಲಿದಾರ ಇಲ್ಲಿದಾರೆ ನೋಡ್ರಿ ಕೆಳಗಡೆ ಮಾರ್ಗ ರೇಟಾ ಏನಂತ ಹೇಳಿದ್ರೆ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಗಳನ್ನ ಗೆದ್ದಿದ್ರೆ ಎಷ್ಟು ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಗ್ರಾಂಡ್ ಸ್ಲಾಮ್ ಗಳನ್ನ ಗೆದ್ದಾರೆ ಸೆಕೆಂಡ್ ಯಾರಂದ್ರೆ ಸೆರೆನಾ ವಿಲಿಯಮ್ಸ್ ಇದಾರೆ ಇಪ್ಪತ್ ಮೂರು ಗ್ರಾಂಡ್ ಸ್ಲಾಮ್ಸ್ ಗಳನ್ನ ಗೆದ್ದಿದ್ದಾರೆ ಆಮೇಲೆ ನೆಕ್ಸ್ಟ್ ಇರೋದು ಸ್ಟೆಫಿಗ್ರಾಫ್ ಟೋಟಲ್ ಇಪ್ಪತ್ತೆರಡನ್ನ ಗೆದ್ದಿದ್ದಾರೆ ಸ್ಟೆಫಿಗ್ರಾಫ್ ಎಷ್ಟು ಇಪ್ಪತ್ತೆರಡು ಆಮೇಲೆ ನೆಕ್ಸ್ಟ್ ನೋಡ್ರಿ ಪುರುಷರಲ್ಲಿ ಅಂತ ಬಂದಾಗ ರಫಾಲ್ ನಡಲ್ ರಫಾಲ್ ನಡಲ್ ಅಂದ್ರೆ ಇಪ್ಪತ್ತೊಂದು ಗ್ರಾಂಡ್ ಸ್ಲ್ಯಾಮ್ಸ್ ಗಳನ್ನ ಗೆದ್ದು ಹೈಯೆಸ್ಟ್ ಇದ್ದಾರೆ ಆಮೇಲೆ ಸೆಕೆಂಡ್ ರೋಜರ್ ಫೆರಡ್ರರ್ ರೋಜರ್ ಫೆಡ್ರರ್ ಅಂತ ಹೇಳಿದ್ರೆ ಇಪ್ಪತ್ತು ಗ್ರಾಂಡ್ ಸ್ಲಾಮ್ಸ್ ಗಳನ್ನ ಗೆದ್ದಿದ್ದಾರೆ ಇಷ್ಟು ನೆನ್ಪಿಟ್ಕೊಡು ನೆಕ್ಸ್ಟ್ ನೋಡ್ರಿ ದ್ವಿದಳ ಧಾನ್ಯಗಳು ಯಾವ ಪೋಷಕಾಂಶಗಳ ಉತ್ತಮ ಆಕಾರವಾಗಿವೆ ದ್ವಿದಳ ಧಾನ್ಯಗಳಲ್ಲಿ ಅತಿ ಹೆಚ್ಚು ಅಂತ ಕ್ವಶನ್ ಕೇಳಿದ ಪ್ರೋಟೀನ್ಗಳು ಇರ್ತಾವ ಅತಿ ಹೆಚ್ಚು ಏನಿರ್ತಾವಂತ ಹೇಳಿದ್ರೆ ಗಳು ಇರ್ತಾವ ನೆಕ್ಸ್ಟ್ ಕ್ವಶನ್ ನೋಡ್ರಿ ಭಾರತದ ಕೋಗಿಲೆ ಎಂದು ಯಾರನ್ನು ಕರೆಯುತ್ತಾರೆ ಭಾರತದ ಕೋಗಿಲೆ ಅಂತ ಹೇಳಿ ಯಾರನ್ನ ಕರೀತಾರೆ ಅಂತ ಹೇಳಿದ್ರೆ ಸರೋಜಿನಿ ನಾಯ್ಡು ಅವರನ್ನ ಭಾರತದ ಕೋಗಿಲೆ ಅಂತ ಕರೀತಾರ ಇಲ್ಲಿದಾರ ನೋಡ್ರಿ ಸರೋಜಿನಿ ನಾಯ್ಡು ಇವರದ ಇಂಪಾರ್ಟೆನ್ಸ್ ಇನ್ನೊಂದೇನಂತ ಹೇಳಿದ್ರೆ ಮೊದಲ ಗವರ್ನರ್ ಆಗಿದ್ದಾರೆ ಮೊದಲ ಮಹಿಳಾ ಗವರ್ನರ್ ಯಾರಂತ ಕ್ವಶನ್ ಕೇಳಿದ್ರೆ ಸರೋಜಿನಿ ನಾಯ್ಡು ಆಮೇಲೆ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನ ಕಾನ್ಪುರಲ್ಲಿ ನಡೆಯುತ್ತ ಹತ್ತೊಂಬತ್ ನೂರ ಇಪ್ಪತ್ತೈದರಲ್ಲಿ ಕಾನ್ಪುರ್ ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿರ್ತಾರ ಯಾರು ಸರೋಜಿನಿ ನಾಯ್ಡು ಅವರು ಆಮೇಲೆ ನೋಡ್ರಿ ಆನಿಬೆಸೆಂಟ್ ಆನಿಬೆಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾರ ಇವ್ರೇನಂದ್ರೆ ಬನಾರಸದಲ್ಲಿ ಬನಾರಸದಲ್ಲಿ ಸೆಂಟ್ರಲ್ ಹಿಂದೂ ಕಾಲೇಜ್ ಅನ್ನ ಸ್ಥಾಪನೆ ಮಾಡ್ತಾರ ಆಮೇಲೆ ಹತ್ತೊಂಬತ್ ನೂರ ಹೋಮ್ ರೂಲ್ ಚಳವಳಿಯನ್ನ ತಿಲಕರ ಜೊತೆಗೆ ಸೇರಿ ಸ್ಟಾರ್ಟ್ ಮಾಡಿರ್ತಾರೆ ಹೋಮ್ ರೂಲ್ ಚಳವಳಿಯನ್ನ ಹತ್ತೊಂಬತ್ ನೂರ ಆಮೇಲೆ ಥಿಯೋಸಾಫಿಕಲ್ ಸೊಸೈಟಿ ಸೊ ಹತ್ರದ ಅಧ್ಯಕ್ಷರಾಗಿರ್ತಾರೆ ಥಿಯೋಸಾಫಿಕಲ್ ಸೊಸೈಟಿಯ ಅಧ್ಯಕ್ಷರಾಗಿರ್ತಾರೆ ಥಿಯೋಸಾಫಿಕಲ್ ಸೊಸೈಟಿಯನ್ನ ಜಾರಿ ಇದಕ್ಕೆ ಸ್ಟಾರ್ಟ್ ಮಾಡಿದವರು ಯಾರು ಸ್ಥಾಪಕರು ಯಾರು ಕರ್ನಲ್ ಅಲ್ಕಾಟ್ ಮತ್ತು ಬ್ಲಾವರ್ಟ್ಸ್ಕಿ ಆದ್ರೆ ಅವರು ತೀರ್ಕೊಂಡ ನಂತರ ಅವರು ಏನಾಗಿರ್ತಾರೆ ಥಿಯೋಸೊಫಿಕಲ್ ಸೊಸೈಟಿಯ ಅಧ್ಯಕ್ಷರಾಗಿರ್ತಾರೆ ಇವರು ಕಾಮನ್ ವೆಲ್ ಮತ್ತು ನ್ಯೂ ಇಂಡಿಯಾ ಅನ್ನೋ ದಿನಪತ್ರಿಕೆಗಳನ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಕಾಮನ್ ವೆಲ್ ಆಮೇಲೆ ನ್ಯೂ ಇಂಡಿಯಾ ಈ ರೀತಿ ಎರಡು ದಿನಪತ್ರಿಕೆಗಳನ್ನ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ನೋಡ್ರಿ ಹತ್ತೊಂಬತ್ ನೂರ ಹದಿನೇಳರಲ್ಲಿ ನಡೆದ ಹತ್ತೊಂಬತ್ ನೂರ ಹದಿನೇಳರಲ್ಲಿ ನಡೆದ ಐ ಸಿ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿರ್ತಾರೆ ಇದೆಲ್ಲ ನಡೆಯುತ್ತಾ ಕಲ್ಕತ್ತಾದಲ್ಲಿ ಹತ್ತೊಂಬತ್ತು ನೂರ ಕೋಲ್ಕತ್ತಾದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿರ್ತಾರ ಅಂದ್ರೆ ಆನಿ ಆಗಿರ್ತಾರೆ ಮೊದಲ ಮಹಿಳಾ ಅಧ್ಯಕ್ಷರು ಯಾರಂತ ಕೇಳಿದ್ರೆ ಆನಿ ಅವರು ಭಾರತದ ಮೊದಲ ಮಹಿಳಾ ಅಧ್ಯಕ್ಷರಂದ್ರೆ ಸರೋಜಿನಿ ನಾಯ್ಡು ಆಗ್ತಾರ ಇವುಗಳನ್ನ ಸ್ವಲ್ಪ ನೆನ್ಪಿಟ್ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಸಿಸ್ಟರ್ ನಿವೇದಿತ ಸಿಸ್ಟರ್ ನಿವೇದಿತ ಇವ್ರದ್ದು ಮೇನ್ ಹೆಸರು ಏನಂತ ಹೇಳಿದ್ರೆ ಮಾರ್ಗರೇಟಾ ಎಲಿಜಬೆತ್ ನೋಬಲ್ ಅಂತ ಹೇಳಿ ಮಾರ್ಗರೇಟಾ ಎಲಿಜಬೆತ್ ನೋಬಲ್ ಇವರು ಮೊದಲಿನ ಹೆಸರು ಬಟ್ ಆದ್ರೆ ಇಂಡಿಯಾಕ್ ಬಂದ ನಂತರ ಇವರನ್ನ ಸ್ವಾಮಿ ವಿವೇಕಾನಂದರ ಸಿಸ್ಟರ್ ಅಂತ ಕರಿತಾ ಇದ್ರು ಆಮೇಲೆ ಸಿಸ್ಟರ್ ನಿವೇದಿತಾ ಅಂತ ಏನಂತ ಹೇಳಿದ್ರೆ ಇವರು ಫೇಮಸ್ ಆಗ್ತಾರೆ ಇವರೊಬ್ರು ಸೋಷಿಯಲ್ ವರ್ಕರ್ ಆಮೇಲೆ ನೋಡ್ರಿ ನೆಕ್ಸ್ಟ್ ವಿಜಯಲಕ್ಷ್ಮಿ ಪಂಡಿತ್ ಇಲ್ಲಿದ್ದಾರೆ ನೋಡ್ರಿ ವಿಜಯಲಕ್ಷ್ಮಿ ಪಂಡಿತ್ ಸೊ ಇವ್ರೇನಂತ ಹೇಳಿದ್ರೆ ವಿಜಯಲಕ್ಷ್ಮಿ ಪಂಡಿತ್ ಅವರು ಸಾಮಾನ್ಯ ಸಭೆಯ ಅಧ್ಯಕ್ಷರಾಗಿರ್ತಾರ ಆಮೇಲೆ ಇವರು ಜವಾಹರ್ ನೆಹರು ಅವರ ಸಿಸ್ಟರ್ ಆಗಿದ್ದಾರೆ ವಿಜಯಲಕ್ಷ್ಮಿ ಪಂಡಿತ್ ಆಮೇಲೆ ನೋಡ್ರಿ ನೆಕ್ಸ್ಟ್ ಕ್ವಶನ್ ಯಾವ ರಾಜ್ಯದಲ್ಲಿ ಮೋಪ್ಲಾ ಕ್ರಾಂತಿ ಅಂತ ಕೇಳ್ದಾರೆ ಯಾವ ರಾಜ್ಯದಲ್ಲಿ ಮೋಪ್ಲಾ ಕ್ರಾಂತಿ ಅಂದ್ರೆ ಕೇರಳದಲ್ಲಿ ನಡೆಯುತ್ತಾ ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ಮೋಪ್ಲಾ ಚಳವಳಿ ಅಥವಾ ಮೋಪ್ಲಾ ಕ್ರಾಂತಿ ಎಲ್ಲಿ ಅಂದ್ರೆ ಕೇರಳದಲ್ಲಿ ನಡೆಯುತ್ತಾ ಅಲ್ಲಿರುವ ರೈತರೇನಂತ ಹೇಳಿದ್ರೆ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ ಅಲ್ಲಿರುವ ರೈತರ ಏನಂದ್ರೆ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ ಆಮೇಲೆ ನಿಮ್ ಕ್ವಶನ್ ಏನ್ ಅಂತ ಹೇಳಿದ್ರೆ ರೈತರ ದಂಗೆಗಳು ಯಾವ ಅಂತ ಕೇಳ್ತಾರೆ ರೈತರ ಚಳವಳಿಗಳು ಯಾವ ಅಂತ ಕೇಳ್ತಾರೆ ಫಸ್ಟ್ ಒಂದು ಚಂಪಾರಣ್ಯ ಸೊ ಇದೆ ನಡೆಯುತ್ತಾ ಬಿಹಾರಲ್ಲಿ ನಡೆಯುತ್ತಾ ಚಂಪಾರಣ್ಯ ಸತ್ಯಾಗ್ರಹ ಹತ್ತೊಂಬತ್ ನೂರ ಹದಿನೇಳರಲ್ಲಿ ಬಿಹಾರಲ್ಲಿ ಸೊ ಇದನ್ನ ನೇತೃತ್ವ ವಹಿಸಿದವರು ಯಾರಂದ್ರೆ ಮಹಾತ್ಮ ಗಾಂಧೀಜಿ ಅವರು ಯಾಕಂತ ಹೇಳಿದ್ರೆ ಇಂಡಿಗೋ ಬೆಳೆ ವಿರುದ್ಧವಾಗಿ ಇಂಡಿಗೋ ಬೆಳೆಯನ್ನ ಬೆಳೀತಾ ಇರ್ತಾರ ಅದಕ್ಕ ವಿರುದ್ಧವಾಗಿ ಏನಂತ ಹೇಳಿದ್ರೆ ಚಂಪಾರಣ್ಯ ಸತ್ಯಾಗ್ರಹ ನಡೆಯುತ್ತೆ ಆಮೇಲೆ ಇನ್ನೊಂದು ಕೇಡಾ ಸತ್ಯಾಗ್ರಹ ಕೇಡಾ ಸತ್ಯಾಗ್ರಹ ಹತ್ತೊಂಬತ್ ನೂರ ಹದಿನೆಂಟರಲ್ಲಿ ಗುಜರಾತ್ ಅಲ್ಲಿ ನಡೆಯುತ್ತೆ ಗುಜರಾತ್ ಇದು ಕೂಡ ರೈತರಗೋಸ್ಕರ ತೆರಿಗೆ ಸಂಗ್ರಹ ಮಾಡಕ್ಕೆ ಯಾಕಂದ್ರೆ ಗುಜರಾತ್ ಅಲ್ಲಿ ಫುಲ್ ಏನು ಮಳೆ ಆಗಿರಂಗಿಲ್ಲ ಫುಲ್ ಬರಗಾಲ ಬಿದ್ದಿರುತ್ತೆ ತೆರಿಗೆ ಕಟ್ಟಕಾಗ್ತಿರೋದಿಲ್ಲ ಬಟ್ ಆದ್ರೂ ಬ್ರಿಟಿಷರು ಜಾಸ್ತಿ ತೆರಿಗೆಯನ್ನು ಹೇರ್ತಿರ್ತಾರೆ ಅದಕ್ಕೋಸ್ಕರ ಕೇಡಾ ಸತ್ಯಾಗ್ರಹ ನಡೆಯುತ್ತಾ ಹತ್ತೊಂಬತ್ ನೂರ ಹದಿನೆಂಟರಲ್ಲಿ ಗುಜರಾತ್ ಅಲ್ಲಿ ನಡೆಯುತ್ತಾ ಈ ಸತ್ಯಾಗ್ರಹದಲ್ಲಿ ಒಬ್ರು ನಾಯಕರು ಹೊರಬೀಳ್ತಾರೆ ಮಹಾನ್ ನಾಯಕರಾಗಿ ಅವ್ರ ಯಾರಂತ ಹೇಳಿದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಇನ್ ಕ್ವಶನ್ ಕೇಳಿದ್ರ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ಯಾವ ಸತ್ಯಾಗ್ರಹದ ಮೂಲಕ ಹೇಳಿ ಕೇಡಾ ಸತ್ಯಾಗ್ರಹದ ಮೂಲಕ ಆಮೇಲೆ ಇವರೇ ನೋಡ್ರಿ ವಲ್ಲಭಭಾಯ್ ಪಟೇಲ್ ಅವರ ಇನ್ನೊಂದು ಸತ್ಯಾಗ್ರಹವನ್ನು ಮಾಡ್ತಾರ ರೈತರಿಗೋಸ್ಕರ ಹತ್ತೊಂಬತ್ ನೂರ ಇಪ್ಪತ್ತೆಂಟರಲ್ಲಿ ಬಾರ್ಡೋಲಿ ಸತ್ಯಾಗ್ರಹ ಬಾರ್ಡೋಲಿ ಸತ್ಯಾಗ್ರಹವನ್ನ ಮಾಡ್ತಾರ ಇದು ಕೂಡ ಅನ್ಯಾಯದ ತೇರಿಗೆ ಮೇಲೆ ವಿರುದ್ಧವಾಗಿ ಏನಂತ ಹೇಳಿದ್ರೆ ಈ ಸತ್ಯಾಗ್ರಹ ನಡೀತೈತೆ ನೆಕ್ಸ್ಟ್ ಅವ್ರ ನೋಡ್ರಿ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು ಅಂತ ಕ್ವಶನ್ ಕೇಳಿದ್ರ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಹೇಳಿದ್ರೆ ಯಾರು ಶಂಕರಾಚಾರ್ಯರು ಶಂಕರಾಚಾರ್ಯರು ಏನ್ ಅಂತ ಹೇಳಿದ್ರೆ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರ ಅದೇ ತರ ರಾಮಾನುಜಾಚಾರ್ಯರು ಯಾವ ಸಿದ್ಧಾಂತವನ್ನ ನೋಡ್ರಿ ಆಮೇಲೆ ಭಾಸ್ಕರಾಚಾರ್ಯರು ಸೊ ಇವರೊಬ್ರು ಗಣಿತಜ್ಞ ಆಮೇಲೆ ಮಧ್ವಾಚಾರ್ಯ ಅವರು ದ್ವೈತ ಸಿದ್ಧಾಂತವನ್ನ ಸೊ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತವನ್ನ ಆಮೇಲೆ ಬಸವಣ್ಣ ಅವರು ಶಕ್ತಿ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತವನ್ನ ಆಮೇಲೆ ನೋಡ್ರಿ ಶಂಕರಾಚಾರ್ಯರು ಟೋಟಲ್ ಆಗಿ ನಾಲ್ಕು ಮಠಗಳನ್ನ ಸ್ಥಾಪನೆ ಮಾಡ್ತಾರ ನಾಲ್ಕು ದಿಕ್ಕಗಳು ದಕ್ಷಿಣದಲ್ಲಿ ಶೃಂಗೇರಿ ಗೋವರ್ಧನ ಪೀಠ ಆಮೇಲೆ ಬದ್ರಿನಾಥ್ ಪೀಠ ಆಮೇಲೆ ದ್ವಾರಕಾ ಪೀಠ ಅಂತಂದೇಳಿ ನಾಲ್ಕು ಪೀಠಗಳನ್ನ ಸ್ಥಾಪನೆ ಮಾಡ್ತಾರ ಆಮೇಲೆ ರಾಮಾನುಜಾಚಾರ್ಯರನ್ನ ತಮಿಳುನಾಡದಲ್ಲಿ ಚೋಳ ಹೊರಗೆ ಹಾಕಿರ್ತಾನ ಅವರು ಕರ್ನಾಟಕದ ಬಿಟ್ಟಿದೇವ ಅಂದ್ರೆ ವಿಷ್ಣು ಹೊಯ್ಸಳರ ರಾಜ ವಿಷ್ಣುವರ್ಧನ ಆಶ್ರಯದಲ್ಲಿ ತಂಗಿರ್ತಾರ ಮೇಲುಕೋಟೆಯಲ್ಲಿ ನಿಲ್ಲಿಸಿರ್ತಾರೆ ಇವರು ರಾಮಾನುಜಾಚಾರ್ಯರು ಆಮೇಲೆ ನೆಕ್ಸ್ಟ್ ನೋಡ್ರಿ ಮಧ್ವಾಚಾರ್ಯರು ಉಡುಪಿಯಲ್ಲಿ ಅಷ್ಟಮಠಗಳನ್ನ ಸ್ಥಾಪನೆ ಮಾಡ್ತಾರ ಇದನ್ನು ಕೂಡ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳಿದಾರ ನೆಕ್ಸ್ಟ್ ಕ್ವೇಶನ್ ನೋಡ್ರಿ ಮಗದ ಸಾಮ್ರಾಜ್ಯದ ರಾಜಧಾನಿ ಯಾವ್ದಾಗಿತ್ತ ಕೇಳಿದಾರ ಮಗದ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು ಪಾಟಲಿಪುತ್ರ ಆಮೇಲೆ ಪಾಟಲಿಪುತ್ರ ನಗರವನ್ನ ಸ್ಥಾಪನೆ ಮಾಡಿದವರು ನಿರ್ಮಾಣ ಮಾಡಿದವನು ಯಾರಂತಂದು ಹೇಳಿದ್ರೆ ಉದಯನ್ ಉದಯನ್ ಇವ್ನ ಯಾರಂತ ಹೇಳಿದ್ರೆ ಅಜಾತ ಶತ್ರುವಿನ ಮಗ ಅಜಾತ ಶತ್ರು ಏನ್ ಮಾಡ್ತಾನಂತ ಹೇಳಿದ್ರೆ ಮೊದಲ ಬೌದ್ಧ ಸಮ್ಮೇಳನವನ್ನ ಸ್ಟಾರ್ಟ್ ಮಾಡ್ತಾನ ಇಲ್ಲಿ ಅಂತಂದ ಹೇಳಿದ್ರೆ ರಾಜಗೃಹದಲ್ಲಿ ರಾಜಗೃಹದಲ್ಲಿ ಮೊದಲ ಬೌದ್ಧ ಸಮ್ಮೇಳನವನ್ನ ಏರ್ಪಾಡ್ ಮಾಡಿರ್ತಾನೆ ಯಾರು ಅಜಾತ ಶತ್ರು ಅವ್ನ ಮಗನೇ ಯಾರಂತಂದ್ರೆ ಉದಯನ್ ಪಾಟಲಿಪುತ್ರ ನಗರವನ್ನ ನಿರ್ಮಾಣ ಮಾಡ್ತಾನೆ ಈ ಪಾಟಲಿಪುತ್ರ ನಗರ ಮಗಧ ಸಾಮ್ರಾಜ್ಯದ ರಾಜಧಾನಿ ಆಗಿರುತ್ತೆ ಮೊದಲು ನೋಡ್ರಿ ನಮ್ಮ ಇಂಡಿಯಾದಲ್ಲಿ ಏನಂತಂದು ಹೇಳಿದ್ರೆ ವೇದಗಳಾದ ನಂತರ ಹದಿನಾರು ಮಹಾಜನಪದಗಳು ಆಳ್ವಿಕೆ ನಡೆಸ್ತಾವೆ ಎಲ್ಲಾ ಮಹಾಜನಪದಗಳನ್ನ ಸೋಲಿಸಿ ಮಗಧ ಸಾಮ್ರಾಜ್ಯ ಏನಂತ ಹೇಳಿದ್ರೆ ಆಳ್ವಿಕೆಗೆ ಬಂದಿರುತ್ತೆ ಇದರಲ್ಲಿ ಬಿಂದು ಸಾರ ನೋಡ್ರಿ ಬಿಂಬಿಸಾರನ ಬಿಂದು ಸಾರ ಅಂತ ನೋಡ್ರಿ ಅದಾದ ನಂತರ ನೆಕ್ಸ್ಟ್ ಜರಾಸಂದ ಅಜಾತ ಶತ್ರು ಉದಯನ್ನು ಆಮೇಲೆ ನೆಕ್ಸ್ಟ್ ನಂದ್ರ ಬರ್ತಾರ ಅದಾದ ನಂತರ ನೆಕ್ಸ್ಟ್ ನಮ್ಮ ಭಾರತವನ್ನ ಆಳ್ವಿಕೆ ಮಾಡಿದವರು ಅಂತ ಹೇಳಿದ್ರೆ ಮೌರ್ಯರು ಚಂದ್ರಗುಪ್ತ ಮೌರ್ಯ ಅಂತ ಬರ್ತಾರೆ ನಾನು ಆಲ್ರೆಡಿ ಅದ್ರ ಬಗ್ಗೆ ಎಲ್ಲ ಡಿಸ್ಕಶನ್ ಮಾಡಿದೀನಿ ಕುರುಕ್ಷೇತ್ರ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಕುರುಕ್ಷೇತ್ರ ಯುದ್ಧ ಅಂತ ಹೇಳ್ತೀವಿ ಮಹಾಭಾರತ ಸೊ ಇವು ಏನಂತ ಹೇಳಿದ್ರೆ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳಾಗ್ತಾವೆ ಉಳ್ದಿದ್ದನ್ನ ನಾನು ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಫುಲ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ ಸೊ ಎಲ್ರಿಗೂ ಶೇರ್ ಮಾಡ್ರಿ ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ ಥ್ಯಾಂಕ್ ಯು